Sakizakini, Namo, Women Shona Kubehe, Kameva Mukamakam, Kame Shurzono Tatu, Kubeira Shona, Maharaja in Maha. He jacked, they were anukravide. Others to be there. Others to bega. He would get Saria want to hold in one break. Sigrivan would be in Radina Eater, eh? Nadibe Contane, now tingling on the Eater Puja Martiro. Bundorella Hige held tighter. Oh, he jacked Sari Hondo Hage. 12 ಜನ ಹೆಣ್ಣುಮಕ್ಕಳು ಇದ್ದಾರೆ ಮತ್ತೆಕ್ಕೆ ತಡ ವಾಲ್ಗ ಊದ್ಸ್ಬಿಡಿ ವಾಲ್ಗ ಊದ್ಸೋಕೆ ನಾವೇನೋ ಸಿದ್ಧ ಆದ್ರೆ ತಾಳಿ ಕಟ್ಟೋಕೆ ಅವರು ಸಿದ್ಧವಾಗಿರಬೇಕಲ್ಲ ಯಾರು ಮದುವೆ ಆಗೋ ಮಹಾನ್ ಭಾವ ನನ್ನ ಗಿರೋನು ಒಬ್ಬನೇ ಮಗ ಬಿಕಾಮ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದಾನೆ ಮುಂದಕ್ಕೆ ಎಂಬಿಎ ಓದಬೇಕು ಅಂತ ಅವನ ಆಸೆ ಇಲ್ಲ 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 ಅವನಿಗೆ ಮದುವೆ ಮಾಡಿಬಿಡಬೇಕು ಅಂತ ಇವಳ ಹಠ ಇವರಿಬ್ಬರು ಪೈಪೋಟಿಯಲ್ಲಿ ಯಾರು ಗೆಲ್ತಾರೋ ಹುಡುಗ ತುಂಬಾ ಮುದ್ಮುದ್ದಾಗಿದ್ದಾನೆ ಯಾಕ್ರಿ ಶಾಸ್ತ್ರಗಳು ಇಷ್ಟು ಸುಳ್ಳು ಹೇಳ್ತೀರಾ ಸಂಜು ಡ್ರೆಸ್ ಏನ್ ಮಾಡ್ಕೋ ಬಾಪ ಊಟ ಮಾಡೋಣ ಯಾಕೋ ಹೊರಗಡೆ ನಿಂತಿದ್ಯಾ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಹಸಿವಿಲ್ಲ ನಾನು ಉಪವಾಸ ಇರ್ತಾ ಇದ್ದೀನಿ ಓಹೋ ಮಹಾತ್ಮ ಗಾಂಧಿ ವಿನೋಬಾ ಭಾವೆ ಉಪವಾಸ ಮಾಡ್ತಾನಂತೆ ಏ ಹೋಗಿ ಊಟ ಮಾಡೋ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂತ ಕೇಳ್ತಾ ಇದ್ದೀನಿ ನಮ್ಮಮ್ಮಂಗೆ ಯಾವಾಗಲೂ ಮದುವೆ ಚಿಂತೆ ಏ ನಿಮ್ಮ ಅಮ್ಮಂಗೆ ಯಾಕೋ ಮದುವೆ ಚಿಂತೆ ಮದುವೆಯಾಗಿ 23 ವರ್ಷ ಆಯ್ತು ಗಂಡ ಅನ್ಸ್ಕೊಂಡವರು ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ ಅಪ್ಪ ಈ ತಮಾಷೆ ಎಲ್ಲ ಬಾಡಪ್ಪ ನಾನು ಎಂಬಿಎ ಮಾಡ್ಬೇಕಂತ ಇದ್ದೀನಿ ಕಳಿಸ್ತಿರೋ ಇಲ್ವೋ ಆಗೋಲ್ಲ ನೋಡಯ್ಯ ನಿನಗೆ ಮದುವೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ ಇಲ್ಲಿ 12 ವಧುಗಳ ಫೋಟೋ ಇದೆ ಇದರಲ್ಲಿ ಯಾವುದನ್ನಾದರೂ ಒಂದನ್ನ ಆರಿಸ್ಕೋಬೇಕು ನೀನು ಇವೇನಾ ಹೌದು ಆ ಹಾ ಹಾ ಒಬ್ಬೊಬ್ಬಳು ಮಿಸ್ ವರ್ಲ್ಡ್ ಮಿಸ್ ಯೂನಿವರ್ಸ್ ನನ್ನ ಮಗನ ಎಲ್ಲರಿಗೂ ಒಂದೇ ಸರಿ ತಾಳಿ ಕಟ್ಬಿಟ್ಟು ಗಿನ್ನಿಸ್ ರೆಕಾರ್ಡ್ ಮಾಡ್ಬಿಡ್ತೀನಿ ಏಯ್ ಸಂಜು ಅಹಂಕಾರದ ಮಾತಾಡಬೇಡ ನನ್ನ ಕೋಪ ಬಂದ್ರೆ ನಾನು ನಿನಗೆ ಏನು ಮಾಡ್ತೀನೋ ಗೊತ್ತಿಲ್ಲ ಅಷ್ಟೇ ನಾನು ಅಷ್ಟೇ ನಮ್ಮ ಅಪ್ಪ ಅಂತ ಸುಮ್ಮನೆ ಇದೀನಿ ಇಲ್ಲ ಅಂದಿದ್ರೆ ನೋಡ್ದ ನೋಡ್ದ ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ ಏನೋ ಮಾಡ್ತೀಯಾ ಏನ್ರಿ ನೀವು ಏನೇ ನೀ ಸುಮ್ಮನೆ ರೀ ನಿನ್ನ ಮದುವೆ ಬಾಯಿ ಹಾಕಿ ಈ ತರ ಎಲ್ಲ ಆಗ್ತಿರೋದು ಹೆತ್ತವ್ರಿಗೆ ಎದುರು ಉತ್ತರ ಕೊಡ್ತಾನೆ ಇವನ ಸುಮ್ಮನೆ ಬಿಡೋದಿಲ್ಲ ಇವತ್ತು ಇವನನ್ನ ಸಾಯಿಸಿ ಬಿಡ್ತೀನಿ ಯಾಕೆ ಸುಮ್ಮನೆ ಆಗ್ಬಿಡ್ರಿ ಕೊಂದು ಬಿಡಿ ಆ ಕೊಲ್ತೀನಿ ನಿನ್ನ ಬಿಡ್ತೀನಿ ನಿನ್ನ ಒಂದು ನಿಮಿಷ ಬಂದ್ರಿ ಇಲ್ಲಿ ಇರು ನಿನ್ನ ಆಮೇಲೆ ಬಂದು ಚಾಸ್ತೀನಿ ಏನೇ ಬಂದ್ರಿ ಇಲ್ಲಿ ಹೇಗಿತ್ತು ನನ್ನ ಆಕ್ಟಿಂಗ್ ಸೂಪರ್ ಡೈರೆಕ್ಷನ್ ಯಾರ್ದು ಆಕ್ಟಿಂಗ್ ಯಾರ್ದು ಲವ್ಲಿ ಕಂಗ್ರಾಟ್ ಕಂಗ್ರಾಚುಲೇಷನ್ ಅಮ್ಮ ತುಂಬಾ ಕೊಪ್ತಾರೆ ಮೊದಲು ಅವ್ರು ಮಾತಾಡ್ಸೋ ಸ್ವಲ್ಪ ಐಸ್ ಇಡು ಐಸ್ ಓಕೆ ಏನು ಕೋಪನ ಕೋಪನ ಏನು ಇಲ್ವಲ್ಲ ಹಾಗಾದ್ರೆ ನಾನು ಓದಕ್ ಹೋಗ್ಬೋದಾ ಧಾರಾಳವಾಗಿ ಆದ್ರೆ ಒಂದು ನೀನ್ ಬಂದು ಅಮ್ಮ ನನ್ ಮದುವೆ ಮಾಡೋಂತ ಬೇಡವರ್ಗೂ ನಾನು ಆ ವಿಷಯ ತೆಗಿಯಲ್ಲ ನನ್ಗೆ ಈಗ ಸಮಾಧಾನ ಆಯ್ತು ನೋಡು ನೀನ್ ಇನ್ನಷ್ಟು ಹುಡುಗಿರ್ನ ಇಂಟರ್ವ್ಯೂ ಮಾಡ್ತಾ ಇರು ಅಷ್ಟು ನಾನು ಎಂಬಿಎ ಮುಗಿಸ್ ಬಂದ್ಬಿಡ್ತೀನಿ ಸದ್ಯಕ್ಕೆ ಆಶೀರ್ವಾದ ಮಾಡು ದೇವ್ರು ಒಳ್ಳೇದ್ ಮಾಡ್ಲಿ ಸ್ವೀಟ್ ಮಮ್ಮಿ ಅಲ್ವೇ ನೀನ್ ಅವ್ನ ಮಾತೆ ಬಗ್ತಾ ಇದ್ರೆ ಇಷ್ಟೊತ್ತಿಗೆ ಅವ್ನು ಮದುವೆಗೆ ಒಪ್ಕೊಳ್ತಿರ್ಲಿಲ್ವಾ ಏನಂದ್ರಿ ನಾವು ಒಂದೇ ಅಪ್ಪ ಮಗ ಸೇರ್ಕೊಂಡು ಆಡಿದ ನಾಟಕ ನನ್ಗೆ ಗೊತ್ತಿಲ್ಲ ಅನ್ಕೊಂಡ ನಿನ್ಗೆ ಹಾಗೆ ಗೊತ್ತಾಯ್ತು ವಸು ಅಷ್ಟು ಗೊತ್ತಾಗ್ದೆ ಇರೋಕೆ ನನ್ನ ಸುಭಾಷ್ ಅನ್ಕೊಂಡ್ರ ಸುಭಾಷ್ ಅವನ್ಯಾರು ಓ ನಾನೇ ಅಲ್ವಾ ಕೌನತಂ ಓ ಆರ್ ಯು ಇವನ್ ಕೆಲ್ಸದಿಲ್ವಾ ಯಾರ್ ಬೇಕಿತ್ತು ನನ್ ಮರ್ತು ಬಿಟ್ಟಿಯೇನೋ ಮರ್ತು ಬಿಟ್ಟಿಯೋ ದೇವ ದೇವಣ್ಣ ದೇವಣ್ಣ ನಾಯಿ ಮರಿ ತಿಂಡಿ ಬೇಕೆ
ತಿಂಡಿ ಬೇಡ ತೀರ್ಥ ಬೇಡ ಫ್ರೆಂಡು ಬೇಕು ನಂಗೆ ಫ್ರೆಂಡು ಬೇಕು ರವಣ್ಣ ನೀನು ನನ್ನ ಚಡ್ಡಿ ದೋಸ್ತಿ ಚಡ್ಡಿ ಹಾಕೊಳ್ಳೋದನ್ನ ಮರೆತರು ದೋಸ್ತಿ ಮರಿತೀನಿ ಫಾಲೋ ಮೀ ಇಷ್ಟು ವರ್ಷ ಆದ್ಮೇಲೆ ಹುಡ್ಕೊಂಡು ಬಂದಿದ್ದೀಯ ಅಂದ್ಮೇಲೆ ಏನೋ ವಿಷಯ ಇರ್ಬೇಕು ಏನ್ ಹೇಳೋ ಧರ್ಮ ಇವನು ನನ್ನ ಮಗ ಕೋದಂಡ ಮಗನ ಕಳ್ಳ ಮದ್ವೆನೆ ಮಾಡ್ಕೊಂಡಿಲ್ಲ ಇದೆಂಗೆ ಏನು ಟಿಂಗ್ಡಾಂಗ ಇದ್ರಲ್ಲೂ ತಮಾಷೆನ ನಿನಗೆ ಅವನು ನನ್ನ ಸ್ವಂತ ಮಗ ಅಲ್ಲ ದತ್ತು ಮಗ ಇಲ್ಲೇ ಎಂ ಬಿ ಎಗ್ ಸೇರಿಸಿದೀನಿ ಹೋಟೆಲ್ ಹಾಸ್ಟೆಲ್ ಅಲ್ಲಿ ಬಿಡಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕೆ ನಿನ್ನ ಹತ್ರ ಕರ್ಕೊಂಬಂದೆ ಇಲ್ಲಿ ನಾನು ಒಬ್ಬನೇ ಒಂಟಿಯಾಗಿರೋದು ನಿನಗಿರೋದಕ್ಕೆ ಇಷ್ಟನಾ ಓಕೆ ಓಕೆ ಗೆಳೆಯ ಅಪರೂಪಕ್ಕೆ ಮನೆಗೆ ಬಂದಿದ್ದೀಯಾ ಒಂದ್ ಲೋಟ ಕಾಫಿ ಕೊಡೋಣ ಅಂದ್ರೆ ಯಾರು ಗತಿ ಇಲ್ಲ ಕಣೋ ಜಗತ್ನಲ್ಲಿ ಒದ್ದಾಡು ಅಂತ ನನ್ನ ಒಬ್ಬನೇ ಒಂಟಿಯಾಗಿ ಬಿಟ್ಬಿಟ್ಟು ಅವಳು ಹೊರಟು ಸಮಾಧಾನ ಮಾಡ್ಕೊಳ್ಳೋ ಅತ್ತಿಗೆ ತೀರ್ಕೊಂಡು ಎಷ್ಟು ವರ್ಷ ಆಯ್ತು 20 years ಅವಳು ಸತ್ತಾಗ ಅವಳ ಬಾಡಿನ ಎತ್ಕೊಂಡು ಹೋಗೋದಕ್ಕೆ ನಾನು ಬಿಡ್ಲೇ ಇಲ್ಲ ಅವಳು ಮಲಗಿರೋವಾಗ ಎತ್ಕೊಂಡು ಹೋಗೋದಕ್ಕೆ ಹೇಗೆ ಬಿಡ್ಲಿ ಹೇಳು ಮೂರು ದಿವಸ ಆಗ್ಲೂ ರಾತ್ರಿ ಅವಳ ಜೊತೆನೆ ಮಲಗಿಕೊಂಡಿದ್ದೆ ಆದ್ರೆ ನನಗೆ ಮೂರ್ಛೆ ಬರೋ ಇಂಜೆಕ್ಷನ್ ಕೊಟ್ಬಿಟ್ಟು ನನ್ನಿಂದ ಅವಳನ್ನ ಕಿತ್ಕೊಂಡು ಹೋಗ್ಬಿಟ್ರು ಆವತ್ತು ಶುರುವಾಯ್ತು ನೋಡು ಈ ರೋಗ ಮೆಂಟಲ್ ಹುಚ್ಚು ರಾತ್ರಿ ಮಲ್ಕೋಬೇಕು ಅಂತ ಕಣ್ ಮುಚ್ಕೋತೀನ 8-10 ಜನ ಬರ್ಜಿ ಇಟ್ಕೊಂಡು ನನ್ನನ್ನು ತಿಳಿಯೋ ತರ ಬರ್ತಿರ್ತಾರೆ ನಾನು ಎದುರ್ಕೊಂಡ್ಬಿಡ್ತೀನ ಆ ಟೈಮಲ್ಲಿ ಇಟ್ಕೋ ನನ್ನ ಮಕ್ಕಳು ಚಡ್ಡಿ ಒಳಗೆ ಬಂದು ಎರಡು ಎಲ್ಲ ಮಾಡ್ಕೊಂಡು ಬಿತ್ತು ಬಿಡು ಓಡ್ತಿರ್ತಾರೆ ಮೊದ್ಲಿದ್ದೀನಿ ಒಳಗಿಡಪ್ಪ ಧರ್ಮ ನನಗೆ ಬಸ್ಸಿ ಟೈಮ್ ಆಯ್ತು ನಾನು ಹೊರಡ್ತೀನಿ ನಾಳೆ ಲಗೇ ಸಮೇತ ಹುಡುಗ ಕಳಿಸ್ಕೊಡ್ತೀನಿ ಬರ್ಲಾ ಆಯ್ತು ಆಗಾಗ್ಗೆ ಬರ್ತಾ ಇರು ಓಕೆ ಬರ ಮೇಸ್ಟರ್ ನಾಳೆ ಸೂರ್ಯ ಮುಳುಗೋದ್ರೊಳಗಾಗಿ ಬಂದು ರಿಪೋರ್ಟ್ ಮಾಡ್ಕೋಬೇಕು ಬೆಟರ್ ಯು ಕೀಪ್ ದ ಟೈಮ್ ಓಕೆ ಸರ್ ಯು ಕ್ಯಾನ್ ಗೋ ನೌ ಹೇ ಸಲ್ಯೂಟ್ ಸ್ಮೈಲ್ ಅಂಡ್ ಗೋ ಎದೆಯ ತೊಟ್ಟಿಲಲ್ಲಿ ಕನಸು ಕಣ್ಣು ತೆರೆದಾಯಿತು ಮನಕ್ಕೆ ರೆಕ್ಕೆ ಮೂಡಿತು ತನುವು ತಂತಾನೆ ನೀಲಿ ಬಾಣಿನಲ್ಲಿ ತೇಲಿತ ಬರೆದೋರು ಯಾರೇ ರಂಗೋಲಿ ಆ ಬಾಣ ಚುಕ್ಕ
ನೀ ನಡೆವ ಹಾದಿಯನ್ನು ಸಿಂಗರಿಸಲೇ. ಎಲ್ಲಿಂದ ಬಂದೆ ಓ ದೇವತೆ, ಆ ಹುಣ್ಣಿ ಮೇಲೆ ಹೆಣ್ಣಾಯಿತೆ. ಮನಬಾನಲಿ ಕಾಮನ ಬಿಲ್ಲು ಸುಳಿಗಾಳಿಯ ತಂಪಿದೆಯಲ್ಲು, ಮೊದಲ ಮಳೆ ಸುರಿಯುವುದೇನು ನನ್ನದೆಯಲ್ಲು. ಹೊಂಗನಸಿನ ಗೊಂಚಲು ಒಂದು ಒಡಮೂಡಿತು ಹೃದಯದಿಗಿಂದು, ಎದೆಗೂಡಲಿ ಕೋಗಿಲೆಯೊಂದು ಕೂಗಿದ ಕೇಳು. ಕಣ್ಣ ಕಾಪಿ ಸಾಕು ಕಣೆ, ಹಸೂಯ ಯಾಕೆ ಹಲ್ಲಿ ಹರೆ. ನೀನೊಮ್ಮೆ ನನ್ನೇ ನೋಡು, ಈ ಜನ್ಮ ಧನ್ಯ ಮಾಡು, ಬೇರೇನು ಬೇಡ ನನಗೆ ಓ ದೇವತೆ. ಎಲ್ಲಿಂದ ಬಂದೆ ಓ ದೇವತೆ, ಆ ಹುಣ್ಣಿ ಮೇಲೆ ಹೆಣ್ಣಾಯಿತೆ. ದಾರಿನ ತಪ್ಪಿ ಭೂಮಿಗೆ ಬಂದೆ ಏನಮ್ಮ, ನಾ ಕಂಡ ಮೊದಲ ಕನಸು ನೀನೇ ಏನಮ್ಮ. ಕಾವ್ಯವೋ ಕುಸುರಿಯೋ ನೀ ಯಾರಲೇ, ಲೋ ಸಂಜು ಏನಾಯ್ತು ಒಳ್ಳೆ ಮೆಂಟ್ಲ ತರ, ಏನಾಗಿದೆ ನಿನ್ಗೆ? ಅದೊಂದು ಸುಂದರವಾದ ಹುಡುಗಿಯ ಸವಿ ನೆನಪು. ಹುಡುಗಿನ ಇದ್ಯಾಕೋ ವೆರಿ ವೆರಿ ಡೇಂಜರಸ್ ಅಂತ ನನ್ನ ಸಿಕ್ಸೆನ್ಸ್ ಹೇಳ್ತಾ ಇದ್ದಪ್ಪ. ಅದಿರ್ಲಿ, ಯಾರದು ಆ ಹುಡುಗಿ? ಆ ಬ್ರಹ್ಮ ನನಗೋಸ್ಕರ ಸೃಷ್ಟಿಸಿದ ಒಂದು ಸೌಂದರ್ಯದ ರಾಶಿ. ಸಪ್ತ ಋಷಿಗಳು ನನಗಾಗಿ ತಪಸ್ಸನ್ನು ಮಾಡಿದ್ದಕ್ಕೆ ದೊರೆತ ನೀಲಮಣಿ. ಲವ್ ಅಂಡ್ ಲವ್ ಓನ್ಲಿ, ನನ್ನೆದೆಯಲ್ಲಿ ಪ್ರೇಮಾಂಕುರವನ್ನು ಮೂಡಿಸಿದವಳು, ನನ್ನ ಭೋಜನ ನಿದಿರೆ ಹೃದಯವನ್ನು ಕಿತ್ತುಕೊಂಡವಳು. ಓ, ತಮ್ಮ ಮೂತ್ರಪಿಂಡವನ್ನು? ಏ ಮೂರ್ಖ, ಅದು ನಂತರದ ಪ್ರಶ್ನೆ. ಖಚಿತವಾಯಿತು, ಇದು ಮಾನಸಿಕ ರೋಗಿಯ ಲಕ್ಷಣವೇ ಸರ್. ಆಕೆಯ ನಾಮದೇ ಮಹಾಪ್ರಭು. ತಿಳಿಯದು? ತಿಳಿಯದೆ? ಆಕೆಯ ನಿವಾಸದ ಪರಿಚಯವಾದರೂ? ಅದು ತಿಳಿಯದು. ಆಕೆ ಯಾವ ಸಾಮ್ರಾಜ್ಯದ ರಾಜಕುಮಾರಿ ಎಂಬುದಾದರೂ ತಿಳಿದಿದೆಯಾ ಮಹಾಪ್ರಭು? ಅದು ತಿಳಿಯದು. ಭಲೇ ಕುಮಾರ, ಇನ್ನು ನಮ್ಮ ಸಾಮ್ರಾಜ್ಯವು ಮುಂಡಾ ಮೋಚಿತು. ಲೋ, ಜಗತ್ನಲ್ಲಿ ಯಾವ ಪ್ರೇಮಿನ ಹೋಗ್ದಿರೋ ರೂಟ್ ಅಲ್ಲಿ ನೋಗ್ತಾ ಇದೆಯಮ್ಮ, ಇದನ್ನ ಯಾರಿಗೂ ಹೇಳ್ಬೇಡ. ಆಮೇಲೆ ಎಲ್ಲರೂ ನಿಂತರ ಆಗೋದ್ರೆ ನಿಮ್ ಮನ್ಸಲ್ಲಿ ಜಾಗನೇ ಇರಲ್ಲ ಅಷ್ಟೇ. ಲವ್ ಇವನ್ನ ಬೈದೇನೋ ಪ್ರಯೋಜನ? ಈ ಮನೆ ವಾಸ್ತುನೇ ಹಂಗೆ, ಇಲ್ಲಿ ಬಂದವರೆಲ್ಲ ಹಂಗಾಗ್ಬಿಡ್ತಾರೆ. ಲವ್ ಸಂಜು, ಈಗಾಗ್ಲೇ ಅಪ್ಪ ಮಿಂಡಿ ಜೊತೆಗಿದ್ದೀವಿ, ಅವನ ಜೊತೆ ನೀನ್ ಬೇರೆನಾ? ಕನ್ಯೆ, ನಿಮ್ದೇವರಾಶಿ. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಐ ವಿಲ್ ಡೂ ಫಾರ್ ಯು. ಪ್ಲೀಸ್ ಡೋಂಟ್ ಮಿಸ್ಟೇಕ್, ಅವ್ನ್ ಸ್ವಲ್ಪ ಇಂಗ್ಲಿಷ್ ನಲ್ಲಿ ವೀಕ್. ನಾವಿಲ್ಲಿ ಕೂತ್ಕೋಬಹುದಾ? ಓ, ದಾರ್ ಒಳ, ನೀವ್ ಕೂತ್ಕೊಳ್ಳಿ ಗೆಳೆಯ. ನಾವು ದಯವಿಟ್ಟು ಪ್ಲೀಸ್ ಏನಾದ್ರೂ ಮಾತಾಡಿ, ಕ್ಲಾಸ್ಮೇಟ್ಸ್ ತರ ಫ್ರೆಂಡ್ಸ್ ತರ ಏನಾದ್ರೂ ಮಾತಾಡಿ. ಯಾಕೆ ಸೈಲೆಂಟ್ ಆಗಿದ್ದೀರಾ? ಏನಾದ್ರೂ ಮಾತಾಡಿ ಪ್ಲೀಸ್. ಹಲೋ 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 ಹಲೋ. ನನ್ನ ಹೆಸರು ಮಿಲ್ಲಿ, ಇವಳು ನನ್ನ ಫ್ರೆಂಡ್ ಅತ್ತ. ಹಲೋ. ಓ ಹಲೋ 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 ಹಲೋ
ನಾವಿಬ್ರು ಫೈನಲ್ ಇಯರ್ ಬಿಕಾಂ ಸ್ಟೂಡೆಂಟ್ಸ್. ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಪೇಪರ್ ಕೊಡ್ತೀರಾ? ಅಯ್ಯೋ, ಏನಕ್ಕೆ ಓದಕ್ಕೆ? ಅಯ್ಯೋ, ನಾನೇನು ಬೇರೆದಕ್ಕೆ ಅನ್ಕೊಂಡಿದ್ದೆ. ಸ್ಟೂಪಿಡ್. ಏನಂದ್ರಿ? ನಾವಿಬ್ರು ಫೈನಲ್ ಇಯರ್ ಬಿಕಾಂ ಸ್ಟೂಡೆಂಟ್ಸ್ ಅಂದೆ. ಹಲೋ ಹಲೋ, ನಾನು ಎಸ್ ಐ ಪೂರ್ಣಚಂದ್ರ ರೀ ಮಾತಾಡ್ತಾ ಇರೋದು. ಅವರಿಬ್ಬರನ್ನು ನಂಬೇಡಿ, ದೊಡ್ಡ ಫ್ರಾಡ್ ನನ್ನ ಮಕ್ಕಳು. ಅದರಲ್ಲೂ ಆ ಕಪ್ಪಿಗೆ ಕಾಡು ಪಾಪ ತರ ಇದನ್ನಲ್ಲ, ಅವನಂತೂ ದೊಡ್ಡ ಕ್ರಿಮಿನಲ್ ನನ್ನ ಮಗ, ಕಚ್ಚಡ ನನ್ನ ಮಗ, ಕಜ್ಜಿ ನಾಯಿ ನನ್ನ ಮಗ. ಹೆಂಗೆ ಎನ್ಕ್ವೈರಿಗೆ ಅಂತ ಕಳಿಸಿದ್ರಲ್ಲ, ನೀವೇನು ರೀ ಸಮನ್ಸ್ ಸರ್ವ್ ಮಾಡಿಲ್ಲ ಅಂತ ಅವ್ರಿಗೆ? ತಪ್ಪು ತಿಳ್ಕೋಬೇಡಿ, ಇವಳು ಹೇಳಿದ್ಲು ಅಂತ ಕಾಲೇಜಿಗೆ ಬಂಕ್ ಮಾಡಿ ಸಿನಿಮಾ ನೋಡಕ್ ಹೋದ್ವಿ. ಈ ಕಾರಲ್ಲಿ ಬಂದ್ರಲ್ಲ, ಆ ಹುಡುಗ್ರು ನಮ್ ಹಿಂದಿನ ಸೀಟಲ್ಲಿ ಕೂತ್ಕೊಂಡು ಕೈ ಟಚ್ ಮಾಡೋದು, ಕಾಲ್ ಟಚ್ ಮಾಡೋದು ಮಾಡ್ತಿದ್ರು. ಅವ್ರ ಟಾರ್ಚರ್ ತಡ್ಕೊಳಕ್ ಆಗದೆ ಅರ್ಧಕ್ಕೆ ಎದ್ ಬಂದ್ವಿ, ಆದ್ರೂ ಬಿಡದೆ ಫಾಲೋ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ರು. ನಿಮ್ಮನ್ ನೋಡಿ ಪರಿಚಯ ಇರೋರ್ ತರ ಮಾತಾಡ್ಸಿದ್ರೆ ಅವ್ರು ವಾಪಸ್ ಹೊರಟೋಗ್ತಾರೇನೋ ಅಂತ ಹೀಗ್ ಮಾಡ್ದೆ. ಹಾಗೆ ಆಯ್ತು, ತಪ್ಪು ತಿಳ್ಕೊಬೇಡಿ. ಥ್ಯಾಂಕ್ ಯು. ಇರಿ, ಎಲ್ಲಿ ಹೋಗ್ತಿದ್ದೀರಾ? ಆ ಪೊಲೀಸ್ ನನ್ನ ಮಕ್ಕಳು ಹೊರಗಡೆ ನಿಮ್ಗೋಸ್ಕರ ಕಾಯ್ತಿದ್ರು ಕಾಯ್ತಿರ್ಬೋದು. ಲಕ್ಷಣವಾಗಿರೋ ಹುಡುಗಿರ್ ಕಂಡ್ರೆ ಜೋಳ್ ತೋರಿಸ್ತಾರೆ ಕಣ್ಣನ ಮಕ್ಕಳು. ಯು ಡೋಂಟ್ ವರಿ, ಐ ವಿಲ್ ಡೂ ಫಾರ್ ಯು. ನೋಡಿ, ನೀವು ನಮ್ ಜೊತೆ ಇರೋದನ್ನ ಅವ್ರು ನೋಡ್ಬಿಟ್ಟಿದ್ದಾರೆ, ಇನ್ನವ್ರ ಈ ಕಡೆ ತಿರುಗ್ ಕೂಡ ನೋಡೋದಿಲ್ಲ. ಗೆಳೆಯ, ಸಂಜೆ ಜೊತೆ ಆರಾಮಾಗಿ ರೆಸ್ಟ್ ತಗೋ, ನಾನು ಹೋಗೋರ ಡ್ರಾಪ್ ಮಾಡ್ಬಿಡ್ತೀನಿ. ನಾನು ಗೆಳೆಯ, ಆ ರೆಸ್ಟ್ ನೀನೇ ತಗೋ, ನಾನೇ ಹೋಗ್ತೀನಿ. ಎಲ್ಲಿಗೆ ಹೋಗ್ಬೇಕು? ಬಸ್ ಸ್ಟಾಪ್ಗೆ ಹೋಗ್ಬೇಕು. ಒಬ್ಬನೇ ನಾನು ಬಿಡ್ತೀನಿ. ಪರವಾಗಿಲ್ಲ, ನಾವೇ ಹೋಗ್ತೀವಿ. ಬಾಲತ, ಆದ್ರೂ ರಿಸ್ಕ್ ಅಲ್ವಾ? ಮಗ, ಅವಳು ನನ್ನ ತಿರುಗಿ ನೋಡ್ಬಿಟ್ಟಿತ್ತು. ನನ್ ಹಿಂದೆ ನೀ ಕೂತಿರೋದ್ರಿಂದ ಅವಳು ನನ್ನ ನೋಡ್ರು ನಿನ್ ನೋಡ್ದಂಗೆ ಅನ್ಸ್ತಾ ಇರುತ್ತೆ. ಈ ತರ ಕನ್ಫ್ಯೂಷನ್ ಎಲ್ಲ ಸಹಜ, ಡೋಂಟ್ ವರಿ. ಅವಳು ನೋಡಿ ನನ್ನ ಕಂಡ್ರು. ಇದೇನ ಹೊಸ ಐಸ್ಯ? ನಿನ್ನೆ ರಾತ್ರಿ ನಿಮ್ಗೊಂದು ಹೇಳಿದೆ ಗೊತ್ತಾ, ಆ ಬ್ರಹ್ಮ ನನಗೋಸ್ಕರ ಒಂದು ಸೌಂದರ್ಯ ರಾಶಿನ ಸೃಷ್ಟಿ ಮಾಡಿದನ ಅಂತ. ಅದ್ ಇವಳೆ. ಹಲೋ, ಒನ್ಸ್ ಅಗೇನ್, ಏನೇ ಮಾಡಿದ್ರು ಅದನ್ನ ಅರ್ಧಕ್ಕೆ ನಿಲ್ಲಿಸ್ಬಾರ್ದು ಅನ್ನೋದು ನಮ್ ಪಾಲಿಸಿ. ಅದಕ್ಕೆ ಪೂರ್ತಿ ಮಾಡೋಣ ಅಂತ ಬಂದ್ವಿ. ಏನ ಅದೇ, ನೀವಿಬ್ರೆ ಈ ತರ ನಡ್ಕೊಂಡು ಹೋಗೋದು ಅಷ್ಟು ಸೇಫ್ ಅಲ್ಲ, ಅದಕ್ಕೆ ನಿಮ್ಮನ್ನ ಜೋಪಾನವಾಗಿ ಮನೆವರೆಗೂ ಕರ್ಕೊಂಡು ಹೋಗಿ ಬಿಡೋಣ ಅನ್ನೋದು ನಮ್ಮ ಅನಿಸಿಕೆ. ಬೇಡ ಬೇಡ, ನಾವೇ ಹೋಗ್ತೀವಿ. ನೀವೇ ನಿದ್ರೆ ಬಿಡಿ, ನಾವ್ ಹತ್ರ ಈ ಸೆಕ್ಯೂರಿಟಿ ವಾಚ್ಮನ್ ಗಳಿದಂಗೆ, ಐ ಮೀನ್ ಪೊಲೀಸ್ ಕಾಪ್ಸ್. ವಿಧಾನಸೌಧದ ಪಕ್ಕ ಅದೇ ತರ ಒಂದ್ ಬಿಲ್ಡಿಂಗ್ ಇದೆಯಲ್ಲ, ಅದ್ಯಾವುದು? ಅದ ವಿಕಾಸ ಸೌಧ. ಅದ್ರ ಮೇಲೆ ಮೂರ್ಸಿಂಹ ಇದೆಯಲ್ಲ, ಅದೇ ತರದ ಮೂರ್ಸಿಂಹ ಇಲ್ಲಿ ಕೂರಿಸ್ಬಿಟ್ರೆ ಮೇಲ ಮೇವ್ ಏನ್ ಮಾಡ್ತವೆ? ಕೂರಿಸ್ದವ್ರೆ ತಿಂತವೆ. ಹಲೋ, ಎಕ್ಸ್ಕ್ಯೂಸ್ ಮೀ ಸರ್, ಮನೆ ಇಲ್ಲಿ ನಾವಾ? ಹ್ಮ್. ಯಾಕಪ್ಪ ಹಿಡ್ದಾಕ ಮುಟ್ಟಲ್ಲಪ್ಪ. ನಮಸ್ಕಾರ ಸರ್, ಕರ್ದಂಗಾಯ್ತು. ಎಲ್ಲೋ ಜಾಲಿಯಾಗಿ ಹೊರಟಂಗಿದೆ. ಸುಮ್ನೆ ಔಟಿ. ಏಯ್, ಓ ಸಾರಿ ಸರ್, ಕಲ್ಲು. ಜೊತೆಲಿ ಯಾರು ಹೆಣ್ಮಕ್ಳು? ಸಿಸ್ಟರ್. ಹಾ, ತಂಗಿ ತಂಗಿ. ಸಿಸ್ಟರ್? ಸಿಸ್ಟರ್ ಹೆಸರೇನು? ಬಿಳಿ ಕಾಳಮ್ಮ. ನಿನ್ನ ಹೆಸರು? ಕರಿ ಕಾಳಪ್ಪ. ಆ ಹುಡುಗಿ ಯಾರು? ಅವರ ಆ ಬ್ರದರ್ ಸಿಸ್ಟರ್. ಯಾ, ಹ್ಮ್. ಸಾರ್ ಹೇಳಿದ್ದು ನಿಜನಾ? ಯಾ, ದಿಸ್ ಇಸ್ ಅಣ್ಣ ತಂಗಿ 100 ಡೇಸ್. ತಂಗಿ ಹೆಸರು? ಸಿಸ್ಟರ್ ಸಿಸ್ಲಿ. ನಿಮ್ ಹೆಸರು? ಬ್ರದರ್ ಬ್ರೂಸ್ಲಿ. ಓಹೋ, ಹ್ಮ್. ಸಾರ್ ಯಾಕೆ ಸುಮ್ನೆ ಇದ್ದಾರೆ? ಮಾತ್ ಬರಲ್ವಾ? ಈ ಹುಡುಗಿ ನಿಮ್ಗೆ ಏನಾಗ್ಬೇಕು? ಹಲೋ ಮಿಸ್ಟರ್, ನಿಮ್ಮನ್ನ ಕೇಳ್ತಾ ಇರೋದು. ಈ ಹುಡುಗಿ ನಿಮ್ಗೆ ಏನಾಗ್ಬೇಕು? ನಾನ್ ಮದ್ವೆ ಆಗೋ ಹುಡುಗಿ. ಇವನ್ ಹೇಳ್ತಿರೋದ್ ನಿಜಾನಾ? ಅವನ್ ಯಾರು? ಗೊತ್ತಿಲ್ಲ. ಇವನ್ ಯಾರು? ನನಗೆ ಗೊತ್ತಿಲ್ಲ. ನಾನ್ ಯಾರು? ನಮ್ಮಣ್ಣ. ಅವಾಗ್ಲೇ ಏನೋ ಹೇಳ್ದೆ, ಸಾರಿ ಸರ್. ಅದು ಏನಂದೆ? ನೀನ್ ಬ್ರೂಸ್ಲೀನಾ?
ಸರಿ ಕಾಳಪ್ಪ, ನಾನು ನಿಮ್ಮ ಮನೆ ಆಳು ಕಣ್ಣ ಮಕ್ಕಳ ಡೌಗಳು ಮಾಡ್ತೀರಾ? ನನ್ ತಂಗಿ ಬೇಕಾ ನಿಂಗೆ? ಅವಳನ್ ಮದುವೆ ಬೇರೆ ಆಗ್ತೀಯಾ? ಹ್ಮ್ ಅಂತೀಯ ಎಲ್ಲಿದ್ದೀನಿ? ತಾಜ್ ಮಹಲ್ ಇದ್ಯಾ ಕೇಳೋದು? ಏನಪ್ಪ ಇದು? ಬೆಳೆದ ಹೆಣ್ಣು ಮಗಳ ಮೇಲೆ ಕೈ ಮಾಡ್ತೀಯಲ್ಲ, ಬುದ್ಧಿ ಇದೆಯಲ್ಲ ಅದನ್ನ ಅವ್ಳು ಹೇಳು. ಕಾಲೇಜ್ ಹೋಗ್ತೀನಿ ಅಂತ ಪಾರ್ಕು ಸಿನಿಮಾ ಅಂತ ಅಲ್ಲಿದ್ದಾಳೆ. ಅದನ್ನೆಲ್ಲ ನಾನ್ ನೋಡ್ಕೋತೀನಿ ಬಿಡು. ನೀನ್ ನೋಡ್ಕೋತೀಯ? ನಾನ್ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಆ ಮೂರ್ ಜನ ಸೇರ್ಕೊಂಡು ಏನ್ ಮಾಡ್ತೀವಿ? ನಿಂತ್ಕೊಳ್ಳೋ ಅಲ್ಲಿ. ಯಾಕಣ ಅವ್ರು ಇವಳಿಂದ ಬಂದ್ರೆ ಇವಳೇನ್ ಮಾಡಕ್ಕ? ನಿನ್ಗೇನು ಗೊತ್ತಿಲ್ಲ, ಸುಮ್ನೆ ಇರ. ಅಣ್ಣ ನನ್ಗೆ ಎಲ್ಲ ವಿಷಯನ ಅವಳು ಮುಂಚೆನೆ ಹೇಳಿದಾಳೆ, ನೀ ಸ್ವಲ್ಪ ಸುಮ್ನೆ. ಏನ್ ಹೇಳಿದಾಳೆ? ನನ್ಗೇನು ಗೊತ್ತಿಲ್ಲ, ನಾನು ಇನ್ನೋಸೆಂಟ್ ಅಂತಾನ? ಅಣ್ಣ ನಿನ್ನ ಕೋಪ ಬಂದ್ರೆ ಏನ್ ಮಾತಾಡ್ತಾ ಇದೀನಿ, ಏನ್ ಮಾಡ್ತಾ ಇದೀನಿ ಅನ್ನೋ ಪ್ರಜ್ಞೆ ಇರಲ್ವಾ? ಅಲ್ಲ ಅಣ್ಣ, ನಮ್ ತಂಗಿ ನಮ್ಮ ಹತ್ರನೇ ಸುಳ್ಳು ಹೇಳ್ತಾಳ, ಮೀಲಿ ನನ್ನ ಮುಂದೆ ಅಮ್ಮನ ಮುಂದೆ ಪ್ರಮಾಣ ಮಾಡಿದಾಳೆ. ನಿನಗ್ ನಂಬಿಕೆ ಇಲ್ಲ ಅಂದ್ರೆ ಹೇಳು, ನಿನ್ನ ಮುಂದೇನು ಪ್ರಮಾಣ ಮಾಡಿಸ್ತೀನಿ. ಏನಮ್ಮ? ಹ್ಮ್ ಬಾಮ್ಮ. ಅಮ್ಮ ಪ್ರಮಾಣ ಮಾಡ್ಲಾ? ಮಾಡಮ್ಮ, ಅಳಬೇಡ, ಮಾಡು. ಶ್ರೀಕೃಷ್ಣನ್ ಮೇಲಾಣೆ, ಅಮ್ಮನ್ ಮೇಲಾಣೆ, ನಮ್ಮ ಅಣ್ಣಂದ್ರ ಮೇಲಾಣೆ, ನಾನು ಯಾವತ್ತೂ ದಾರಿ ತಪ್ಪಿಲ್ಲ, ಒಂದೇನು ತಪ್ಪಲ್ಲ. ಅಣ್ಣ ಆ ಹುಡುಗರು ಎಲ್ಲಿ ಸಿಗ್ತಾರೆ? ಬೇಡ ಬಿಡ, ನಾನೇ ಚೆನ್ನಾಗಿ ಕೊಟ್ಟಿದ್ದೀನಿ. ಅಣ್ಣ ನೀನ್ ಕೊಟ್ಟಿರೋದು ಪೊಲೀಸ್ ಏಟು, ಟ್ರೀಟ್ಮೆಂಟ್ ತಗೊಂಡ್ರೆ ವಾಸಿ ಆಗುತ್ತೆ. ಆದ್ರೆ ನಾನ್ ಕೊಡೋ ಏಟ್ಗೆ ಕುಡ್ದಿರೋ ತಾಯಿ ಹಾಲ್ನೆಲ್ಲ ಕಕ್ ಬಿಡ್ಬೇಕು. ಏ ಕೇಸ್ ಕೇಸ್ ಆಗೋಗುತ್ತೆ, ಸುಮ್ನೆ ನಾಲ್ಕು ತದಕು. ಯಾವನವನು? ನನ್ನ ತಂಗಿನ ಮದುವೆ ಆಗ್ತೀನಿ ಅಂತ ಹೇಳ್ದವನು? ಇನ್ನೊಬ್ಬ ಅಣ್ಣ. ಯಾವನೋ ಹಾಗೆ ಹೇಳ್ದವನು? ನಾವೇ ಹೇಳಿದ್ದು. ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ನಿನ್ ತಂಗಿನ ಮದುವೆ ಆಗ್ತೀನಿ ಅಂದಿದ್ದು ನಾನು, ಹೇಳಿದ್ದೇನೋ ತಪ್ಪೆ. ಅದಕ್ಕೋಸ್ಕರ ಎಲ್ ಬೇಕಾದ್ರೂ ಬಂದು ಯಾರ್ದನಾರ ಸಾರಿ ಕೇಳ್ತೀನಿ. ಅದು ಬಿಟ್ಟು ಈ ತರ ರೌಡಿಸಮ್ ಎಲ್ಲ ತೋರಿಸಿದ್ರೆ ಏನೋ ಮಾಡ್ತೀಯ? ನಿನ್ ತಂಗಿನ ಮದುವೆ ಆಗೋ ನಾನೇ ಅಂತ ಊರೆಲ್ಲ ಪೋಸ್ಟರ್ ಅಂಟಿಸ್ಬಿಡ್ತೀನಿ. ಹುಚ್ಚಕ್ರು ಶೂಟ್ ಗಿಟ್ ಮಾಡ್ಬಿಡ್ತಾನೆ, ಓಡ್ರು ಓಡ್ರು. ಅಂಕಲ್ ಏನ್ ಅಂಕಲ್, ನೀವು ನಿಮ್ ಪಡಕ್ ಶೂಟ್ ಮಾಡ್ತಾ ಇದೀರಾ? ಅಕಸ್ಮಾತ್ ಯಾವನಿಗಾದ್ರೂ ಬುಲೆಟ್ ಬಿ ತೆಗೆದುಕೊಂಡ್ಬಿಟ್ರೆ ಮರ್ಡರ್ ಕೇಸ್ ಅಲ್ಲಿ ನಾವು ಫಿಟ್ ಆಗ್ಬಿಡ್ತೀವಿ ಅಷ್ಟೇ. ಏ ಯಾವ ಮರ್ಡರ್ ಕೇಸ್ ಬಿಡ, ಈ ಜಗತ್ತಲ್ಲಿ ಯಾವ ಕೋರ್ಟ್ ನನಗೆ ಶಿಕ್ಷೆ ಕೊಡಕ್ ಆಗೋದಿಲ್ಲ. ಅದಂಗೆ ಬಿಕಾಸ್ ಐ ಆಮ್ ಮೆಂಟಲ್. ಅಯ್ಯೋ ಇದೇನ್ರು, ಮುಖದ ಮೇಲೆ ಬುಗುರಿ ಆಡಿಸ್ಬಿಟ್ಟಿದ್ದಾರೆ. ತಗೊಳ್ರ ಬೇಗ ಹೋಗಿ ಆಸ್ಪತ್ರೆಗೆ ಔಷಧಿ ಹಾಕ್ಸ್ಕೊಂಡು ವಾಸಿ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಅಂಕಲ್. ನೋ ಮೆನ್ಷನ್ ಬೇಜಾನಿ ಕೂಟವ್ರ ಕಣ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಏನಾಯ್ತು, ಆಕ್ಸಿಡೆಂಟ್ ಇಲ್ಲ ಹೊಡೆದಾಟನೋ? ಎರಡು ಎಮ್ಮೆಗಳು ಎತ್ತ ಹಾಕೊಂಡು ಎದ್ವಾ ತದ್ವಾ ತುಳಿದಾಕ್ಬಿಟ್ಟು ಸರ್. ಎಮ್ಮೆಗಳ ಏನ್ರಪ್ಪ, ಕಾಲೇಜ್ ಹೋಗೋದು ಬಿಟ್ಟು ಎಮ್ ಎಸ್ ಸಿ ಕೇನಕ್ ಹೋಗಿದ್ರಿ? ಅಯ್ಯೋ ಎಮ್ಮೆಗಳು ಅಂದ್ರೆ ಎಮ್ ಎಸ್ ಎಸ್ ಅಲ್ಲಿರೋ ಮನುಷ್ಯರು ಡಾಕ್ಟ್ರೆ. ಓ ಈಗ ನೀವು ಇಲ್ಲಿ ಬಂದಿದ್ದೀರಲ್ಲ, ಎಲ್ಲ ಸರಿ ಹೋಗ್ಬಿಡುತ್ತೆ. ಯು ಆರ್ ಆಲ್ ವೆರಿ ಲಕ್ಕಿ, ಯಾಕೆಂದ್ರೆ ನಾನೊಂದು ಹೊಸ ಔಷಧಿ ಕಂಡಿದ್ದೀನಿ, ಅದನ್ನ ಗಾಯ ಕಚ್ಚಿದ ತಕ್ಷಣ ಗುಣ ಆಗ್ಬಿಡುತ್ತೆ. ಇದನ್ನ ಮೊದಲು ಇಲಿ ಮೇಲೋ ಕೋತಿ ಮೇಲೋ ಟೆಸ್ಟ್ ಮಾಡ್ಬೇಕು. ಈಗ ನೀವು ಬಂದಿದ್ದೀರಲ್ಲ, ಹೇಳಿ ಯಾರ ಮೇಲೆ ಟೆಸ್ಟ್ ಮಾಡ್ತೀರಿ? ನೋಡ ಕಾಡಪ್ಪ ಬಂತರನೇ ಇದೆಯಾ, ನಿನ್ ಮೇಲೆ ಟೆಸ್ಟ್ ಮಾಡದೆ ಸರಿ. ಕೂತ್ಕೋ ಕೂತ್ಕೋ. ಇದನ್ನ ಅಪ್ಲೈ ಮಾಡಿದ್ರೆ ಸ್ವಲ್ಪ ಉರಿಯುತ್ತೆ, ಹೆದರ್ಕೋಬೇಡ. ಏಯ್ ಇನ್ನು ಟಚ್ಚೇ ಮಾಡಿಲ್ಲಯ್ಯ. ಭಯ ಆಗ್ತಾ ಇದೆ ಡಾಕ್ಟ್ರೆ.
ನಾನು ಔಷಧಿ ಹಾಕಿದ್ದೆ ಇವನಿಗೆ. ಹೌದಲ್ವಾ ಡಾಕ್ಟರ್? ಔಷಧಿ ನನಗೆ ಹಾಕಿದ್ರ? ಹಾಕ್ತಾ ಇದ್ದೀನಿ. ಹೌದು, ಇದೆಲ್ಲ ಹೇಗಾಯ್ತು? ಎಲ್ಲ ಇವನ್ ಲವ್ ಫೌಂಡೇಶನ್ ಹಾಕಕ್ ಹೋಗಿ ಹಿಂಗಾಗೋಯ್ತು ಡಾಕ್ಟ್ರ. ಅವ್ರಿಗೆ ಒಬ್ಬ ಅಣ್ಣ ಇದ್ದಾನೆ ಪೊಲೀಸ್ ಇನ್ಸ್ಪೆಕ್ಟರ್ ಲೋಕೋದಂಡ, ಅವನ ಹೆಸರೇನು? ವೆಂಕಟ್. ವೆಂಕಟ್. ಅವ್ನ ನಮ್ಮ ಸ್ಟೇಷನ್ ಕರ್ಕೊಂಡು ಹೋಗಿ ಈಗ ಮುಗ್ಗರ್ ಬಾಕ್ಬಿಟ್ಟ ಡಾಕ್ಟ್ರೆ. ಅವ್ರಿಗೆ ಇನ್ನೂ ಒಬ್ಬ ಅಣ್ಣ ಇದ್ದಾನೆ, ಅವನ ಹೆಸರೇನಪ್ಪ? ಸೇಮ್ ಐಟು. ಓ, ಈಗ ತಾನೆ ಮನೆ ಹತ್ರ ಕೊಟ್ಟನಲ್ಲ, ಏನ ಅವನ ಹೆಸರು? ಗೋಪಿ. ಗೋಪಿ ಪಾಪಿ, ಗೋಪಿ ಗೋಪಿ. ಆ ನನ್ ಮಗನು ಮೊಕ್ಕ ಮೂತಿ ನೋಡಿದ ಏಕ ಹಾಕ್ಬಿಟ್ಟ ಡಾಕ್ಟ್ರೆ. ಬ್ರದರ್ ಸಾ, ಈಗ ನೀವ್ ಹೇಳಿದ್ರಲ್ಲ ವೆಂಕಟ್ ಗೋಪಿ ಅಂತ ಎರಡೆಮ್ಮೆಗಳು, ಅವ್ರ ದೊಡ್ಡಣ್ಣ ನಾನೇ. ಡಾಕ್ಟ್ರೆ ನೀವು ಹೊಡಿತೀರಾ? ಹೊಡೆಯಲ್ಲ. ಥ್ಯಾಂಕ್ ಯು. ನನ್ ತಂಗಿ ನಮ್ಮನೆ ಬೆಳಕು, ಇನ್ಮೇಲೆ ಅವಳ ನೋಡೋದ್ರಲ್ಲಿ ನೆನೆಸ್ಕೊಂಡ್ರು ನಿಮ್ಮನ್ನ ಪೋಸ್ಟ್ ಮಾರ್ಟಮ್ ಮಾಡ್ಬಿಡ್ತೀನಿ. ನನ್ ತಂಗಿ ಮೇಲೆ ಕಣ್ಣು ಹಾಕ್ತೀರಾ? ಅವಳು ನೀನೊಂದ್ಕೊಂಡಿದ್ದೀರಾ? ಯಾವ ಸಿಮೆ ಡಾಕ್ಟರ್ ಅವನು ಮೈ ಮೇಲೆ ಎಂತ ಔಷಧಿ ಹಾಕ್ತ ಇಷ್ಟು ದುರಿತಾ ಇದೆ. ಆ ಹುಡುಗಿಗೆ ಇನ್ನು ಎಷ್ಟು ಜನ ಅಣ್ಣಂದಿರ್ತಾರ? ಒಬ್ರು ಆದ್ಮೇಲೆ ಒಬ್ರು, ಒಬ್ರು ಆದ್ಮೇಲೆ ಒಬ್ರು ಇನ್ಸ್ಟಾಲ್ಮೆಂಟ್ ಅಲ್ಲಿ ಹೊಡಿತಾರಲ್ಲೋ. ನಾಳಿದ್ದು ಆಜ್ ನಾಳಿದ್ದು ಇನ್ ಯಾವ ಅಣ್ಣ ಇಟ್ಟನೋ? ಅಲ್ಲ ಕಣ ಸಂಜು, ಇಂತ ಹುಡುಗಿ ಬೇಕೇನ ನಿಂಗೆ? ಮರ್ತ್ಬಿಡ ಅವಳ. ಒಂದ್ ಐಡಿಯಾ. ಏನು? ಮ್ಯಾನ್ ಮಿಸ್ಸಿಂಗ್ ಪ್ಲೇ ಅಂದ್ರೆ? ಅಂದ್ರೆ ಆ ಇನ್ಸ್ಪೆಕ್ಟರ್ ವಿನಾಕಾರಣ ಎತ್ತಾಕೊಂಡು ಹೋಗಿ ನಮ್ಮ ಸ್ಟೇಷನ್ ರುಬ್ಬವನೆ. ಅವನು ವರದಾಗಿನ ನಮ್ಮ ಕೋದಂಡ ಕಾಣೆ ಆಗಿದ್ದಾರೆ ಅಂತ ಕಮಿಷನರ್ ಕಂಪ್ಲೇಂಟ್ ಕೊಟ್ಬಿಡನ. ಆಗ ಕಮಿಷನರ್ ಇನ್ಸ್ಪೆಕ್ಟರ್ನ ಕರೆಸಿ ರಮಾ ರುಮ್ಮಿ ಅಂತ ರುಬ್ಬಿ ಯು ಆರ್ ಸಸ್ಪೆಂಡೆಡ್ ಅಂತ ಆರ್ಡರ್ ಮಾಡ್ತಾರೆ. ಆಮೇಲೆ ಆ ಇನ್ಸ್ಪೆಕ್ಟರ್ ಓಡಿ ಬಂದು ನಮ್ಮ ಕಾಲಿಗೆ ಬಿದ್ದು ಅಂತ ಹತ್ತು ಕ್ಷಮೆ ಕೇಳ್ತಾರೆ. ಹೆಂಗೆ ನನ್ನ ಐಡಿಯಾ? ಒಳ್ಳೆ ಐಡಿಯಾ ಮಾಮು. ಆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ತಾನೆ ಅಂದ್ರೆ ಈ ಭಾರತ ದೇಶದಲ್ಲಿ ನಾನು ಯಾವ ಹೋರಾಟಕ್ಕೆ ಬೇಕಾ ರೆಡಿ ಆಗ್ಬಿಡ್ತು. ನೀನು ಸಂಜು ನೋಡ್ರ, ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾನಂತೂ ನಿಮ್ ಜೊತೆ ಇರ್ತೀನಿ, ಆದ್ರೆ ನನಗೆ ಮಾತ್ರ ಅವಳು ಬೇಕು ಕಂಡ್ರು. ಸರಿನಾಮ, ನೋಡೋ ನೀನ್ ಅವಳಿಂದ ಹೋಗಿದ್ದಾನೆ, ನಮಗೆ ಹೊಡೆದಾಟ ಕೆರೆದಾಟ ಪರಚಾಟ ಎಲ್ಲ, ಈಗ ನೆಕ್ಸ್ಟ್ ಅವಳು ನಿನ್ನಿಂದ ಬರ್ಬೇಕು. ಆ ತರ ಮಾಡೋ ಕೆಪಾಸಿಟಿ ನಿಂಗಿದ್ಯಾ? ಡೆಫಿನೆಟ್ಲಿ. ಆರ್ ಯು ಕಾನ್ಫಿಡೆಂಟ್? 100% ಲಾಕೇಜ್ ಆನ್ ಪ್ಲೀಸ್. ಓಕೆ, ಹಾಗಾದ್ರೆ ನಿನ್ ಪ್ರೀತಿಗೋಸ್ಕರ ಏನು ಬೇಕಾದ್ರೂ, ಈ ಪ್ರಾಣ ಬೇಕಾದ್ರೂ ಕೊಡಕ್ ಸಿದ್ಧ. ಈ ಕೋದಂಡ, ಈ ನಂಜುಂಡ. ಪ್ರಾಮಿಸ್? ಪ್ರಾಮಿಸ್. ಹಾಗಾದ್ರೆ 100% ನನಗೆ ಸಿಗ್ತಾಳೆ. ಮಿಲಿ ಆಂಟಿ ಚಿಕ್ಕಪ್ಪ ಕರೀತಾ ಇದಾರ ಬರ್ಬೇಕಂತ. ನಾ ಬರಲ್ಲ, ಅವ್ರ ಜೊತೆ ಮಾತು ಆಡಲ್ಲ. ಚಿಕ್ಕಪ್ಪ, ಆಂಟಿ ನಿಮ್ ಹತ್ರ ಬರೋದು ಇಲ್ವಂತೆ, ಮಾತಾಡೋದು ಇಲ್ವಂತೆ. ಏನಣ್ಣ ಇದು? ಅವಳಿಗೆ ಇನ್ನೂ ನನ್ ಮೇಲೆ ಕೋಪ ಹೋಗಿಲ್ವಾ? ಹೋಗ್ಲಿ ಬಿಡು, ಅವಳು ಇನ್ನೂ ಮಗು. ರಾಮಪ್ಪ. ಏಮಪ್ಪ? ರಾಯ್ಕಡ. ಏನ್ ಮರಿ ನೀನು? ಏನು ಇಲ್ಲ, ಮಿಲಿ ನಮ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ, ಹೇಗಾದ್ರೂ ಮಾಡಿ ನೀನೇ ಸರಿ ಮಾಡ್ಬೇಕು. ಅಷ್ಟೇ ತಾನೇ? ಜಸ್ಟ್ 2 minutes. ಐ ವಿಲ್ ಬ್ರಿಂಗ್ ಸ್ಮೈಲಿಂಗ್ ಸ್ಮೈಲಿಂಗ್ ಮಿಲಿ. ದುಗೋತ್ರಿ ಗಂಬರಿ ಮುಂಬೋ ತಡಿ ಗಡಿ ಬಬೋವ ಜಾತ್ರ ತುಂಬಾ ತೋರ ಚಿತ್ರ ಬುಬ್ಬೂದ್ರ ಬಂಬೂದ್ರ. ಪ್ರೀತಿ ಸತ್ಯ ಎಂಬ ಗೋವಿನ ಹಾಡಂತೆ ನಮಗೆ ಬದುಕು ಕಣೆ. ಆನಂದ ನಮ್ಮಿ ಮನೆಯಲ್ಲಿ
ಹೂವಿನಲ್ಲಿ ಬೇರೆ ಸ್ವರ್ಗಾನೆ ಬೇಡಮ್ಮ ನಮಗೆ ಇಲ್ಲಿ ಆನಂದ ನಮ್ಮ ಮನೆಯಲ್ಲಿ ಶ್ರೀಗಂಧ ನಮ್ಮ ಮನಸ್ಸಲ್ಲಿ ಮನಸ್ಸಿಂದ ಮನಸ್ಸು ಮಾತಾಡೋ ಅನುಬಂಧ ಒಂದೇ ಕೊರಳಲ್ಲಿ ಗುಬ್ಬಿ ಗೂಡು ನಮ್ಮ ಮನೆ ನಾವು ಮಾತಲ್ಲು ಮನಸ್ಸಲ್ಲು ಒಂದೇ ಕಣೆ ಮಮತೆ ಪ್ರೀತಿ ಸತ್ಯ ಎಂಬ ಗೋವಿನ ಹಾಡಂತೆ ನಮಗಿಲ್ಲಿ ಬದುಕು ಕಣೆ ಮಿಲಿ ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ನಂತಲ್ಲ ಆ ಹುಡುಗನ ಹೆಸರು ಸಂಜಯ್ ಅಂತೆ ಎಲ್ರೂ ಅವನ್ನ ಸಂಜು ಸಂಜು ಅಂತಾರಂತೆ ಹ್ಮ್ ಸ್ವಲ್ಪ ಪೋಲಿನೇ ಇರಬಹುದು ಆದ್ರೆ ಬಿ ಕಾಮ್ನ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದಾನಂತೆ ಈಗ MBA ಓದ್ತಾ ಇದ್ದಾನಂತೆ ನೀನೇನ್ ಯೋಚನೆ ಮಾಡ್ಬೇಡ ಮಿಲಿ ನಿಮ್ಮ ಅಣ್ಣ ಮೂರ್ ಜನನ್ನು ಸ್ಟೇಷನ್ಗೆ ಹೇಳ್ಕೊಂಡೋಗಿ ಚೆನ್ನಾಗಿ ಬೆಂಡೆತ್ತಿದ್ದಾರೆ ಅದು ಸಾಲ್ದು ಅಂತ ಗೋಪಿ ಅವ್ರ ಮನೆಗೆ ಹೋಗಿ ಮೂಳೆ ಮುರಿಯ ಹಾಗೆ ಹೊಡೆದು ಬಂದಿದ್ದಾನೆ ಇನ್ನೊಂದ್ ತಮಾಷೆ ಗೊತ್ತಾ ಇಷ್ಟೆಲ್ಲ ಒದೆ ತಿಂದು ಟ್ರೀಟ್ಮೆಂಟ್ಗೆ ಅಂತ ನಿಮ್ಮ ಅಣ್ಣವ್ರ ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ ಅವ್ರಿಗ್ ವಿಷಯ ಗೊತ್ತಾಗಿ ಮುಖ ಮೂತಿಗೆಲ್ಲ ಟೀಂಚರ್ ಉಯ್ತ್ ಕಳ್ಸಿದ್ದಾರೆ ನೋಡು ಆ ಕಮಿಷನರು ಆ ಇನ್ಸ್ಪೆಕ್ಟರ್ನ ಎನ್ಕ್ವೈರಿ ಮಾಡೋವರೆಗೂ ನೀನು ಇಲ್ಲೇ ಇರಬೇಕು ಡೋಂಟ್ ವರಿ ಮಗ ಒಂದು 2 ಡೇಸ್ ಅಷ್ಟೇ ನೋಡು ಅಲ್ಲಿವರೆಗೂ ಇಲ್ಲಿ ರೂಮ್ ಬಾಯ್ಸ್ ಮ್ಯಾನೇಜರ್ ಯಾರು ಕಂಡು ಬೇಡ ಟೈಮ್ಗೆ ಸರಿಯಾಗಿ ಎರಡು ಕ್ಯಾರಿಯರ್ ತಂದು ನೀನು ಒಟ್ಟಕ್ಕೆ ಸುರಿತೀವಿ ಊಟದ ಬಗ್ಗೆ ಯೋಚನೆ ಮಾಡ ಲೋ ಸಂಜು ನಿನ್ ಲೋಗೋಸ್ಕರ ನಾನು ಇಷ್ಟೆಲ್ಲ ತ್ಯಾಗ ಮಾಡ್ತಾ ಇದ್ದೀನಿ ತರ ತರ್ತೀರಾ ನಂದಿನಿ ಹೋಟ್ಲಿಂದ ಚಿಕನ್ ಬಿರಿಯಾನಿ ತಂದ್ಬಿಡ್ರು ಯಾಕೆ ಕಾಳಮ್ಮನ ಹೋಟ್ಲು ಕಾಕ ಬಿರಿಯಾನಿ ಬೇಡವಾ ಬಿಟ್ರೆ ಬೋಬಾ ಬಿರಿಯಾನಿ ತಂದ್ಬಿಡ್ತೀನಿ ನೋಡು ಯಾರಾದ್ರೂ ಬಾಗಿಲು ತಟ್ಟಿದ್ರೆ ಚೆಕ್ ಅಂದ್ರೆ ಕೆಳಗಡೆ ಹೊಸ್ಕೊಬಿಡು ಓಕೆನಾ ನಾವಿಲ್ಲಿ ತಲೆ ಹೋಗೋ ಮ್ಯಾಟರ್ ಡಿಸ್ಕಸ್ ಮಾಡ್ತಾ ಇದ್ರೆ ನೀನ್ ತಲೆ ಬಚ್ಕೋತಾ ಇದೀಯಾ ನಾನು ಹೇಳೋದು ಕೇಳಿಸ್ತಾ ಯಾರಾದ್ರೂ ಬಂದು ಬಾಗಿಲು ತಟ್ಟಿದ್ರೆ ಈ ಮಂತ್ ಅಡಿಲಿ ಹೊಸ್ಕೋ ಅಯ್ಯೋ ಗೊತ್ತಪ್ಪ ಇರೋದೊಂದೇ ಮಂಚ ಇನ್ನೆಲ್ಲ ಹೊಸ್ಕೊಳ್ಳಿ ಸರಿ ನಾವು ರೂಮ್ ಲಾಕ್ ಮಾಡಿ ಕಿನ ಮದನ ಇಟ್ಕೊಂಡಿರ್ತೀವಿ ನೀನು ಹುಷಾರು ರಿಲ್ಯಾಕ್ಸ್ ಮಾಡು ಗುಡ್ ನೈಟ್ ಅಲ್ರಿ ಆ ಸ್ಟೂಡೆಂಟ್ಸ್ನ 3 hours ಸ್ಟೇಷನ್ ಅಲ್ಲಿ ಇಟ್ಕೊಂಡು ಕ್ರಿಮಿನಲ್ಸ್ಗಳಿಗೆ ಹೊಡೆದಾಗ ಹೊಡೆದಿದ್ದೀರಲ್ಲ ಈಗೇನಾಗಿದೆ ಗೊತ್ತಾ ಸರ್ ಅದು ಆ 3 ಜನರಲ್ಲಿ ಒಬ್ಬ ಕಾಣಿಸ್ತಿಲ್ಲ ಅವನ್ನ ಸ್ಟೇಷನ್ ಕರ್ಕೊಂಡೋಗಿ ನೀವೇ ಹೊಡೆದು ಬಿಸಾಕಿದ್ದೀರಾ ಅಂತ ಹುಡುಗನ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಆ ಹುಡುಗನ ನಾನು ನನಗೆ ನಿಮ್ಮ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ವಿದಿನ್ 24 hours ಆ ಹುಡುಗನ ತಂದು ನನ್ನ ಮುಂದೆ ನಿಲ್ಲಿಸಬೇಕು ಅದರ್ವೈಸ್ ಯು ವಿಲ್ ಬಿ ಸಸ್ಪೆಂಡೆಡ್ ಎಲ್ಲೋ ನಿನ್ ಫ್ರೆಂಡ್ ಕೋದಂಡ ಗೊತ್ತಿಲ್ಲ ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ ನನ್ ಬಗ್ಗೆ ಗೊತ್ತಿದೆಯಲ್ಲ ಗೊತ್ತಾಗದು ಬೇಡ ಏಯ್ ನಿನಗ್ ಮರ್ಯಾದೆ ಹೇಳಿದ್ರೆ ಗೊತ್ತಾಗಲ್ವಾ ಸ್ಟೇಷನ್ ಕರ್ಕೊಂಡು ಏರೋಪ್ಲೇನ್ ಹತ್ತಿದ್ರೆ ಗೊತ್ತಾಗುತ್ತೆ ಎಲ್ಲಿದಾನ್ ಹೇಳಲೇ ಅದೇನೋ ಏರೋಪ್ಲೇನ್ ಎತ್ತಿನಿ ಅಂದ್ರಲ್ಲ ಎತ್ ನೋಡಿ ಆಮೇಲೆ ನೋಡ್ಕೊಳ್ಳೋಣ ಬೇಡ ಅವತ್ ಪೊಲೀಸ್ ಸ್ಟೇಷನ್ ಹಿಂದೆ ಮುಂದೆ ನೋಡದೆ ಹೊಡೆದಿದ್ದಕ್ಕೆ ಕೋದಂಡ ರಕ್ತ ವಾಂತಿ ಮಾಡ್ಕೊಂಡು ಸತೋದ ಎಲ್ಲಿ ಯಾವಾಗ ನಮ್ಮನ್ನ ಕಳಿಸ್ಬಿಟ್ಟು ಆ ಬಾಡಿನ ಜೀಪಲ್ಲಿ ಎತ್ತಾಕೊಂಡ್ರಲ್ಲ ಅದನ್ನ ಸುಟ್ಟಾಕಿದ್ರ ಅಥವಾ ಊತಾಕಿದ್ರ ಸೆಷನ್ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ವರೆಗೂ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನೋಡು ಬೇಡ ಬೇಕಾದ್ರೆ ನೀವ್ ಸುಟ್ಟಾಕಿರೋ ಬಾಡಿನೂ ಬಂದು ಸಾಕ್ಷಿ ಹೇಳುತ್ತೆ ಆಹಾ ಚೆನ್ನಾಗಿ ಕಥೆ ಕಟ್ಟಿದ್ಯಾ ಈ ಕಥೆನ ಯಾರಾದ್ರೂ ಡೈರೆಕ್ಟರ್ ಕೊಟ್ಬಿಡು ಸಿನಿಮಾ ಮಾಡ್ಬಿಡ್ತಾರೆ ಕೊಡ್ತೀನಿ ಬಿಡಿ ಈ ವಿಷಯದಲ್ಲಿ ನಾವ್ ಯಾಕೆ ಕಿತ್ತಾಡ್ಬೇಕು ಇವತ್ತಿಂದ ನಾವಿಬ್ರು ಗುಡ್ ಫ್ರೆಂಡ್ಸ್ ಅದರಿಂದ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಅದೇ ನಿಮ್ಮಿಷ್ಟ ಆದ್ರೆ ನಂದೇನು ಒಬ್ಜೆಕ್ಷನ್ ಇಲ್ಲ ಓಕೆ ಹಾಗಾದ್ರೆ ಈ ಖುಷಿಗೆ ಎಲ್ಲಾದ್ರೂ ಹೋಗೋಣ ಹೋಗೋಣ ಥ್ಯಾಂಕ್ ಯು ವೆರಿ ಮಚ್ ನಾವು ಲೈಫ್ ನ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ ಏನದು ನಿನ್ ಫ್ರೆಂಡ್ ಕೋದಂಡ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ರೆ ನನಗೆ ಅರ್ಧ ಟೆನ್ಷನ್ ರಿಲೀಸ್ ಆಗ್ಬಿಡುತ್ತೆ ಆಮೇಲೆ ಎಲ್ ಬೇಕಾದ್ರೂ ಹೋಗ್ಬೋದು ಸರಿ ಡೋಂಟ್ ವರಿ ಕೋದಂಡ ಸತ್ತಿಲ್ಲ ಅದು ನನಗೆ ಗೊತ್ತಿಲ್ವಾ ಆದ್ರೆ ಅವನ್ನ ಬಚ್ಚಿಟ್ಟಿರೋದು ಯಾರಿಗೂ ಗೊತ್ತಿಲ್ಲ ಬಚ್ಚಿಟ್ಟಿದ್ಯಾ ಇಲ್ಲಿ 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 ಅದು ನೀನಲ್ಲ ನಿಮ್ಮಪ್ಪ ಅವರಪ್ಪ ಅವರಪ್ಪನಪ್ಪ ಬಂದ್ರು ನಾನು ಯಾರಿಗೂ ಹೇಳಲ್ಲ ಬಾಯ್ ನಮ್ಮ ವಂಶದ ಬಗ್ಗೆ ಮಾತಾಡೋ ಸ್ಕೋಪ ನನ್ನ ಮಗನಿಗೆ
ನಾಯಿ ಕೊಡದಂಗ ಹೊಡೆದು ಬಿಸಾಕ್ ಬರೋದ್ ಬಿಟ್ಟು ಸುಮ್ನೆ ಬಂದಿದ್ಯಲ್ಲ, ಹೋಗ್ಲಿ ಬಿಡು. ನಿನ್ ಕೈಲಾಗಿಲ್ಲ ಅಂದ್ರೆ ಅವನ್ ವಿಷಯ ನಾನೇ ನೋಡ್ಕೋತೀನಿ. ಏ ಬಿಸಿ ರಕ್ತ ಇದೆ ಅಂತ ಹುಡುಗಾಟ ಆಡ್ಬೇಡ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನನ್ ಕೆಲಸ ಹೊರಟೋದ್ರೆ ಹೋಯ್ತು ಬಿಡು. ನಿನ್ನ ಕೆಲಸ ದೊಡ್ಡದ, ಮರ್ಯಾದೆ ದೊಡ್ಡದ. ಏನಣ್ಣ ಅವನ್ ಹೀಗ್ ಮಾತಾಡ್ತಿದ್ರು, ಸುಮ್ನೆ ಕೂತಿದ್ರ ಬುದ್ಧಿ ಹೇಳಿ ಅವನಿಗೆ. ಬಾಯಲ್ಲಿ ಇನ್ ಇಪ್ಪತ್ನಾಲ್ಕು ಗಂಟೆ ಟೈಮ್ ಇದೆ. ಅಷ್ಟರಲ್ಲಿ ಬಚ್ಚಿಟ್ಟರೋ ಅವನ್ನ ಅವರಾಗಿ ಹೊರ ಕರ್ಕೊಂಬಂದ್ರೆ ಸರಿ, ಇಲ್ಲ ಅಂದ್ರೆ ನನ್ನಲ್ಲ ಯಾರನ್ನು ಕೇಳ್ಬೇಡ, ಹೋಗೆತ್ಬಿಡು. ಅದ್ ಸರಿ, ಅದಕ್ಕೆ ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಮತ್ತೆ ನನ್ನಿಂದ ತಾನೇ ಇಷ್ಟೆಲ್ಲ ಆಗಿದ್ದು. ನಿನ್ನಿಂದನಾ? ಇನ್ನೇನು, ಅವತ್ತು ರೆಸ್ಟೋರೆಂಟ್ ಅಲ್ಲಿ ಅವ್ರು ಬಂದು ನಮ್ಮ ಪಕ್ಕ ಕುತ್ಕೊಂಡ್ರ, ನಾವ್ ತಾನೇ ಹೋಗಿದ್ದು, ಆದ್ರೂ ಎಷ್ಟು ಡೀಸೆಂಟ್ ಆಗಿ ನೋಡ್ಕೊಂಡ್ರು. ಓಹೋ, ಅವ್ನ್ ನಿಮ್ಮ ಅಣ್ಣನ ಹತ್ರ ಬಂದು ನಾನ್ ನಿನ್ನ ಮದ್ವೆ ಆಗ್ತೀನಿ ಅಂದಿದ್ದು ಡೀಸೆಂಟಾ? ಅದೇ ನನಗೂ ಗೊತ್ತಾಗ್ತಿಲ್ಲ ಕಣೆ. ನೀನ್ ಅವನಿಗೆ ಸದ್ರ ಕೊಟ್ಟಿದ್ಯಾ, ಅಷ್ಟೇ ಸಾಕು ಅಂತ ಅವ್ನ ನಿನ್ ತಲೆ ಮೇಲೆ ಕುತ್ಕೊಂಡಿದ್ದಾನೆ. ಇಷ್ಟಕ್ಕೂ ಯಾರೇ ಅವನು? ಸಂಜಯ್ ಅಂತ. ಎಲ್ರು ಅವನ್ನ ಸಂಜು ಸಂಜು ಅಂತ ಕರೀತಾರೆ. ಬಿ ಕಾಮ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿ ಈಗ MBA ಓದ್ತಾ ಇದ್ದಾನೆ. ಇಷ್ಟ ಆದ್ನ? ಇಷ್ಟ ಆದ್ಮೇಲೆ ಬರ್ತಾ ಬರ್ತಾ ನೀನ್ ಪೋಲಿ ಆಗ್ತಿದ್ಯಾ? ಎಲ್ಲ ಮಣ್ಣಲ್ಲಿ ಕೆಲ್ಸ ಹೋಗುತ್ತೋ ಅಂತ ನಾ ಟೆನ್ಷನ್ ಅಲ್ಲಿದ್ರೆ ನೀನ್ ಬೇರೆ. ಏ ಅಲ್ ನೋಡೆ, ಬಾರೆ ಹೋಗೋಣ. ಯಾಕೆ? ಅವ್ರು ನನ್ನ ನೋಡೋಕೆ ಬರ್ತಾ ಇರೋದು, ನನಗೆ ಭಯ ಆಗುತ್ತೆ. ಬಾರೆ ಹೋಗೋಣ ಪ್ಲೀಸ್. ನಾವ್ಯಾಕೆ ಎದುರ್ಕೋಬೇಕು? ಬರ್ಲಿ ಸುಂದಿರು, ನಾನೇ ಮಾತಾಡ್ತೀನಿ. ಯಾಕೆ ಎದುರ್ಕೋಬೇಕು? ಬರ್ಲಿ ಸುಂದಿರು, ನಾನೇ ಮಾತಾಡ್ತೀನಿ. ಈಗ ನೀನ್ ಬರ್ತೀಯೋ ಇಲ್ವೋ? ನಾನ್ ಬರಲ್ಲ. ಸರಿ, ನಾನು ಹೋಗ್ತೀನಿ. ಏ ಮಿಲಿ, ನಾನು ನಿನಗೆ ತೊಂದರೆ ಕೊಡಬೇಕು ಅಂತ ಬರಲಿಲ್ಲ. ಒಂದೆರಡು ಮೂರು ಸಲ ಇಬ್ರು ಭೇಟಿಯಾಗಿದ್ದೀವಿ, ಒಬ್ರನ್ನೊಬ್ರು ನೋಡಿದ್ದೀವಿ. ಇಷ್ಟೇ ನನ್ನ ನಿನ್ನ ಸಂಬಂಧ ಅಂತ ನೀನು ತಿಳ್ಕೊಂಡಿರ್ಬೋದು. ಆದರೆ ನಾನು ನಿನ್ನ ಒಂದು ಸಾವಿರ ಸಲ ನಾರೋ ನೋಡಿದ್ದೀನಿ. ನನ್ನ ಕನಸಲ್ಲಿ, ನನ್ನ ಈ ಮನಸ್ಸಲ್ಲಿ ದಿಢೀರಂತ ನಿಮ್ಮ ಅಣ್ಣ ಇವಳು ನಿನಗೇನಾಗಬೇಕು ಅಂದಾಗ ನನ್ನ ಮದುವೆಗೆ ಹುಡುಗಿ ಅಂದ್ಬಿಟ್ಟೆ. ನಾನು ಹೇಳಿದ ನಿಜಾನೇ, ಆದರೆ ಆವಾಗ ನಾನಾಗ ಹೇಳಬಾರ್ದಾಗಿತ್ತು. ಅದಕ್ಕೆ ಸಾರಿ ಕೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಐ ಆಮ್ ರಿಯಲಿ ಸಾರಿ. ಒಂದ್ ನಿಮಿಷ, ತಪ್ಪು ಮಾಡಿರೋದು ನೀವೊಬ್ರೇ ಅಲ್ಲ, ನಾನು ಕೂಡ. ಅವತ್ತು ರೆಸ್ಟೋರೆಂಟಲ್ಲಿ ನಿಮ್ಮ ಪಕ್ಕ ಬಂದು ಕೂತ್ಕೊಂಡಿದ್ದು ತಪ್ಪೇ, ಆದರೆ ಬೇರೆ ದಾರಿನೇ ಇರಲಿಲ್ಲ. ತಪ್ಪು ಮಾಡಿರೋದು ನಾನು. ನನಗೇನು ಬೇಕಾದರೂ ಶಿಕ್ಷೆ ಕೊಡಿ, ಆದರೆ ನಮ್ಮ ಅಣ್ಣಂಗೆ ಏನಾದರೂ ಆದರೆ ನನ್ನ ಕೈಲಿ ತಡ್ಕೊಳಕ್ಕಾಗೋದಿಲ್ಲ. ಪ್ಲೀಸ್, ನಡೆದಿದ್ದನ್ನೆಲ್ಲ ಮರ್ತುಬಿಡಿ ಎಲ್ಲಾನು. ನಾನು ಮಾಡಿದ ತಪ್ಪಿಗೆ ನನ್ನ ಫ್ರೆಂಡ್ಸು ಶಿಕ್ಷೆ ಅನ್ಭವಿಸಿದ್ರು, ಅದಕ್ಕೆ ಅವ್ರು ಸೇಡ್ ತಿರ್ಸ್ಕೊತಾ ಇದ್ದಾರೆ. ಬೇಡ ಅಂತ ನಾನೇಗೆ ಹೇಳಲಿ, ಆದರೂ ನಿನಗೋಸ್ಕರ ಪ್ರಯತ್ನ ಪಡ್ತೀನಿ. ಆಮೇಲೆ ಎಲ್ಲ ಮರ್ತುಬಿಡು ಒಂದಲ್ಲ, ಮರ್ತುಬಿಡ್ತೀನಿ. ನನ್ನ ಕೋಪ ತಾಪ ಎಲ್ಲ, ಆದರೆ ಓದ್ ಜನ್ಮದಿಂದ ನಾನು ಇಷ್ಟಪಡ್ತಿರೋ ಒಂದು ಮುಖ ನನ್ನ ಮನಸ್ಸಿಲಾಗಿ ಉಳ್ಕೊಂಬಿಟ್ಟಿದೆ. ಅದನ್ನ ಮಾತ್ರ ನನಗೆ ಮರೆಯೋಕ್ಕಾಗಲ್ಲ, ಯಾವತ್ತೂ ಆಗಲ್ಲ. ಗೋಪಾಲ ಯಜಮಾನ್ರೆ, ತೆಗೆ ಬಾಗ್ಲು. ಗೋಪಾಲ ಯಜಮಾನ್ರೆ, ಹೇಳಿದ ಕೆಲಸ ಒಂದು ಮಾಡೋದಿಲ್ವಲ್ಲ ನೀನು. ಯಾಕೆ ಯಜಮಾನ್ರೆ? ಆ ರೂಮ್ ಅಲ್ಲಿ ಇರೋ ಮಂಚ ಇಲ್ಲಿ ಹಾಕೋ, ಈ ರೂಮ್ ಅಲ್ಲಿ ಇರೋ ಮಂಚ ಅಲ್ಲಿ ಹಾಕೋ ಅಂದ್ರೆ ಯಾಕೋ ಹಾಕ್ಲಿಲ್ಲ? ಆಮೇಲೆ ಹಾಕ್ತೀನಿ ಬಿಡಿ. ಆಮೇಲೆ ಹಾಕ್ತೇನೆ ಅಂತ ಆಮೇಲೆ ಎಂತ ಈಗಲೇ? ಮೊದ್ಲು ಹೋಗಿದ್ ಮ್ಯಾಟ್ರ್ ಏನಾಯ್ತು ಅಂತ ಹೇಳು. ಏ ಸಂಜು ಹೇಳಪ್ಪ. ಏನಿಲ್ಲ, ಮ್ಯಾನ್ ಮಿಸ್ಸಿಂಗ್ ಪ್ರೋಗ್ರಾಮ್ ಕ್ಯಾನ್ಸಲ್. ಯಾಕೆ? ನೀನ್ ಇಲ್ಲಿಂದ ಹೊರಗ್ ಬರಬೇಕು ಅನ್ನೋದು ಮಿಲ್ಲಿ ರಿಕ್ವೆಸ್ಟ್. ಮತ್ತೆ ಆ ಇನ್ಸ್ಪೆಕ್ಟರ್ ಸಸ್ಪೆನ್ಷನ್ ವಿಷಯ ಅದೆಲ್ಲ ಬೇಡ ಅಂದ್ಬಿಟ್ಟೆ. ಅದೇ ಯಾಕೆ ತಂದೆ? ಅದು ಅವಳಿಗೋಸ್ಕರನೇ ಕಣ. ಲವ್, ಕಿವಿಲಿ ಫ್ಲವರ್ ಇಡು, ಕಾಲಿ ಫ್ಲವರ್ ಇಡು ಬೇಡ. ಮ್ಯಾಟ್ರ್ ಏನ್ ಗೊತ್ತಾ, ಅವಳು ಹೀ ಅಂತ ಕಿಸ್ತಿರ್ತಾಳೆ, ಇವ್ನು ಜೋಲ್ಸಿರ್ತಾನೆ, ಅಷ್ಟಕ್ಕೆ ಕಾಂಪ್ರ ಆಗೋದ್ರು. ಲೋ, ಹುಡುಗಿರ್ನ ನಂಬೇಡ ಮಗ, ಸರಿಯಾದ ಟೈಮಿಗೆ ಕೈ ಕೊಟ್ಬಿಡ್ತಾರೆ ನೋಡು.
ಆ ಇನ್ಸ್ಪೆಕ್ಟರ್ ಒಂದ್ ದಿನ ಕಡೆ ಪಕ್ಷ ಒನ್ ಅವರ್ ಅವರು ಸಸ್ಪೆಂಡ್ ಆಗ್ಲೇಬೇಕು. ಲೋ ಮಗ ನೀನೆ ಹೇಳು, ಆ ಇನ್ಸ್ಪೆಕ್ಟರ್ ನನಗೆ ಎಷ್ಟು ಏಟ್ ಹೊಡೆದಿದ್ದಾನೆ? ನಾನು ಲೆಕ್ಕ ಹಾಕಿಲ್ಲ. ಏ ಸಂಜು, ಆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗೋರ್ಗು ನಾನು ಈ ರೂಮ್ ಬಿಟ್ಟು ಬರೋದಿಲ್ಲ ಅಷ್ಟೇ. ಲೋಲೋಲೋ, ಮಿಲಿ ನನಗೆ ಸಿಗೋದಾದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ನೀವೇ ತಾನೇ ಪ್ರಾಮಿಸ್ ಮಾಡಿದ್ದು. ನೀನ್ ಇವಾಗ ಹೊರಗಡೆ ಬಂದ್ರೆ ಅವಳು ನನಗೆ ಸಿಗ್ತಾಳೆ ಕಣೋ. ನಿಜವಾಗ್ಲೂ ಸಿಗ್ತಾಳ? ಶ್ಯೂರ್. ಏ ಮಕ್ಕಳೆಲ್ಲ ಎಲ್ಲಿದ್ದೀರಾ? ಬನ್ನಿ 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 ಬನ್ನಿ, ಕಮ್ ಫಾಸ್ಟ್, ಬೇಗ ಬನ್ನಿ ತಗೊಳ್ಳಿ. ಮಕ್ಕಳಿಗೆ ಮೈ ಡಿಯರ್ ಸಿಸ್ಟರ್, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು ಅಣ್ಣ. ಅಮ್ಮ ಅಮ್ಮ, ಇದು ನಿನಗೆ. ವೆಂಕಟ್, ಇವತ್ತೇನು ವಿಶೇಷ ಇಲ್ವಲ್ಲೋ? ಇವತ್ ನನ್ ಪಾಲಕ್ ವಿಶೇಷನೇ ಅಮ್ಮ. ಕುತ್ತಿಗೆ ಬಂದಿದ್ ಕತ್ತಿ ತಾನಾಗೆ ಇಳಿದೋಯ್ತು. ಸಸ್ಪೆಂಡ್ ಆಗೋಗ್ತೀನಿ ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಆದ್ರೆ ಪ್ರಮೋಷನ್ ಸಿಗೋ ಲೆವೆಲ್ ಬಂದ್ಬಿಟ್ಟಿದ್ದೀನಿ. ಸತ್ತೋಗಿದ್ದಾನೆ ಅಂತ ತಿಳ್ಕೊಂಡಿದ್ವಲ್ಲ ಆ ಹುಡುಗ, ಅವನಾಗ ಅವನೇ ಬಂದು ಕಮಿಷನರ್ ಮುಂದೆ ಹಾಜರಾಗ್ಬಿಟ್ಟ. ಅಷ್ಟೇ ಅಲ್ಲಮ್ಮ, ನಾನು ಅವನಿಗೊಂದು ಏಟು ಹೊಡೆದಿಲ್ಲ ಅಂತ ಹೇಳ್ಕೆ ಕೊಟ್ಬಿಟ್ಟ. ಅಮ್ಮ, ಈ ಎರಡು ದಿವಸ ನಾವೆಲ್ಲರೂ ನಿದ್ದೆಗೆಟ್ ಅನುಭವಿಸಿದ ಅವಸ್ಥೆ ಆ ಭಗವಂತನಿಗೆ ಪ್ರೀತಿ ಆಗ್ಬೇಕು. ನಮಗೆಲ್ಲ ಅಲ್ಲ, ನಿನಗೆ. ನಾವು ನಮ್ದೇ ಇದ್ವಿ ಅಲ್ವೋ, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೋತಾರಾ? ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡೋರಿಗೆ ಧೈರ್ಯ ಇರ್ಬೇಕು. ನಿನ್ ತರ ಪುಕ್ಕಲ್ತನ ಅಲ್ಲ. ಏನು, ನಾನ್ ಪುಕ್ಕಲನ? ಮತ್ತಿನ್ನೇನು? ಹಾಗಾದ್ರೆ ನಾನು ಕೊಟ್ಟರೋ ಶಾಲು ವಾಪಸ್ ಕೊಡ್ತೀನಿ. ತಗೊಂಡೋಗೋ, ಯಾರಿಗೆ ಬೇಕು ನಿನ್ ಶಾಲು? ತಗೊಂಡೋಗಿ ನಿನ್ ಹೆಂಡತಿ ಕೊಡ ಪುಕ್ಕಲ. ಬೇಡಮ್ಮ, ಇನ್ನೊಂದ್ಸಲ ಆಗನ್ಬೇಡ. ಯಾಕೆ, ಏನ್ ಮಾಡ್ತೀಯ? ಏನೋ ಮಾಡ್ತೀಯ, ಒಂದ್ಸಲ ಅಲ್ಲ ನೂರ್ ಸಲ ಹೇಳ್ತೀನಿ, ಪುಕ್ಲ ಪುಕ್ಲ ಪುಕ್ಲಂಬುದೇವಿ. ಕಣ್ಣಿನಲ್ಲಿ ಕನಸಿದೆ, ರೆಪ್ಪೆಯಲ್ಲಿ ನೆನಪಿದೆ. ಕಣ್ಣಿನಲ್ಲಿ ಕನಸಿದೆ, ರೆಪ್ಪೆಯಲ್ಲಿ ನೆನಪಿದೆ. ಬೆಳ್ಳಿ ಮೋಡ ತಳ್ಳಿ ಚಂದಿರ ಬಂದಂತೆ, ನನ್ನ ಬೆಳ್ಳಿ ಬೊಂಬೆ ಬರುತ್ತಾಳೆ. ಕಾಯುವೆ ಅವಳ ಪ್ರೀತಿಗಾಗಿ, ಕಣ್ಣಿನಲ್ಲಿ ಕನಸಿದೆ, ರೆಪ್ಪೆಯಲ್ಲಿ ನೆನಪಿದೆ. ಕಣ್ಣಿನಲ್ಲಿ ಕನಸಿದೆ, ರೆಪ್ಪೆಯಲ್ಲಿ ನೆನಪಿದೆ. ಗುವಿನವಳು ಹೃದಯ ಬೆಳಗುವವಳು, ಮಿಂಚು ಮಿಂಚಿನಂತೆ ಕಣ್ಗಳು, ಬಳೆಯ ಸತ್ತಿನೊಳಗೆ ಬಲೆಯ ಬೀಸಿದವಳು. ಹೆಚ್ಚೆ ನೋಡು ನವಿಲುಗಳು, ನನ್ನೋಳು ನಡೆದಾಡೋ ಈ ದಾರಿಗೆ, ನನ್ನ ದಯ ಹಣತೇನ ಹಚ್ಚುವೆ. ಅಡಿಲಲ್ಲಿ ನಾ ಮಲಗಲು, ಹಗಲಿರುಳು ಕಣ್ಮುಚ್ಚಿ ಕಾಯುವೆ. ನನ್ನುಸಿರುವವಳಲ್ಲಿದೆ
ಆಸೆ ಬೆಳೆಸಿದವಳು ಪ್ರೀತಿ ಕಲಿಸಿದವಳು ಇಲ್ಲೇ ಇದ್ದು ಎಲ್ಲು ಕಾಣಳು ಹೃದಯ ತೆರೆದಳಿವಳು ಭಯಕ್ಕೆ ಬರೆದಳಿವಳು ದೂರ ಇದ್ದು ಉಸಿರಾದಳು ನಾಳೆಗಳು ನನ್ನೋಳ ನೆರಳಲ್ಲಿದೆ ಕನಸಿನ ಮನೆ ಕಟ್ಟಿ ಹಾಡುವೆ ಕಾಲಾನೆ ನನ್ನೋಳ ಕಾಲಡಿದೆ ಬದುಕೆಲ್ಲ ಅವಳಲ್ಲೇ ಬಾಳುವೆ ನನ್ನೋಳೆ ನಾನಾಗುವೆ ಕಣ್ಣಿನಲ್ಲಿ ಕನಸಿದೆ ರೆಪ್ಪೆಯಲ್ಲಿ ನೆನಪಿದೆ ಕಣ್ಣಿನಲ್ಲಿ ಕನಸಿದೆ ರೆಪ್ಪೆಯಲ್ಲಿ ನೆನಪಿದೆ ಬೆಳ್ಳಿ ಮೋಡ ತಳ್ಳಿ ಚಂದಿರ ಬಂದಂತೆ ನನ್ನ ಬೆಳ್ಳಿ ಬೊಂಬೆ ಬರುತ್ತಾಳೆ ಕಾಯುವೆ ಅವಳ ಪ್ರೀತಿಗಾಗಿ ನಿಮ್ ಫ್ರೆಂಡ್ನ ಹೊರಗಡೆ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಎಲ್ಲ ಕಡೆ ಹುಡುಕ್ತೆ ಥ್ಯಾಂಕ್ಸ್ ಹೋಗ್ಲಾ ಓಕೆ ಮಿಲಿ ಸ್ವಲ್ಪ ದೂರ ನಾನು ಜೊತೆಗೆ ಬರ್ಲಾ ಯಾಕೆ ಸುಮ್ಮನೆ ಬೇಡ ನಾನೇ ಹೋಗ್ತೀನಿ ಇಲ್ಲ ನಾನು ಬರ್ತೀನಿ ನಿಮ್ಮನೆಯಲ್ಲಿ ನೀನು ಚಿಕ್ಕ ಮಗುನೇ ಆಗಿರ್ಬೋದು ಆದ್ರೆ ಫೈನಲ್ ಇಯರ್ ಬಿಕಾಂ ಸ್ಟೂಡೆಂಟ್ ಅನ್ನೋದನ್ನ ಮರಿಬೇಡ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಡಿಸೈಡ್ ಮಾಡೋ ವಯಸ್ಸು ನಿಂದು ಗೊತ್ತು ಯಾಕೆ ನಿಂತ್ಕೊಂಡ್ಬಿಟ್ಟೆ ಬಾ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ ಅನ್ನೋದನ್ನ ಮೊದಲೇ ನಿನ್ನ ಹತ್ರ ಓಪನ್ನಾಗಿ ಹೇಳಿದ್ದೀನಿ ಈಗ ನನಗೆ ನಿನ್ನ ಡಿಸಿಷನ್ ಏನು ಅನ್ನೋದು ಗೊತ್ತಾಗ್ಬೇಕು ಏನು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೋಡು ನಿನಗೆ ನಾನು ಇಷ್ಟ ಆಗಿದ್ರೆ ಇಷ್ಟ ಅಂತ ಹೇಳು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು ನಿಮ್ಮ ಥರ ನನಗೆ ಮಾತಾಡಕ್ಕೆ ಬರಲ್ಲ ನಾನು ಹೋಗ್ತೀನಿ ಮಿಲಿ ನಿಂತ್ಕೋ ನಿನ್ನ ಫಸ್ಟ್ ಟೈಮ್ ನೋಡಿದಾಗ್ಲಿಂದಲೂ ನೀನ್ ನನ್ನ ಮನಸ್ಸಲ್ಲಿ ಸಿಹಿ ನೋವಾಗಿ ಉಳ್ಕೊಂಡ್ಬಿಟ್ಟಿದ್ಯಾ ನೀನ್ ಒಪ್ಪಿದ್ದೀನಿ ಅಂತಂದ್ರೆ ಆ ನೋವೆಲ್ಲ ನಲಿವಾಗುತ್ತೆ ಇಲ್ಲ ಅಂದ್ರೆ ಆ ನೋವನ್ನ ನಲಿವು ಅಂತ ತಿಳ್ಕೊಂಡು ಜೀವನ ಪೂರ್ತಿ ಅನುಭವಿಸ್ತೀನಿ ಈಗ ಹೇಳು ನಾನೇನ್ ಮಾಡ್ಲಿ ನನ್ಗೊಂದು ಗೊತ್ತಾಗ್ತಿಲ್ಲ ಹಾಗಾದ್ರೆ ನಿನ್ನ ಇಷ್ಟಪಡ್ತಿದ್ಯಾ ಅನ್ಕೊಳ್ಳ ಅಯ್ಯೋ ಬೇಡ ಬೇಡ ಸರಿ ಇಷ್ಟಪಡ್ತಿಲ್ಲ ಅಂತ ಅನ್ಕೋತೀನಿ ಯಾಕೆ ಈ ತರ ಇಲ್ಲ ಇಷ್ಟಪಡ್ತಿದ್ಯಾ ಸರಿ ಇಷ್ಟಪಡ್ತಿಲ್ಲ ಬಿಡು ಏನಿದೆಲ್ಲ ನಾನು ಹೋಗ್ತೀನಿ ಮಿಲಿ ಇವತ್ತು ನೀನು ಎರಡರಲ್ಲೊಂದು ಹೇಳ್ಬಿಟ್ಟೆ ಹೋಗ್ಬೇಕು ನಾಳೆ ಹೇಳಿದ್ರಾಗುತ್ತಾ ಎಲ್ಲ ಕಡೆ ನನ್ನ ಹುಡುಗ್ದೆ ಅಂತ ಸುಳ್ಳು ಹೇಳಿದಾಗೆ ನಾಳೆನೂ ನನ್ನ ಹತ್ರ ಸುಳ್ಳು ಹೇಳ್ಬೇಡ ನಿನ್ನೆ ಮರದಿಂದ ನಿಂತು ನೋಡ್ತಿದ್ದನ್ನ ನಾನು ನೋಡ್ದೆ ನಿನ್ನ ಮನ್ಸಲ್ಲಿ ಏನಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಆದ್ರೂ ನಿನ್ನ ಉತ್ತರಕ್ಕೋಸ್ಕರ ನಾಳೆ ನಾನು ಕಾಯ್ತಾ ಇರ್ತೀನಿ ನೀನ್ ಮನಸ್ ಕೆಡ್ಸಿದ್ ಯಾರಮ್ಮ ಎರಡು ಮೂರು ದಿವಸದಿಂದ ನೀನು ಒಂಥರ ಇದೀಯ ಅಂತ ಎಲ್ರು ಹೇಳ್ತಾ ಇದ್ದಾರೆ ಏನೂ ಇಲ್ಲ ಅಣ್ಣ ಏನೋ ಇದೆ ನಾನು ಆಸ್ಪತ್ರೆಗೆ ಹೋಗುವಾಗ ಬರುವಾಗ್ಲೆಲ್ಲ ನಿನ್ ಚಿಕ್ಕ ಮಗು ತರ ಓಡ್ ಬಂದು ನನ್ ಕುತ್ತಿಗೆ ಜೋತ್ ಬಿದ್ದು ನಗುತ್ತಾ ಇದ್ದೆ ಮಾತಾಡಿಸ್ತಾ ಇದ್ದೆ ಆದ್ರೆ ಇತ್ತೀಚೆಗೆ
ನೀನ್ ನಗ್ತಾನೂ ಇಲ್ಲ, ಒಂದು ಮಾತು ಕೂಡ ಆಡ್ತಾ ಇಲ್ಲ. ನಾನೇನಾದರೂ ತಪ್ಪು ಮಾಡಿದ್ನೇನಮ್ಮ? ಅಯ್ಯಯ್ಯೋ ಇಲ್ಲ ಅಣ್ಣ, ಹಾಗೆಲ್ಲ ಏನೂ ಇಲ್ಲ. ನಾನೇನಾದರೂ ತಪ್ಪು ಮಾಡಿದ ಮೇಲೆ? ಇಲ್ಲ ಅಣ್ಣ, ನಿಮ್ದು ಯಾರ್ದು ತಪ್ಪಿಲ್ಲ. ನೋಡಮ್ಮ, ನೀನ್ ಈ ಮನೆ ನಂದ ದೀಪ, ಅದು ಗಾಳಿಗೆ ಆಡ್ಲೂಬಾರ್ದು ಆರ್ಲೂಬಾರ್ದು. ನಂಗೇನು ಆಗಿಲ್ಲ ಅಣ್ಣ, ನಾನ್ ಸಂತೋಷವಾಗೇ ಇದ್ದೀನಿ. ಸುಮ್ನೆ ನೀವೆಲ್ಲ ನಿಮ್ ಮನ್ಸ್ ಕೆಡ್ಸ್ಕೊತಿದೀರ ಅಷ್ಟೇ. ಏನೂ ಆಗಿಲ್ಲ, ನಾನ್ ಸಂತೋಷವಾಗೇ ಇದ್ದೀನಿ ಅಂತ ಅವಳೇ ಹೇಳ್ತಿದ್ದಾಳಲ್ಲ. ಯಾಕ್ರ ಅವಳನ್ನ ಡಿಸ್ಟರ್ಬ್ ಮಾಡ್ತೀರ? ಬಂದ್ರ ಆಚೆ ಮಿಲ್ಲಿ, ನಾನು ಅವತ್ತು ಅಮ್ಮನ ಕೊಡಿಸಿ ಶಾಲ್ನ ಕೋಪದಿಂದ ವಾಪಸ್ ಕಿತ್ಕೊಂಡ್ಬಿಟ್ಟಿದ್ದೆ. ನಿನ್ಗೆ ಅದಕ್ಕೆ ತಾನೇ ಬೇಜಾರು ಅಣ್ಣ? ಓಹೋ, ಅದನ್ನ ಅವತ್ತು ರಾತ್ರಿನೇ ಅಮ್ಮನ ಕೊಟ್ಬಿಟ್ಟೆ. ಬೇಕಾದ್ರೆ ಅಮ್ಮನ ಕೇಳು ಅಮ್ಮ. ಅಯ್ಯೋ ಅದೆಲ್ಲ ಏನು ಇಲ್ಲ ಅಣ್ಣ. ಮತ್ತೆ ನನ್ನ ಮೇಲೆ ಕೋಪ ಇಲ್ಲ ತಾನೆ? ನಿಜವಾಗ್ಲೂ ಇಲ್ಲ ತಾನೆ? ಇಲ್ಲ ಅಣ್ಣ. ಅಪ್ಪ, ನಾನೇ ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಸಾರಿ ಕಣೋ. ಟೇಕ್ ರೆಸ್ಟ್. ಸಂಜು, ಕಾಲೇಜ್ಗೂ ಬರ್ದೆ ಅವಳಿಗೋಸ್ಕರ ಇನ್ನು ಎಷ್ಟ್ ದಿನ ಅಂತ ಕಾಯ್ತಿರ್ತೀಯೋ? ಬರ್ತಾಳೆ ಅವಳು? ಬರ್ತಾಳೆ, ಬದನೆಕಾಯಿ. ನಾನು ಅವತ್ತೇ ಹೇಳ್ದೆ ಲವ್ ಸರಿಯಾದ ಟೈಮ್ ಕೈ ಕೊಡ್ತಾಳ ಕಣೋ ಅಂತ. ಈಗ ನೋಡು, ನಮ್ಮೂರಲ್ಲಿ ನಮಗೇ ತಾಜ್ ಮಹಲ್ ತೋರಿಸೋದ್ಲು. ಅಟ್ಲೀಸ್ಟ್ ಆ ಇನ್ಸ್ಪೆಕ್ಟರ್ ಅದು ಸಸ್ಪೆಂಡ್ ಆಗಿದ್ರೆ ನಮ್ಮ ಮನ್ಸ್ಗೆ ಎಷ್ಟೋ ನೆಮ್ಮದಿ ಸಿಗ್ತಾ ಇತ್ತು. ಅದಾರು ಆಯ್ತಾ? ಅದೂ ಆಗ್ಲಿಲ್ಲ. ಅವ್ರ ಅಣ್ಣನ ಕೆಲಸ ಉಳಿಸ್ಕೊಳಕ್ಕೆ ಅವಳು ಸರಿಯಾದ ನಾಟಕ ಆಡಿದ್ಲು. ನೋಡ್ರು, ನಾನು ಅವಳ ಬರೀ ಇಷ್ಟಪಡ್ತಾ ಇಲ್ಲ, ಪ್ರೀತಿಸ್ತಾ ಇದ್ದೀನಿ. ನನಗೆ ಅವಳೇ ಕಂಡ್ರೋ ಎಲ್ಲ, ನನಗವಳು ಬೇಕು ಅಷ್ಟೆ. ಲೋ, ಇವನು ಉದ್ಧಾರ ಆಗಲ್ಲ ಕಣೋ. ನೋಡ್ತಾ ಇರಬೇಕಾದ್ರೆ ಮಿಲಿ ಮಿಲಿ ಅಂತ ಬಟ್ಟೆ ಹರ್ಕೊಂಡು ಗಲ್ಲಿ ಗಲ್ಲಿ ಸುತ್ತಾರ್ತಾನೆ. ಏನ್ ಅಂಗುರಾಯ್ತೀಯ? ಸತ್ಯ ಹೇಳಿದ ತಕ್ಷಣ ಸರ್ರಂತ ಏರ್ಬಿಡ್ದ ಬಿಪಿ. ನಂಜುಂಡ ಒಂದ್ ನಿಮಿಷ. ಲೋ ಸಂಜು, ನಿನ್ ಫ್ರೆಂಡ್ಸ್ ಆಗಿ ಒಂದ್ ಒಳ್ಳೆ ಅಡ್ವೈಸ್ ಮಾಡ್ತೀವಿ. ಅವಳು ನಿಂಗೆ ಸಿಗಲ್ಲ ಕಣೋ, ಅವಳನ್ನ ಮರ್ತ್ ಬಿಡು. ಗೊತ್ತಾಗಲೇಬೇಕು, ನಿನ್ನ ನೆನಪಲ್ಲಿ ಒಂದೊಂದು ನಿಮಿಷನೂ ನನಗೆ ಒಂದೊಂದು ಗುತ್ತರ ಫೀಲ್ ಆಗ್ತಾ ಇದೆ. ನೇರವಾಗಿ ಹೇಳೋಕ್ಕಾಗದಿದ್ರು ಪರವಾಗಿಲ್ಲ, ಲೆಟ್ರಲ್ಲಿ ಬರೆದು ಕಳಿಸು. ಐ ಲವ್ ಯು ಸಂಜಯ್, ಕೇರ್ ಆಫ್ ಕ್ಯಾಪ್ಟನ್ ಧರ್ಮರಾಜ್, ನಂಬರ್ 99, ಕುವೆಂಪು ರೋಡ್, ವಿಜಯನಗರ. ನೀನು ಅವನು ಇಲ್ಲಿಗೆ ಬರೋದಕ್ಕೆ ಹೇಳಿದ ಅಣ್ಣ? ಅದು ನೀನು ಹೇಳಿದ್ದಕ್ಕೆ ನಾ ಅವನು ಇಲ್ಲಿಗೆ ಬಂದಿದ್ದು ಇಲ್ಲ. Manager must also have a very good public speaking ability. Public speaking can be improved by the way of hey, who are you man? Hey, what are you doing? Listen to me. Hey, listen to me. Hey, what is this? Hey, then college is the thing kodra. Hey, come on, stop it. Arna, amma nege rukya. ಹೇಯ್,
ಯಾವನಾದ್ರೂ ಬಂದು ನಿಮ್ ಅಕ್ಕ ತಂಗಿರಿಗೆ ಲವ್ ಲೆಟರ್ ಕೊಟ್ರೆ ನೋಡ್ಕೊಂಡು ಸುಮ್ನೆ ಇರ್ತೀರೇನ್ರೋ? ಅಂಥದ್ರಲ್ಲಿ ಇವನು ನಮ್ಮನೆಗೆ ಬಂದು ನನ್ ತಂಗಿಗೆ ಲವ್ ಲೆಟರ್ ಕೊಟ್ಟಿದ್ದಾನೆ ನೋಡು. ಎಷ್ಟೋ ಕೊಬ್ಬು ಇವನ್ಗೆ, ಎಷ್ಟೋ ಕೊಬ್ಬು ಇವನ್ಗೆ. ನನ್ ತಂಗಿ ಇವನ್ ಕಾಟ ತಡಿಯಕ್ಕಾಗ್ದೆ ನನ್ ಹತ್ರ ಬಂದು ಗೋಳಾಡ್ಕೊಂಡು ಅಳ್ತಾ ಇದ್ರೆ ನೋಡ್ಕೊಂಡು ಯಾವ ಹತ್ರ ಸುಮ್ಮನೆ ಇರ್ತಾನೆ ಹೇಳ್ರು? ಏಯ್, ಇಷ್ಟಕ್ಕೆ ಮುಗಿತು ಅಂತ ತಿಳ್ಕೊಬೇಡ, ಇನ್ನು ಮುಂದೆ ನಿನಗಿದೆ. ಏಯ್ ಬನ್ರ. ಸಂಜು ಯಾಕೋ ಹೀಗ್ ಮಾಡ್ದೆ? ಪ್ಲೀಸ್ ಸೈಲೆನ್ಸ್. ಲೋ ಸಂಜು, ಏನೋ ಇದಲ್ಲ. ಲೋ, ಅವನು ಹೇಳಿದ್ದೆಲ್ಲ ಸುಳ್ಳು ಕಣೋ. ಮಿಲಿ ಆಗೆಲ್ಲ ಹೇಳಿರಲ್ಲ. ಮಿಲಿ 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 ಮರ್ದ್ಬಿಡು. ಇಷ್ಟೆಲ್ಲ ಆದ್ಮೇಲೆ ಅವಳು ಬೇಡ, ಅವಳ ಲುಬು ಬೇಡ. ನೋಡೋ, ಇನ್ಮೇಲೆ ಅವಳನ್ನು ನೋಡಲ್ಲ, ಅವಳ ಜೊತೆ ಮಾತಾಡಲ್ಲ, ಅವಳನ್ನು ನೆನ್ಸ್ಕೊಳ್ಳೋದು ಇಲ್ಲ ಅಂತ ಪ್ರಾಮಿಸ್ ಮಾಡು. ಅವನ್ ಹೇಳ್ತಾರೆ ಸರಿ ಕಣು, ನೀನ್ ಸುಮ್ನೆ ಪ್ರಾಮಿಸ್ ಮಾಡು. ಲೋಕೋದಂಡ, ನೀನೀಗ ಪ್ರಾಮಿಸ್ ಮಾಡಿಲ್ಲ ಅಂದ್ರೆ ನಮ್ಮದೇ ಯಾವ ಫ್ರೆಂಡ್ಶಿಪ್ ಇರಲ್ಲ, ಇನ್ಮೇಲೆ ಯಾವ ರಿಲೇಶನ್ಶಿಪ್ ಉಳಿಯಲ್ಲ. ಸರಿ, ಇನ್ಮೇಲೆ ನೀನ್ ನೋಡಲ್ಲ, ಮಾತಾಡ್ಸಲ್ಲ, ನೆನೆಸ್ಕೊಳ್ಳೋದು ಇಲ್ಲ. ಪ್ರಾಮಿಸ್. ಹಲೋ ಅಂಕಲ್, ನಾನು ಕೋದಂಡ ಮಾತಾಡ್ತಿರೋದು. ಏನಪ್ಪ ಕೋದಂಡ, ಏನ್ ಸಮಾಚಾರ? ಸಂಜು ನಿಮ್ಮನ್ನ ನೋಡ್ಬೇಕಂತಿದ್ದ. ಏನಂತೆ? ಏನಿಲ್ಲ ಅಂಕಲ್, ಹೀಗೆ ಕ್ಯಾಶುವಲ್ ಆಗಿ. ನಾನೇನು ಅಂದ್ಕೊಂಡೆ, ಆಗ್ಲಿ, ನಾನು ಬೆಳಗ್ಗೆ ಬಂದ್ಬಿಡ್ತೀನಿ ಅಂತ ಹೇಳು. ಆ ಓಕೆ ಅಂಕಲ್. ಸುಭಾಷ್. ಸ್ಟಾಪ್ ಐಸೆ. ನೀವು ಕ್ಯಾಪ್ಟನ್ ಧರ್ಮರಾಜ್ ಅಲ್ವಾ? ನಿಮ್ ಬಗ್ಗೆ ತುಂಬಾ ಕೇಳಿದ್ರಿ. ದಯವಿಟ್ಟು ಪಿಸ್ತೂಲ್ ಕೆಳಗಡೆ ಇಳಿಸ್ಬಿಡಿ ಸರ್. ಯಾರ್ತಾದ್ರು ನಾನು ಹೀಗೆ ಇಟ್ಕೋತೀನಿ. ಅಂಕಲ್ ಅಂಕಲ್, ಅವ್ರಿಗೇನು ಮಾಡ್ಬೇಡಿ ಅಂಕಲ್. ಇವರು ನಮ್ ಸಂಜಿತ್. ಹೌದು ಸರ್, ಸುಭಾಷ್ ಅಂತ. ನಿಮ್ ಹೆಸರು ಕೇಳಿದ್ದೆ. ಹೌದಾ ಸರ್? ಆದ್ರೆ ನಿಮ್ಮನ್ನ ನೋಡಕ್ಕೆ ಆಗಿರ್ಲಿಲ್ಲ. ಐ ಆಮ್ ಫೈನ್ ಸರ್, ಹೌ ಆರ್ ಯು ಸರ್? ಐ ಆಮ್ ಆಲ್ಸೋ ಫೈನ್. ಓ ಥ್ಯಾಂಕ್ ಯು ಸರ್. ಓಕೆ, ಕ್ಯಾರಿ ಆನ್. ಭಗವಂತ, ಈ ಹುಚ್ಚಿನ ಜೊತೆ ಹೇಗ್ರೆ ಬದುಕ್ತಿದ್ದೀರಾ ನೀವು? ಇವನ್ ಯಾರೋ ತೋರ್ದ ಮಾಲಿ ಅನ್ಕೊಂಡಿದ್ದೆ ನಾನು. ನೀವು ಬರೋದು ಒಂದ್ ನಿಮಿಷ ಲೇಟ್ ಆಗಿದ್ರು ನನ್ನನ್ನ ಲೇಟ್ ಸುಭಾಷ್ ಮಾಡ್ಬಿಟ್ಟಿರೋನು. ಸಂಜು ಅಲ್ರಪ್ಪ. ಅಂಕಲ್, ಸಂಜು ಒಳಗಡೆ ಇದ್ದಾನೆ. ಸರಿ ಸರಿ. ಏ ಸಂಜು, ಏನಾಯ್ತಲ್ಲ, ಏನಾಯ್ತಪ್ಪ? ಸಣ್ಣ ಗಲಾಟೆಪ್ಪ. ಯಾರು ಹೊಡೆದ್ರು? ಯಾರೋ. ಬೇಡಪ್ಪ, ತಪ್ಪು ಮಾಡಿದ್ ನಾನು, ಶಿಕ್ಷೆ ಅನುಭವಿಸ್ತಾ ಇದ್ದೀನಿ, ಅದನ್ನೆಲ್ಲ ಮರಿಬೇಕಂತ ಇದ್ದೀನಿ. ನನ್ನೇನು ಕೇಳ್ಬೇಡಪ್ಪ, ಪ್ಲೀಸ್. ಸರಿಯಪ್ಪ, ಡಾಕ್ಟರ್ ಏನು ಹೇಳಿದ್ರು? ತಲೆಗೇನಾದ್ರು ಜಾಸ್ತಿ ಪೆಟ್ಟು ಬಿದ್ದಿದೆ ಅಂದ್ರೇನು? ಅದೆಲ್ಲ ಏನಿಲ್ಲಪ್ಪ. ಸದ್ಯ ಸರಿ, ನಡಿ ಮನೆಗೆ ಹೋಗೋಣ. ಬೇಡಪ್ಪ, ಅಮ್ಮ ನನ್ನ ಈ ಪರಿಸ್ಥಿತಿ ನೋಡೋದು ಚೆನ್ನಾಗಿರಲ್ಲ. ಇದ್ರ ಬಗ್ಗೆ ದಯವಿಟ್ಟು ಅವ್ರಿಗೆ ಹೇಳಕ್ ಹೋಗ್ಬೇಡಿ. ಹುಷಾರಾದ ತಕ್ಷಣ ಸ್ಟಡಿ ಡಿಸ್ಕಂಟಿನ್ಯೂ ಮಾಡಿ ನಾನೇ ಬಂದ್ಬಿಡ್ತೀನಿ, ಆಮೇಲೆ ಅಮ್ಮ ಹೇಳಿದಂಗೆ ಕೇಳ್ತೀನಿ ಅಂತ ಅವ್ರಿಗೆ ಹೇಳ್ಬಿಡಿಪ್ಪ. ಏನು ಸಂಜು, ಇದೆಲ್ಲ ಎಂ ಬಿ ಎ ಓದ್ಬೇಕು ಅಂತ ನೀನೇ ತಾನೇ ಆಸೆ ಪಟ್ಟಿದ್ದು, ಈಗಿದ್ದಕ್ಕಿದ್ದಲ್ಲಿ ಓದ್ ನಿಲ್ಲಿಸ್ತೀನಿ ಅಂತಿದ್ಯಾ? ಸಂಜು, ಸುಮ್ಮನೆ ಏನೇನೋ ತಲೆ ಹಚ್ಕೊಂಡು ಯೋಚನೆ ಮಾಡ್ಬೇಡಪ್ಪ. ಮೊದಲು ಆರಾಮಾಗಿ ರೆಸ್ಟ್ ತಗೊಂಡು ಹುಷಾರಾಗು. ಏನು ಏನಮ್ಮ ನಿಮ್ಮ ಅಣ್ಣಂದ್ರಿಗೆ ಹೇಳಿ ಸಂಜು ಹಿಗ್ಗ ಮುಗ್ಗ ಹೊಡಿಸಿ ಈಗ ನೀನ್ ಮಾತ್ರ ಆರಾಮ ಕಾಲೇಜ್ಗೆ ಹೋಗ್ತಿದ್ಯಾ? ಏನ್ ತಪ್ಪು ಮಾಡಿದ್ದ ಅವನು? ಹಾ, ಏನ್ ತಪ್ಪು ಮಾಡಿದ್ದ ಅಂತ ಅವತ್ ರೆಸ್ಟೋರೆಂಟ್ಗೆ ಬಂದು ಏನಾದ್ರೂ ಮಾತಾಡಿ ಏನಾದ್ರೂ ಮಾತಾಡಿ ಅಂತ ಹಲ್ಕಿಸ್ಕೊಂಡು ಕೇಳಿದ್ ನೀನು.
ಆಮೇಲೆ ನಮ್ಮ ಅಣ್ಣನ್ ಜಾಬ್ ಹೋಗ್ಬಿಡುತ್ತೆ, ಏನಾದ್ರೂ ಮಾಡಿ ಉಳಿಸ್ಕೊಡಿ ಅಂತ ಗೋಗರ್ದಿದ್ದು ನೀನು. ನಿನಗೆ ಇಷ್ಟ ಇಲ್ಲ ಅಂದ್ರೆ ಅವ್ನು ಕೊಟ್ಟ ಲವ್ ಲೆಟರ್ನ ಹರಿದು ಅವ್ನ ಮುಖದ ಮೇಲೆ ಬಿಸಾಕ್ಬೇಕಾಗಿತ್ತು. ಅದನ್ನ ಬಿಟ್ಟು ನೀವು ಅಣ್ಣದ್ರಿಗೆ ಹೇಳಿ ರೌಡಿಗಳ ಲೆಕ್ಕ ಸೋಡಿಸ್ತೀಯ? ಛಿ, ನೀನು ಹೆಣ್ಣ. ಸಂಜೆ ಅವ್ರ ಅಪ್ಪ ಕಣೋ. ನಮ್ ಸಂಜು ಹೊಡೆದಿದ್ದು ಹೇಳ್ರೋ? ಗೊತ್ತಿಲ್ಲ ಅಂಕಲ್. ನಿಮಗ್ ಗೊತ್ತಿಲ್ಲದೆ ಇರೋಲ್ಲ, ಯಾರು ನನ್ನ ಮಗನ ಮೇಲೆ ಕೈ ಮಾಡಿದ್ದು? ನಿಜವಾಗ್ಲೂ ಗೊತ್ತಿಲ್ಲ ಅಂಕಲ್. ನಿಮಗ್ ಗೊತ್ತು ಹೇಳ್ರಯ್ಯ, ಸಾಯಿಸ್ಬಿಡ್ತೀನಿ ಅವ್ರನ್ನ. ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ ಅಂಕಲ್. ಏಯ್, ನನ್ನ ಹತ್ರನೇ ಮುಚ್ಚಿಡ್ತಾ ಇದ್ದೀರಾ? ಮೂಳೆ ಮುರಿಯೋ ಹಾಗೆ ಹೊಡೆದಿದ್ದಾರೆ. ನೀವೇನ್ ತಮಾಷೆ ನೋಡ್ತಾ ಇದ್ರ? ನೀವೆಲ್ಲ ಫ್ರೆಂಡ್ಸ್ ಏನ್ರಯ್ಯ? ಅವ್ರಪ್ಪ ಹೇಳಿದ್ ಕೇಳಿಸ್ಕೊಂಡ್ಯಾ? ಹೊಡೆದಿದ್ ಯಾರು ಅಂತ ಅವ್ರು ಹೇಳಿದಿದ್ರೆ ನಿಮ್ಮ ಅಣ್ಣ ಇರೋದು ಶಿವನ ಪಾದ ಸೇರ್ಕೊಂಡ್ಬಿಟ್ರು ಅವನು. ಬಾರ, ಇವತ್ತು ನಿನ್ ಟೈಮ್ ಚೆನ್ನಾಗಿತ್ತು, ಅದಕ್ಕೆ ಬಚಾವಾಗಿದ್ಯಾ. ಓ, ಟೈಮ್ ಆಯ್ತು, ಹೋಗಮ್ಮ ಹೋಗು. ನೀನೊಬ್ಳೆ ಚೆನ್ನಾಗಿ ಓದಿ ಡಿಗ್ರಿನ ನಿನ್ ಕುತ್ತಿಗೆಗೆ ನೇತಾಕು. ಏನು ಯೋಚನೆ ಮಾಡ್ಬೇಡಮ್ಮ, ನಮ್ ಸಂಜು ಇನ್ ಯಾವತ್ತು ನಿನ್ ತಂಟೆಗೆ ಮಾತ್ರ ಬರೋದಿಲ್ಲ. ಆ ಮುಟ್ಟಾಳ ಇನ್ನು ನಿನ್ ನೆನಪಲ್ಲ ಇದ್ದಾನೆ. ಹೊಡೆದಿದ್ ಯಾರು ಅಂತ ನಮ್ಮ ಅಪ್ಪನ ಹತ್ರ ಹೇಳ್ಬೇಡಿ ಅಂತ ನಮ್ಮ ಹತ್ರ ಭಾಷೆ ತಗೊಂಡಿದ್ದ. ಲೋ, ಸುಮ್ನೆ ನಡೆಯೋ. ಈ ಕಲ್ಬಂಡೆ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ರೆ ನೋಡಿದ್ರೆ ನಮ್ಮನ್ನು ಹುಚ್ಚರು ಅನ್ಕೊಂತಾರೆ. ಅದ್ ಸರಿ, ಹೇಳಕ್ ಆಗಿಲ್ವಲ್ಲ ಅಂತ ಹೊಟ್ಟೆ ಉರಿತಾ ಇದೆ. ನಾನೇನ್ ಕೇಳಕ್ಕೂ ರೆಡಿ ಇಲ್ಲ, ನಾನೆಲ್ಲ ಮರ್ತು ಬಿಡ್ತೀನಿ. ನನ್ಗೆ ಯಾವ್ದು ನ್ಯಾಪ್ಸ್ಬೇಡ, ಸಾಕು. ನಾನು ಏನ್ ಹೇಳೋದಕ್ಕೆ ಬಂದೆ ಅಂದ್ರೆ, ನೀನ್ ಏನ್ ಹೇಳಕ್ ಬಂದಿದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಆ ಲೆಟರ್ ನಾನು ನಮ್ಮ ಅಣ್ಣನ ಕೈಲಿ ಕೊಡ್ಲಿಲ್ಲ, ಅದೇಗ ಅವನ ಕೈಲಿ ಸಿಕ್ಬಿಡ್ತು, ಹೀಗೆಲ್ಲ ಆಗುತ್ತೆ ನನಗೆ ಗೊತ್ತಿರ್ಲಿಲ್ಲ ಅಂತ ತಾನೆ ನೀನ್ ಹೇಳಕ್ ಬಂದಿರೋದು? ಇಲ್ಲ. ಮತ್ತೆ ನಾನ್ ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳೋದಕ್ ಬಂದೆ. ಇಲ್ಲ, ನಾನಿದ್ದ ನಂಬಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ. ಹಾಗಾದ್ರೆ ನಿಮ್ಮ ಅಣ್ಣಂದ್ರ ಹತ್ರ ನನ್ನ ಕರ್ಕೊಂಡು ಹೋಗ್ತೀಯಾ? ನಾನು ಇವನ್ನೇ ಪ್ರೀತಿಸ್ತಾ ಇರೋದು ಅಂತ ಧೈರ್ಯವಾಗಿ ಹೇಳ್ತೀಯಾ? ಹೇಳು. ಇಲ್ಲ, ಅದೆಲ್ಲ ಈಗ ನನ್ನ ಕೈಲಿ ಆಗಲ್ಲ. ಮತ್ತ್ಯಾಕ್ ಬಂದೆ? ಸುಮ್ನೆ ಹೋಗು. ಧೈರ್ಯ ಇಲ್ಲದ್ಮೇಲೆ ಪ್ರೀತಿ ಮಾಡಬಾರ್ದು. ನಮ್ ಫ್ಯಾಮಿಲಿ ರೀತಿನೇ ಬೇರೆ, ನಿಮ್ ಫ್ಯಾಮಿಲಿ ರೀತಿನೇ ಬೇರೆ. ಎರಡೂ ಒಂದಾಗೋದು ಬಹಳ ಕಷ್ಟ ಅಂತ ನನಗೆ ಗೊತ್ತು. ಆದ್ರೂ ಏನೇ ಕಷ್ಟ ಬಂದ್ರು ನೀವೇ ನನಗೆ ಬೇಕು ಅಂತ ನಾನು ಡಿಸೈಡ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಸ್ವಲ್ಪ ದಿನ ಆದ್ಮೇಲೆ ಮನೇಲೆಲ್ಲರೂ ಸಂತೋಷವಾಗಿರುವಾಗ ನಮ್ಮ ಅಣ್ಣಂದ್ರ ಹತ್ರ ಈ ವಿಷಯನ ಹೇಳ್ತೀನಿ. ಮೊದಲು ಅಪೋಸ್ ಮಾಡ್ಬೋದು, ಆದ್ರೆ ಆಮೇಲೆ ಒಪ್ಕೊಂಡೇ ಒಪ್ಕೋತಾರೆ. ನನಗ್ ನಮ್ಮ ಅಣ್ಣಂದ್ರ ಮೇಲೆ ನಂಬಿಕೆ ಇದೆ. ಆದ್ರೆ ನೀವ್ ಹೇಳ್ದಾಗೆ ಇವಾಗ್ಲೇ ನಿಮ್ಮನ್ನ ಅವ್ರ ಹತ್ರ ಕರ್ಕೊಂಡು ಹೋಗೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಈಗ್ಲೂ ನಾನು ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಹೇಳ್ಬಿಡಿ, ನಾನು ಹೋಗ್ತೀನಿ. ನಾನು ಹೋಗ್ಲ ಹೇಳಿ, ನಾನು ಹೋಗ್ತೀನಿ.
ಏ ಸಂಜು, ಅವಳು ಯಾಕೆ ಅಲ್ಲಿ ಬಂದಿದ್ಲು? ಏನು, ಏನಾದ್ರೂ ಹೊಸ ಕತೆ ಹೇಳದ್ಲ? ಇಲ್ಲ. ಇಲ್ಲ ಅಂದ್ಮೇಲೆ ಮತ್ತೇನಿಗೆ ಬಂದಿದ್ಲು? ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗಕ್ ಬಂದಿದ್ಲು. ಹಾಗಂತ ನಿಜವಲು ಹೇಳದ್ಲ? ಒಂದ್ಸಾರಿ ಅಲ್ಲ ಕಣ್ರು, ನಾಲ್ಕೆ ಸಾರಿ ಹೇಳಿದ್ಲು. ಅದಕ್ಕೆ ನೀನೇನ್ ಹೇಳಿದ್ಯೋ? ನಾನೇನೋ ಹೇಳಿ, ನೀವಿಬ್ರೆ ತಾನೆ ಪ್ರಾಮಿಸ್ ತಗೊಂಡಿದ್ದು ಅವಳನ್ನ ನೋಡಬಾರ್ದು, ಮಾತಾಡಿಸ್ಬಾರ್ದು, ನೆನೆಸ್ಕೊಳ್ಳಬಾರ್ದು ಅಂತ. ಅದು ನನ್ ಕೈಲಿ ಬಿರಕ್ ಆಗ್ಲಿಲ್ಲ ಕಣ್ರು. ಹೊಟ್ಟೋದ್ಲು, ಹೊಟ್ಟೆ ಹೋದ್ಲು. ಸಂಜು, ಏ ಸಂಜು, ನೀನ್ ಹೇಳಿದ್ ಸತ್ಯನ? ಏನು? ನಮ್ ಸಂಜುನ ಲವ್ ಮಾಡ್ತೀನಿ ಅಂತ ಹೇಳಿದ್ದು ಸತ್ಯನ? ಅದನ್ನ ಪ್ರೂವ್ ಮಾಡ್ತೀಯಾ? ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಸರಿ, ಹಾಗಾದ್ರೆ ಗಾಡಿ ಹತ್ತು. ತಗೊಳ್ಳ ನಿನ್ ಪ್ರೀತಿನ, ನಿನಗೆ ಒಪ್ಪಿಸ್ತಾ ಇದೀವಿ. ಸಂಜು, ಮಿಲಿ ಹೇಳಿ ಸತ್ಯ ಅಂತ ನಮಗೆ ಅರ್ಥ ಆಯ್ತು. ಅದಕ್ಕೆ ನಮ್ಮ ಪ್ರಾಮಿಸ್ನ ವಾಪಸ್ ತಗೊಂಡಿದ್ದೀವಿ. ಇನ್ಮೇಲೆ ನೀವಿಬ್ರು ಹಾಡ್ತಾ ಪ್ರಣಯದ ಪಕ್ಷಿಗಳಾಗಿ ಹಾರಾಡ್ತಾ ಇರಿ. ಓಕೆ? ಅಯ್ಯೋ, ಇನ್ನು ಯಾಕೆ ಸುಮ್ಮನೆ ನಿಂತಿದ್ದೀರಾ? ನಾವಿಬ್ರು ಇಲ್ಲಿರೋದು ಅವ್ರಿಗೆ ಶಿವಪೂಜೆ ಕರಡಿ ಬಿಟ್ಟಾಗ ಆಗ್ತಿರುತ್ತೆ. ನಡಿ, ನಾವು ಹೋಗೋಣ. ಅವ್ರು ಹೋಗು ಅಂದ್ರೆ ಹೋಗೋಣ, ಇಲ್ಲಂದ್ರೆ ಇಲ್ಲೇ ಇರೋಣ. ಏನಪ್ಪ, ನಾವ್ ಇರ್ಬೇಕಾ? ಹೋಗ್ಬೇಕಾ? ಹೋಗುವಂತ್ಯಾ? ಇರುವಂತ್ಯಾ? ಅದನ್ ಮಿಲಿನ ಹೇಳ್ಬೇಕು. ಅಯ್ಯೋ, ನಾನೇನ್ ಹೇಳಿ? ನಾನೇನ್ ಹೇಳಿ? ಲವರ್ಸ್ ಅಂದ್ರೆ ಹೆಂಗಿರ್ಬೇಕು? ಬಿಟ್ರೆ ಸಾಕು, ರಬಕ್ಕಂತ ಮ್ಯಾಗ್ನೆಟ್ ತರ ಕಚ್ಕೊಂಡ್ಬಿಡ್ಬೇಕು. ನೀವು ಇದೀರಾ? ಲೋಲೋ, ಅವ್ರ ಲವ್ ಇನ್ನು ಈಗ ತಾನ್ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗ್ತಾರೆ. ಅದಕ್ಕೆ ನಾವು ತಾನ್ ಫಂಪ್ ರೆಡಿ ಮಾಡ್ಬೇಕು. ಹಂಗಂತ್ಯ? ಹ್ಞೂ, ಸುರೋಚ್ಕೊಂಬತ್ತೆ ರೆಡಿ. ನಾಚ್ಕೆ ನೋಡು, ಐಸಾ ನೋಡ್ತಾರ ನೋಡು, ನಗ್ತಾರ ನೋಡು. ನೀವಿಬ್ರು ಸ್ವಲ್ಪ ಆಚೆ ಹೋದ್ರೆ ನೈಸಾ? ಹ್ಮ್, ಓ ಹುಡುಗ ಫುಲ್ ರೆಡಿ ಆಗ್ಬಿಟ್ಟಮ್ಮ, ನಮ್ಗೆ ಗೇಟ್ ಪಾಸು. ಏನು ಇದು? ಕನಸು ನನಸು ನನಗೊಂದು ಗೊತ್ತಾಗ್ತಾ ಇಲ್ಲ. ಯಾಕೆ ಯಾಕೆ ಅಂತಾನು ಗೊತ್ತಿಲ್ಲ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಿನ್ ನೋಡ್ತೇನೆ ಇರ್ಬೇಕು ಅನ್ಸುತ್ತೆ. ಟೈಮ್ ಆಯ್ತು, ನಾನು ಹೋಗ್ಲಾ? ಹ್ಮ್. ಮಿಲಿ, ನಮ್ಮ ಅತ್ತೆ ಬಗ್ಗೆ ಭೇಟಿ ಆಗೋದು? ನೀವ್ ಯಾವಾಗ ಹೇಳ್ತಿರೋ ಅವಾಗ. ನಾಳೆ ಎಲ್ಲಿ ಭೇಟಿ ಆಗೋಣ? ನೀವೇ ಹೇಳಿ. ಲೇಕ್ ಹತ್ರ? ಬೋಟಿಂಗ್ ಲೇಕ, ಫಿಶಿಂಗ್ ಲೇಕ? ಮಗ ಗೋಡ್ಸೆ ಎಸ್ಕೇಪ್. ಇಡಿಯಟ್ಸ್, ಹುಡುಗಿನ ಕರ್ಕೊಂಡು ಬಂದು ಇಲ್ಲೂ ಡಕ್ ಚಿಕ್ಕಿ ಡಕ್ ಮಾಡ್ತಾ ಇದ್ದೀರಾ? ಅಂಕಲ್ ಅಂಕಲ್ ಅಂಕಲ್, ನೀವ್ ಅನ್ಕೊಂಡಂಗೆಲ್ಲ ಏನು ಇಲ್ಲ. ನಾವಿಬ್ರು ಒಬ್ರಿಗೊಬ್ರನ್ನ ತುಂಬಾ ಇಷ್ಟಪಡ್ತಿದೀವಿ, ಆದಷ್ಟು ಬೇಗ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ. ದಯವಿಟ್ಟು ಆಶೀರ್ವಾದ ಮಾಡಿ ಅಂಕಲ್. ಐ ಆಮ್ ಸಾರಿ, ಇಟ್ಸ್ ಆಲ್ ರೈಟ್. ಮೈ ಡಿಯರ್ ಡಾಟರ್, ಹೌ ಡು ಯು ಡು? ಫೈನ್ ಅಂಕಲ್. ಐ ಆಮ್ ಕ್ಯಾಪ್ಟನ್ ಧರ್ಮರಾಜ್. ಹೈ, ಆಲ್ ದಿ ವೇ. ಥ್ಯಾಂಕ್ ಯು ಅಂಕಲ್. ಇವಳ ಬಸ್ಸಿಗೆ ಟೈಮ್ ಆಯ್ತು, ಬಿಟ್ ಬಂದ್ಬಿಡ್ಲಾ? ಓಕೆ ಓಕೆ, ಗುಡ್ ಲಕ್. ಕ್ಯಾರಿ ಆನ್, ಕ್ಯಾರಿ ಆನ್. ಬಾ. ಐ ಆಮ್ ಸಾರಿ ಕಣ್ರು, ನೀವು ಮೂರು ಜನ ಸೇರ್ಕೊಂಡು ಆ ಹುಡುಗಿನ ಎತ್ತಾಕೊಂಡು ಹೋಗಿದ್ದೀರ ಅನ್ಕೊಂಡ್ಬಿಟ್ಟೆ. ನೋಡ್ರು ನೋಡ್ರು, ಜೋಡಿ ಹೇಗಿದೆ. ಮೇಡ್ ಫಾರ್ ಈಚ್ ಅದರ್, ಲವ್ ಬಡಿಸ್ತಾರೆ ಇದಾರೆ. ನೌ ದೇ ಆರ್ ಗೋಯಿಂಗ್ ಟು ಫ್ಲೈ ಫ್ಲೈ ಫ್ಲೈ. ಸಾರಿ ಸಾರಿ, ನೋಡು ಇಲ್ಲೇ ಹೇಳಿದ್ಬಿಟ್ಟು ಬಸ್ ಸ್ಟಾಪ್ ವರ್ಗು ನಡ್ಕೊಂಡು ಹೋಗು, ಇಲ್ಲಾಂದ್ರೆ ಪೊಲೀಸ್ ಜೀಪು ಇಲ್ಲಿಗೆ ಬಂದ್ಬಿಡುತ್ತೆ. ಅಯ್ಯೋ, ಬಸ್ ಬಂದ್ಬಿಡ್ತು. ಮಿಲಿದಿನ್ ಚೈನು ನಾಳೆ ತಗೋತೀನಿ.
ಕೊಲಣ್ಣ ಅವಳು ನಿಜವಲ್ಲ ಬರ್ತಾಳೇನೋ? ನಿನ್ನೆ ನಂಬಲ್ವಂತೂ ಕೊಪ್ಪಂಡ್ಲು, ಇವತ್ ಬರ್ತಾಳ? ನಮ್ಮ ಅಪ್ಪ ನನಗೂ ಬರಲ್ಲ. ನಾನು ಸ್ತ್ರೀ ಶಾಸ್ತ್ರ ಓದಿದೀನಿ, ಸ್ತ್ರೀಯರಿಂದ ಮೋಸನೂ ಹೋಗಿದೀನಿ. 101% ಅವಳು ಬರಲ್ಲ. ಬರ್ತಾ ಇದ್ದಾಳೆ. ಸ್ತ್ರೀ ಶಾಸ್ತ್ರ ಸರಿ ಈಗೂ ಆಗುತ್ತೆ. ಹೌದೌದು, ಇನ್ನು ಏನೇನೋ ಆಗುತ್ತೆ. ಈಗ ಸದ್ಯಕ್ಕೆ ಇವನ್ಗೆ ಡಿಸ್ಟರ್ಬ್ ಆಗುತ್ತೆ. ತಾವು ದಯವಿಟ್ಟು ಲೋ ಸಂಜು, ರೂಟು ಕ್ಲಿಯರ್ ಆಗಿದೆ. 200 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ನುಗ್ಗು. ಅವ್ಳು ಲೈಫ್ ಲಾಂಗ್ ನಿಂದ ಗಿರ್ಗಿಟ್ಲೆ ಹೊಡಿತಾ ಇರ್ಬೇಕು. ಆ ತರದ ಒಂದು ಔಷಧಿ ಕೊಡು ಅಣ್ಣ. ಓಡಣ. ಔಷಧಿನ? ಯಾ ಔಷಧಿ? ದೆಡ್ಡು ಬಾಂಬು. ನಿಮಗೆಲ್ಲ ಯಾಕ ಲವ್ವು? ಇಂಗ್ಲಿಷ್ ಪಿಕ್ಚರ್ ಅಲ್ಲಿ ತುಟ್ಟಿಗೆ ತುಟ್ಟಿ ಸೇರಿಸಿ ಲಚ್ಚಿಕ್ಕಂತ ಕೊಡ್ತಾರಲ್ಲ, ಡೀಪ್ ಕಿಸ್ಸು, ಹಂಗೊಂದು ಕೊಡು ಲವ್. ಯಾಕೋ ಏನನ್ನ ಹೇಳಿ ಹುಡುಗನಿಗೆ ಎದುರಿಸ್ತಾ ಇದೆಯಾ? ನೋಡಪ್ಪ, ಕನ್ನಡ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ಗೆ ಮುತ್ ಕೊಡ್ತಾನಲ್ಲ, ಅಷ್ಟು ಕೊಡು ಸಾಕು. ಬಾ ಹೋಗೋಣ. ಈಗ ನಾವ್ ಎಲ್ಲಿ ಹೋಗ್ತಿದೀವಿ, ಏನ್ ಮಾಡ್ತಿದೀವಿ? ಪ್ರತಿಯೊಬ್ರು ದೇಶದ ಬಗ್ಗೆ ಯೋಚನೆ ಮಾಡ್ಬೇಕು. ಹೀಗೆ ವರ್ಷ ವರ್ಷ ಮಳೆ ಬೆಳೆ ಆಗ್ತಾ ಇದ್ರೆ ತಮಿಳರು ಕನ್ನಡಿಗರು ಒಳ್ಳೆ ಅಂಡ ತಮ್ಮಂದ್ರ ತರ ಇರ್ಬೋದು. ಬೆಳಗಾವಲ್ ಕನ್ನಡ ಪಿಕ್ಚರ್ 100 ಡೇಸ್ ಓಡುತ್ತೆ ಅಂದ್ರೆ ಹೊಸ ವಿಷಯ ಅಲ್ವಾ? ಏನು ಬಂದ್ರು ಸಮ್ಮಿಶ್ರ ಸರ್ಕಾರ ಏನೇನು ಮಾತಾಡ್ಕೊಂಡು ಹೋಗ್ತಿದ್ದಾರೆ? ನಾನ್ ಬಂದಿದ್ದ ನೋಡ್ಲಿಲ್ಲ. ಏನಿಲ್ಲ, ನಮ್ಮಿಬ್ರಿಗೂ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಆ ರೀತಿ ಮಾಡ್ತಿದ್ದಾರೆ. ಕೂತಡ್ಡ, ಅವ್ರಿಬ್ರು ಏನ್ ಮಾಡ್ತಿದಾರೆ ಸ್ವಲ್ಪ ತಿರುಗಿ ನೋಡ್ಲಾ. ಇನ್ನು ಸೈಡ್ ಅಲ್ಲಿ ಓಡ್ತಾ ಇದೆ, ಮೇನ್ ಪಿಕ್ಚರ್ ಶುರು ಆಗ್ಲಿ, ಆಮೇಲೆ ನೋಡೋಣ. ಯಾಕೆ ಬರಕ್ ಹೇಳಿದ್ದು? ನೋಡ್ಬೇಕು ಅನ್ಸ್ತು, ಅದಕ್ಕೆ ಬರಕ್ ಹೇಳ್ದೆ. ನೋಡಾಯ್ತಲ್ಲ, ಬರ್ಲ ಇರು. ಏನಂತ ಅರ್ಜೆಂಟು? ಅಲ್ನೋಡು, ಅವಳು ಹಿಡ್ಕೊಳ್ಳೋ ಅಂದ್ರೆ ಒಳ್ಳೆ ಮಹಿಷಾಸುರನ್ ಪೋಸ್ ಅಲ್ಲಿ ಮರ ಹಿಡ್ಕೊಂಡು ನಿಂತವನಲ್ಲ. ಗಿಣಿಗೆ ಕೊಟ್ಟಂಗೆ ಹೇಳ್ಕೊಡ್ವಲ್ಲೋ. ನಾವಿಬ್ರು ಫಸ್ಟ್ ಟೈಮ್ ಎಲ್ಲಿ ಮೀಟ್ ಮಾಡಿದ್ವಿ ಗೊತ್ತಾ? ಬುಕ್ ಸ್ಟಾಲ್ ಅಲ್ಲಿ ನಾವಿಬ್ರು ಬುಕ್ ತಗೊಳ್ಳುವಾಗ. ಎಸ್, ಲವ್ ಅಂಡ್ ಲವ್ ಓನ್ಲಿ. ಅವತ್ ನಾವಿಬ್ರು ಒಬ್ರನ್ನೊಬ್ರು ಎಷ್ಟೊತ್ ನೋಡ್ತಾ ಇದ್ವಿ, ಜ್ಞಾಪಕ ಇದೆಯಾ? ಅದಕ್ಕೆ ಹೇಳಿದ್ದು, ನಮ್ಮಿಬ್ರದ್ದು ಯಾವ್ದೋ ಜನ್ಮದ ಸಂಬಂಧ ಅಂತ. ಚಿಟ್ಟೆ ಎಷ್ಟು ಚೆನ್ನಾಗಿದೆ ಅಲ್ಲ? ಇರು, ನಾನು ಹೇಳ್ಕೊಡ್ತೀನಿ. ಎಲ್ಲೋ ಇಬ್ರು ಎಸ್ಕೇಪು, ಪರವಾಗಿಲ್ಲ ಕಣೋ. ಹುಡುಗ ನಾವು ಅನ್ಕೊಂಡಿದ್ಕಿಂತ ಫಾಸ್ಟ್ ಆಗೋನೆ. ಆಗ್ಲೇ ಕ್ಯಾಚ್ ಹಾಕೊಂಡ್ಬಿಟ್ನ. ಫಾಸ್ಟು ಇಲ್ಲ ಕ್ಯಾಚು ಇಲ್ಲ, ಅಲ್ಲಿ ನೋಡು ಚಿಕ್ಕ ಮಕ್ಕಳ ತರ ಚಿಟ್ಟೆ ಹಿಡಿತಾ ಇದ್ದಾನೆ. ಈಗ ನಾವಿಬ್ರು ಫ್ರೇಮ್ ಎಂಟ್ರಿ ಕೊಟ್ಟು ಅಲ್ಲಿ ನಡೀತಾರೋ ಇಡೀ ಸೀನ್ ಚೇಂಜ್ ಮಾಡ್ಬೇಕು. ನಿಮ್ಮಿಬ್ರು ಲವ್ ಸೀನ್ ನೋಡೋದಕ್ಕೆ ನಾವಿಬ್ರು ಕ್ಯಾಪು ಕಲರ್ಫುಲ್ ಗೆಟಪ್ ಅಲ್ಲಿ ಬೇರೆ ಬಂದ್ವಿ. ನೋಡಿ, ನಾವಿಬ್ರು ಒಂದ್ ತೀರ್ಮಾನಕ್ಕೆ ಬಂದಿದ್ದೀವಿ. ಏನು? ಈ ಲವ್ ಅನ್ನೋ ಮ್ಯಾಟರ್ ಅಲ್ಲಿ ನಿಮ್ಮಿಬ್ರಿಗೂ ABCD ಇಂದ ಹೇಳ್ಕೊಳ್ಳೋಣ ಅಂತ ನಾವು ಡಿಸೈಡ್ ಮಾಡಿದೀವಿ. ಸಾಹೇಬ್ರೆ, ಇದು ನಿಮ್ಗೆ ಹೇಳ್ಕೊಡ್ಬೇಕಾ? ಈಗ ಇದು ಯಾಕೆ ಪ್ರೇಮ ಕಾವ್ಯ ಬರೆಯಕ್ಕೆ? ಹೋಗ್ರೋ. ಲೋ ಅಣ್ಣ ಸಂಜಪ್ಪ, ಲವ್ ಅನ್ನೋದು ಮರ ಕೆರೆದ್ರೆ ಬರಲ್ಲಪ್ಪ, ಹೃದಯ ಹೃದಯದಿಂದ ಹುಟ್ಟಬೇಕು. ಅದಕ್ಕೆ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕಾದ್ರೆ ಮನಸ್ಸು ಬಿಚ್ಚಿ ಇದ್ರಲ್ಲಿ ಬರೀಬೇಕು.
ಎದೆಯಲಿ ತುಂಬೋದು ಯಾರು ಹುಚ್ಚು ಹಿಡಿಸೋ ಪ್ರೀತಿಯ ಹೃದಯದಿ ಒಂದೊಂದು ಚೂರು ಹೊತ್ತಿ ಉರಿಸೋ ಇದೊಂಥರ ಎಕ್ಸಾಮಿನೇಷನ್ ಪೇಪರ್ ಇದ್ದಂಗೆ. ಇದನ್ನ ನೋಡಿ ಮಾರ್ಕ್ಸ್ ಹಾಕ್ಬೇಕಾಗಿರೋರು ನಾವು. ಲೋ ನನ್ ಮಾತು ಕೇಳ್ರು, ಕೇಳುವುದಕ್ಕೂ ಹೇಳುವುದಕ್ಕೂ ಇದು ಸಮಯವಲ್ಲ. ನೋಡಪ್ಪ, ನಮ್ಮಿಬ್ರಿಗೆ ಗೊತ್ತಿಲ್ದಂಗೆ ನಿಮ್ಮಿಬ್ರ ಮಧ್ಯೆ ಯಾವ್ದೇ ತರ ಸೀಕ್ರೆಟ್ಸ್ ಇರಬಾರ್ದು. ಬೆಡ್ರೂಮ್ ವಿಷಯ ಕೂಡ ಅದೊಂದು ವಿಷಯ ಬಿಟ್ಟು ಕಣ. ಓಕೆ, ಗ್ರಾಂಟೆಡ್. ಹಲೋ, ನೀನ್ ಆ ಕಡೆ ತಿರ್ಕೊಂಡೋದು, ನಾನು ಈ ಕಡೆ ತಿರ್ಕೊಂಡು ಹೋಗ್ತೀನಿ. ಆದ್ರೆ ಜೋರಾಗಿ ಓದ್ಬೇಡ, ಲವ್ ಲೆಟರ್ ನ ಲವ್ ಪಿಚ್ಚಲ್ಲಿ ಓದ್ಬೇಕು. ಏನು ಬರ್ತಾ ಇಲ್ಲ, ಯಾಮರ್ಸ್ಬಿಟ್ಟಿದ್ದಾರೆ. ಹಲೋ ಎಕ್ಸೈಸ್ ಮೀ, ನಿಮ್ಮಿಬ್ರ ಕಣ್ಣೆ ನಾವ್ ಹೆಂಗ್ ಕಾಣ್ತೀವಿ? ಅವ್ನ ಎಂ ಟಿವಿ ಬಕ್ರ, ನಾನು ಉದ್ಯಾ ಟಿವಿ ಕುರಿನಾ? ಇನ್ಮೇಲೆ ನಮ್ಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ, ಇಲ್ಲ ಫ್ರೆಂಡ್ಶಿಪ್ ಇಲ್ಲ, ಲವ್ಶಿಪ್ ಇಲ್ಲ. ನಾನು ಹೇಳದ ಸ್ವಲ್ಪ ಕೇಳ್ರು. ಇಲ್ಲ ಕೇಳಲ್ಲ. ಗುಡ್ ಬೈ, ಬೈ, ಗುಡ್ ಎಸ್ಕೇಪ್. ಅವ್ರು ಯಾಕೆ ಈ ತರ ಮಾಡ್ತಿದ್ದಾರೆ? ಏನಿಲ್ಲ, ಈಗ ನಾನು ಟಚ್ ಮಾಡಿದೆ ಅಂತ ಇಟ್ಕೋ, ಅವ್ರಿಬ್ರು ಖುಷಿಯಾಗಿ ವಾಪಸ್ ಹೊರಡ್ ಬಂದ್ಬಿಡ್ತಾರೆ. ಯಾಕೆ ತರ? ಒಬ್ರನ್ನೊಬ್ರನ್ನ ಮುಟ್ಟಿದೆ ಮುತ್ತಿಡದೆ ಹೋದ್ರೆ ಲವ್ವೇ ಅಲ್ಲ ಅನ್ನೋದು ಅವ್ರ ಭಾವನೆ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಏನಿಲ್ಲ, ನಿನ್ಗೊಂದು ಮುತ್ತು ಕೊಡ್ತೀನಿ ಅಷ್ಟೇ. ಏಯ್, ನನ್ಗೋಸ್ಕರ ಅಲ್ಲ, ಅವ್ರಿಗೋಸ್ಕರ. ಎಲ್ಲಿ? ನನ್ ತುಟ್ಟಿಯಿಂದ ನಿನ್ ತುಟ್ಟಿಗೆ ಮುತ್ತು ಕೊಡ್ಬೇಕು ಅನ್ನೋದು ಅವ್ರ ಆಸೆ. ಆಸೆ ನೋಡು. ಹೋಗ್ಲಿ, ನನ್ನ ಬೆರಳಿಂದ ನಿನ್ ತುಟ್ಟಿನ ಟಚ್ ಮಾಡ್ಲಾ? ಬೇಡ ಸಂಜು, ನನ್ ಮಾತು ಕೇಳಿ. ನಾವ್ ಯಾಕೆ ಬೇರೆಯವ್ರ ತರ? ನಾನ್ ಟಚ್ ಮಾಡ್ತೀನಿ. ಬೇಡ. ನಾನ್ ಬಿಡಲ್ಲ. ನಾನ್ ಹೋಗ್ತೀನಿ. ನಾನು ಬರ್ತೀನಿ. ಹಿಡ್ಕೊಂಡು ಹಿಡ್ಕೊಂಡು ಹಿಡ್ಕೊಂಡು
ಸಂಜು ಮಿನ್ ಸಂಜು ಬೇಡ, ನಾವ್ ಯಾರು ಅವನ ಕೈ ಮಾಡೋದು ಬೇಡ. ಪ್ಲೀಸ್ ಹೊಡಿಬಿಡಿ ಸಂಜನ್, ಹೊಡಿಬೇಡ ಅಂತ ಹೇಳಿ. ಪ್ಲೀಸ್ ಪ್ಲೀಸ್. ಇದಕ್ ಮೇಲೆ ಇವ್ರ ಮೈ ಮುಟ್ಟಿದ್ಯೋ? ನಾನು ಇವ್ರನ್ನ ಇಷ್ಟಪಡ್ತಾ ಇದ್ದೀನಿ, ಅವರು ನನ್ನ ಇಷ್ಟಪಡ್ತಾ ಇದ್ದಾರೆ. ನಾನು ಇವ್ರ ಮೇಲೆ ನನ್ನ ಪ್ರಾಣನ ಇಟ್ಟಿದ್ದೀನಿ, ಇನ್ಮೇಲೆ ಇವರೇ ನನ್ಗೆಲ್ಲ. ದಯವಿಟ್ಟು ಇವ್ರನ್ನ ಏನು ಮಾಡ್ಬೇಡ ಪ್ಲೀಸ್. ನನಗೆ ಕ್ಷಮಿಸ್ಬಿಡೋಣ, ನನಗೆ ತಂಗಿ ಅಲ್ವ. ನನ್ನ ತಂಗಿ ಅಂತೆ ತಂಗಿ, ಇನ್ನೊಂದ್ಸಲ ಮಾತೇಳ್ಬೇಡ, ಎಲ್ಲ ಹಾಳು ಮಾಡ್ಬಿಟ್ಟೆ. ಮಾನನೆ ಹೋದ್ಮೇಲೆ ಬದುಕಿದ್ರೇನು ಸತ್ತರೇನು? ಈ ಕ್ಷಣದಿಂದ ನನ್ನ ಪಾಲಿಗೆ ನನ್ನ ತಂಗಿ ಸತ್ತು ಹೋದ್ಲು. ನನಗ್ ಮಾತ್ರ ಅಲ್ಲ, ಅಮ್ಮನಿಗೆ, ಅಣ್ಣಂದ್ರಿಗೆ, ಅತ್ತಿಗೆಯರಿಗೆ, ಮಕ್ಕಳಿಗೆ, ಎಲ್ರ ಪಾಲಿಗೂ ನೀನ್ ಸತ್ತು ಹೋದೆ. ಇನ್ ಮೇಲೆ ನೀನ್ ಯಾರು, ನಾನು ಯಾರು? ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸಂಜು. ಈಗ ನಾನು ಏನ್ ಮಾಡ್ಲಿ, ಹೇಗ್ ಮನೆಗೆ ಹೋಗ್ಲಿ, ಅವ್ರಿಗೆಲ್ಲ ಹೇಗ್ ಮುಖ ತೋರಿಸ್ಲಿ? ಇಲ್ಲ, ನಾನು ಮನೆಗೆ ಹೋಗಕ್ಕಾಗಲ್ಲ. ಅಯ್ಯೋ ದೇವ್ರೆ, ಈಗೇನ್ ಮಾಡ್ಲಿ? ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ? ಅವಳು ನನ್ನ ಮಗಳು, ಬೆಳಗ್ಗೆ ಜ್ಯೋತಿ ಮಾತ್ರ ಅಲ್ಲ, ಉರಿಯೋ ಬೆಂಕಿ ಕಣ ಅವಳು, ಉರಿಯೋ ಬೆಂಕಿ. ಅಮ್ಮ ನಾನು ನಿಜ ಹೇಳ್ತಾ ಇದ್ದೀನಮ್ಮ. ಇನ್ನೊಂದ್ಸಲ ಅವಳ ಬಗ್ಗೆ ಕೆಟ್ಟದಾಗ ಮಾತಾಡ್ದೆ ಮಗನೇ ನಿನ್ನ ಸಾಯಿಸ್ಬಿಡ್ತೀನಿ. ಮಿಲಿ ಅವನ ಜೊತೆ ಇರೋದನ್ನ ನೀನ್ ನೋಡಿದ್ಯನ ಅಣ್ಣ? ನನ್ನ ಮಾತ್ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಅಮ್ಮನ ಅಣ್ಣಗೂ ನೋಡ್ದೆ ಅಣ್ಣ. ರಾಜೀವ ಅಮ್ಮ, ನೀವೇನ್ ಮಾಡ್ತೀರೋ, ಹೇಗ್ ಕರ್ಕೊಂಡ್ ಬರ್ತೀರೋ ನನಗ್ ಗೊತ್ತಿಲ್ಲ. ಅವಳು ಒಂದ್ ದಿವಸ ಕೂಡ ಅವನ ಜೊತೆಲಿ ಇರಬಾರ್ದು. ಹೋಗಿ ನಿಂತ್ಕೊಳ್ಳಿ. ಅವಳೇನಾದ್ರೂ ಒಂದು ರಾತ್ರಿ ಅವನ ಜೊತೆಲಿ ಇದ್ದು ಬಿಟ್ರೆ ಇನ್ ಯಾವತ್ತೂ ಅವಳು ಈ ಮನೆ ಹೊಸಲು ಮೆಟ್ಟಬಾರ್ದು. ಈ ಕಡೆ ಹೋದ್ರು ಇಲ್ಲಿ ನಿಂತ್ಕೋ ಇಲ್ಲಿ. ಗಂಡ ಮಗನ್ ಹೆತ್ತು ಗೂಳಿತನ ಊರೆಲ್ಲ ಅಳ್ಕೊಂಡಿರುವಂತ ಬೀದಿಗೆ ಬಿಟ್ಟಿರೋ ಅಪ್ಪ ಅಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಮಗ ವಯಸ್ಸಿಗೆ ಬಂದಿದ್ದಾನಂತ ಗೊತ್ತಾದ ಮೇಲೆ ಜವಾಬ್ದಾರಿ ಇರೋ ಅಪ್ಪ ಅಮ್ಮ ಅವನಿಗೊಂದು ಹೆಂಡತ್ ಗಂಟು ಹಾಕ್ಬೇಕು ತಾನೆ ತೀಟೆ ತೀರಿಸ್ಕೊಳ್ಳೋದಕ್ಕೆ. ಈ ಸ್ವಾಮಿ, ನೀವ್ ಯಾರು, ವಿಷಯ ಏನು ಅಂತ ಮೊದಲು ಹೇಳಿ. ನೆಲದ ಮೇಲೆ ಬಿಟ್ಟು ಎಲ್ಲಿ ಸೌದೋಗ್ ತಗೊಳ್ಳೋ ಅಂತ ಹೆಗಲ ಮೇಲೆ ಹೊತ್ಕೊಂಡು ಬೆಳೆಸಿದ್ವಿ ಅಂತ ನನ್ನ ತಂಗಿನ ಆ ನಾಯ್ ಹೊತ್ಕೊಂಡು ಹೋಗ್ಬಿಟ್ಟಲ್ಲಯ್ಯ. ಬೇಡ ರೀ ಬೇಡ, ಇನ್ಮೇಲೆ ಅವಳು ನಮಗ್ ಬೇಡ ಬೇಡ, ಸತ್ತು ತುಂಬಿಡ್ತೀವಿ. ಆದ್ರೆ ನಿಮ್ ಮಗ ಪ್ರಪಂಚದ ಯಾವುದೇ ಮೂಲನಿದ್ರು ಸರಿ, ಅವನ ತಲೆನ ಕತ್ತರಿಸಿ ನಾಯಿ ನರಿಗಳಿಗೆ ಹಾಕ್ತಿಲ್ಲ. ನಾನು ನಮ್ಮ ಅಪ್ಪರಿಗೆ ಹುಟ್ಟಿದವನೇ ಅಲ್ಲ,
ಅದಕ್ಕೆ ನೀನು ನಿನ್ನ ಹೆಂಡತಿ ಸಾಕ್ಷಿ ಆದ ಪರವಾಗಿಲ್ಲ, ಡಬ್ಬ ಇಟ್ಕೊಳ್ಳಿ. ಹಾ ಏಯ್ ಬಿಡಿರು. ಏನ್ರಿ ಇದೆಲ್ಲ? ನನ್ ಮಗ ನಾನೀಗ್ಲೇ ನೋಡ್ಬೇಕು, ನಡೀರಿ ಹೋಗೋಣ. ಯಾಕೆ? ಅವ್ರು ಹೇಳಿದ್ದನ್ನು ಕೇಳಿಸ್ಕೊಳ್ಳಿಲ್ವಾ? ಇಬ್ರು ಸೇರಿ ಓಡ್ ಹೋದ್ರಂತೆ. ಓಡ್ ಹೋದವ್ರನ್ನ ಎಲ್ಲಿ ಅಂತ ಹುಡ್ಕೋಕಾಗತ್ತೆ? ಊರ್ ಸುತ್ಕೊಂಡು ಒಂದಲ್ಲ ಒಂದೆಲ್ಲ ಮನೆ ಬರ್ಲೇಬೇಕಲ್ಲ. ಆಗ ನೀನೇ ಮಾತಾಡ್ಕೊಂಡು ನೀವೇ ಹೀಗೆ ಹೇಳಿದ್ರೆ ಆಮೇಲೆ ನನ್ ಮಗನಿಗೆ ಏನಾದ್ರು ಆಯ್ತು ಅಂದ್ರೆ? ಸಾರಲಿ ಬಿಡಿ, ಸಾರಲಿ. ಅವನು ಹೇಳ್ದಾಗೆ ನನ್ ಮಗ ಏನಾದ್ರೂ ತಪ್ಪು ಮಾಡಿದ್ರೆ ಕೊಂದು ಹಾಕ್ಲಿ ಬಿಡು, ನನಗೇನು ಯೋಚನೆ ಇಲ್ಲ. ನೀನ್ ಹಾಕಳ್ತೀಯ, ನೀನ್ ಹಾಕಳ್ತೀಯ. ಹೇಳ್ಬೇಕಾದ್ರು ನೀನಲ್ಲ ನಾನು ಕಣೆ. ಮಗ ಅಂತ ತಿಳ್ಕೊಳ್ದೆ ಸ್ನೇಹಿತನ್ ತರ ಸಾಧ್ಯ ನೋಡು. ನನ್ನ ತಕ್ಕ ಶಿಕ್ಷೆ ಮಾಡ್ದ, ಅವನು ತಕ್ಕ ಶಿಕ್ಷೆ ಮಾಡ್ದ. ಅಮ್ಮ ಬಂದ್ರು. ಎಲ್ರೋ ಎಲ್ರೋ ಅವಳು ಎಲ್ರೋ ಅವಳು. ಅಮ್ಮ ಗೋಪಿ ಹೇಳ್ದಾಗ ನಾನ್ ನಂಬ್ಲಿಲ್ಲಮ್ಮ, ಆದ್ರೆ ಮಿಲಿನ್ ಅವನ್ ಜೊತೆ ನೋಡ್ದೆ. ನಾನ್ ಎಷ್ಟ್ ಕರೆದ್ರು ನೋಡಿದ್ರು ನೋಡ್ದೆ ಇರೋಳ್ ತರ ಹೋಗ್ಬಿಟ್ಲಮ್ಮ. ಅವಳು ಯಾವಾಗ ಅವನ್ ಜೊತೆ ಒಂದ್ ರಾತ್ರಿ ಕಳೆದ್ಲು. ಇನ್ನು ನಾವು ಬದುಕಿರೋದ್ರಲ್ಲಿ ಅರ್ಥ ಇಲ್ಲಮ್ಮ. ನಮಗೆಲ್ಲ ವಿಷ ಕೊಟ್ಬಿಡಮ್ಮ, ನಾವು ಬದುಕಿರ್ಬಾರ್ದು. ಅಳ್ಬೇಡ ನನ್ ಕಂದ, ಅಳ್ಬೇಡ್ವೋ ಅಳ್ಬೇಡ್ರಿ. ಇನ್ಮೇಲೆ ಈ ಮನೇಲಿ ಅವಳಿಗೋಸ್ಕರ ಯಾರು ಒಂದ್ ತೊಟ್ಟ ಕಣ್ಣೀರು ಹಾಕಬಾರ್ದು. ಅವಳು ನಮ್ ಪಾಲಿಗೆ ಸತ್ತೋದ್ಲು ಅನ್ಕೊಂಡ್ಬಿಡೋಣ. ಅವಳು ನೆನಪ್ತರೋ ಯಾವ್ದೇ ವಸ್ತು ಈ ಮನೇಲಿ ಇರ್ಕೂಡ್ದು. ಎಲ್ಲ ಎತ್ತು ಬಿಸಾಕಿ ಬೆಂಕಿ ಹಚ್ಚಿ ಹೋಗಿ. ನಮ್ಮ ಮನೇಲಿ ಅಂದ ದೀಪ ಈ ಬೈಕಿನ ಕಾರ್ ಹೋಯ್ತು ಕಂಡ್ರು. ನಮ್ಮನ ಈ ಪರಿಸ್ಥಿತಿ ತನ್ನಲ್ಲ, ಅವನ್ನ ತುಂಡು ತುಂಡ ಕತ್ತರಿಸಿ ಇದೇ ಬೈಕಿನಲ್ಲಿ ಸುಡೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ನಾವೇನೋ ನಿಮ್ ಮದ್ವೆ ನೋಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ವಿ ಕಣೋ, ಆದ್ರೆ ಈಗ ಅಲ್ಲಿರೋ ಪರಿಸ್ಥಿತಿ ನೋಡ್ತಾ ಇದ್ರೆ ಯಾವ ಕ್ಷಣದಲ್ಲಿ ಯಾರು ಹೆಣ ಬೀಳುತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೋ. ಅದಕ್ಕೆ ಅದಕ್ಕೆ ಈ ವಿಷಯನ ಇಷ್ಟಕ್ಕೆ ಬಿಟ್ಬಿಡೋಣ ಕಣೋ. ಇನ್ನೊಂದ್ಸರಿ ಆಗಲ್ಲ ಹೇಳ್ದ. ಏನು ನೋಡ್ರ, ಮಿಲ್ಲಿನ ನಮ್ಮ ಅಪ್ಪ ಅಮ್ಮ ಹತ್ರನೇ ಕರ್ಕೊಂಡು ಹೋಗ್ತೀನಿ. ಅದ್ ಯಾವ ಬಂದ್ಬಿಡ್ತು ನಮ್ಮ ಬರ್ಲಿ. ಬೈಕಿಲೆ ಬಿಟ್ಟು ನೀನು ಒಬ್ಬನೇ ಬಂದ್ ಕಾರ್ ಹತ್ತು. ಅಪ್ಪ ಮಿಲ್ಲಿ ಗೊತ್ತು, ಅದಕ್ಕೋಸ್ಕರನೇ ಒಬ್ಬನೇ ಬಾ ಅಂದಿದ್ದು. ಅಪ್ಪ ಇವಳಿಲ್ದೆ ಅವಳಿಲ್ದೆ ನಾನು ಬರಲ್ಲಪ್ಪ. ನಿನಗೊಂದು ಒಳ್ಳೆ ಹುಡುಗಿ ಸಿಗ್ಲಿ ಅಂತ ನಿಮ್ಮಮ್ಮ ಹೋಗದೆ ಇರೋ ದೇವಸ್ಥಾನ ಇಲ್ಲ, ಮಾಡದೇ ಇರೋ ಪೂಜೆ ಇಲ್ಲ. ನಮಗ್ ಬೇಕಾಗಿರೋದು ಒಳ್ಳೆ ನಡೆ ನುಡಿ ಇರುವಂತ ಹುಡುಗಿ, ಇಂಥವಳಲ್ಲ. ನಿಮ್ಮನ್ ಕೈ ಮುಗಿದು ಬೇಡ್ಕೋತೀನಪ್ಪ. ಮಿಲ್ಲಿ ಇಲ್ದೆ ನಾನ್ ಎಲ್ಗೂ ಬರಲ್ಲಪ್ಪ. ನೀನೇನೋ ಬರೋದು, ನಿನ್ ಕೈ ಕಾಲ್ ಕಟ್ಟಿ ಎಳ್ಕೊಂಡು ಹೋಗ್ತೀನಿ. ಏಯ್
ಇವಳನ್ನ ಎಳ್ಕೊಂಡು ಹೋಗಿ ಇವಳು ಮನೇಲಿ ಬಿಸಾಕಿ. ಏಯ್, ಯಾವನಾದ್ರ ಇವಳನ್ನ ಮುಟ್ಟಿದ್ರೆ ಇಲ್ಲಿ ನಡೆಯದೆ ಬೇರೆ. ಏನ್ರ ಮುಖ ನೋಡ್ತೀರಾ? ಯಾಕೆ ನಿಲ್ಲಿಸ್ತೆ? ಹೊಡಿ ಹೊಡಿಯೋ. ಬೇಡ ಸಂಜು ಬೇಡ, ನಿಮ್ ಕೈ ಮಗದ್ ಕೇಳ್ಕೊತೀನಿ. ನನ್ಗೋಸ್ಕರ ಅಪ್ಪ ಮಗ ಕಿತ್ತಾಡ್ಬೇಡಿ, ನಾನೇ ಹೋಗ್ತೀನಿ, ಹೊರಟು ಹೋಗ್ತೀನಿ. ಈಗ ನೀನ್ ಬರ್ತೀಯೋ ಇಲ್ವೋ? ಅಪ್ಪ, ನನ್ ಮೇಲಿನ ಬಿಟ್ಟು ಎಲ್ಗೂ ಬರಲಪ್ಪ. ಬರ್ತೀಯೋ? ನೀನ್ ಇವಳನ್ನ ಬಿಟ್ಟು ಬರ್ತೀಯ? ನಿಮ್ಮಮ್ಮ ನಿನ್ನನ್ನು 9 ತಿಂಗಳು ಹೊತ್ತು ಹೆತ್ತಿದ್ದೆ ನಿಜ ಆದ್ರೆ, ಅವಳ ಮೇಲೆ ನಿನಗ್ ಪ್ರೀತಿ ಇದ್ದಿದ್ದೆ ನಿಜ ಆದ್ರೆ, ನೀನ್ ಇವಳ ಬಿಟ್ಟು ಬಂದೇ ಬರ್ತೀಯ. ಇಲ್ಲ ಅಂದ್ರೆ ಇವಳ ಅಣ್ಣಂದಿರು ನಿನ್ನ ಕತ್ತು ಕತ್ತರಿಸಿ ನನ್ನ ಕಣ್ಣೆದುರಿಗೆ ತಂದಿಟ್ರು, ನನ್ನ ಕಣ್ಣಿದ ಒಂದ್ ಹನಿ ನೀರು ಬರಲ್ಲ. ನೆನ್ಪಿಟ್ಕೋ. ನಾವೆಲ್ಲ ಹೋಗೋದು ಹೇಳೋ ಸಂಜು, ಈಗ ನಾವೆಲ್ಲ ಹೋಗೋದು? ಸಂಜು, ಏನು ಯೋಚನೆ ಮಾಡ್ತಾ ಇದ್ಯಾ? ನಡಿ, ನಮ್ಮನೆಗೆ ಹೋಗೋಣ. ನಮ್ಮನೆ ಅರಮನೆ ಅಲ್ಲದೆ ಇರ್ಬೋದು, ನಮ್ಮಪ್ಪ ಕೋಟ್ಯಾಧಿಪತಿ ಅಲ್ಲದೆ ಇರ್ಬೋದು, ಆದ್ರೆ ಒಳ್ಳೆ ಮನುಷ್ಯತ್ವರ ಮನುಷ್ಯ, ನಿಜವಾದ ಪ್ರೀತಿ ವಾತ್ಸಲ್ಯ ಅಂದ್ರೆ ಏನು ಅಂತ ನಾನು ತೋರಿಸ್ತೀನಿ. ಕನ್ನಡದ ಮಣ್ಣಿನಲ್ಲಿ ಕಂಪು ಕಂಪು ಕಸ್ತೂರಿ, ಕಂಪು ಕಂಪು ಕಸ್ತೂರಿ, ನಮ್ಮಿ ನಾಡ ಮಾತಿನಲ್ಲಿ ಇಂಪು ಇಂಪು ತುತ್ತೂರಿ, ಇಂಪು ಇಂಪು ತುತ್ತೂರಿ, ಹಳ್ಳಿ ಜನ ಜನಪದ ಎಂತ ಚಂದ ಸುವಾಲಿ, ಎಂತ ಚಂದ ಸುವಾಲಿ, ಸುಬ್ಬಿ ಸುಬ್ಬಿ ಸುವಾಲಿ. ಗುಂಡಾಕ್ತೀವಿ ಕುಣಿದಾಡ್ತೀವಿ, ಏ ಗುದ್ದಾಡ್ತೀವಿ ಗುದ್ದಾಡ್ತೀವಿ, ಗುಂಡಾಕ್ತೀವಿ ಕುಣಿದಾಡ್ತೀವಿ, ಮೋಸ ಕಿಸ ಮಾತ್ರ ಮಾಡಲ್ಲ ನಾವು, ನಂಬಿ ತೋರ್ಗೆ ಎರಡು ಬಗೆಯಲ್ಲ, ಮೋಸ ಕಿಸ ಮಾತ್ರ ಮಾಡಲ್ಲ ನಾವು, ನಂಬಿ ತೋರ್ಗೆ ಎರಡು ಬಗೆಯಲ್ಲ. ಏ ಕೈ ಕೆಸರಾದ್ರೆ ನಮ್ಮ ಬಾಯಿ ಮೊಸರಮ್ಮ, ಕುದ್ದಾಡ್ತೀವಿ.
ಸಂಜಯ್ ಇವಳು ಮಿಲಿ ಮಿಲಿ ಇದೇನ್ ಮಗ ಸರ ಅಂತ ಹೆಸರನ್ನೆಲ್ಲ ಹೆಣ್ಮಕ್ಳಿಗೆ ಇರ್ತಾರ ಪ್ಯಾಟೆಯಲ್ಲಿ. ಅಯ್ಯೋ ಅಪ್ಪ, ಅವಳ ಹೆಸರು ಮನೋಹರಿ ಅಂತ, ಅವ್ರ ಮನೆಯವರು ಪ್ರೀತಿಯಿಂದ ಮಿಲಿ ಮಿಲಿ ಅಂತ ಕರೀತಾರೆ. ನಮಸ್ಕಾರ ಕಣವ್ವ. ನಮಸ್ತೆ. ಇದ ಅವ್ರ ಕ್ವಾರ್ಟರ್ ಮಾಡ್ಲು. ಹಾಯ್, ದಿಸ್ ಇಸ್ ಕೋದಂಡ, ಗ್ಲಾಡ್ ಟು ಮೀಟ್ ಯು ಡ್ಯಾಡಿ. ಸಂದಗರಗಳ ನೋಡು, ಇವನೇ ನನ್ನ ಬಾಡಿ ಗಿಡಿ ಅಂತಾನೆ, ನಾನೇ ಸತ್ತು ಬಿಡಿವ್ನ. ಅಪ್ಪ, ಅವ್ನು ಹೇಳಿದ್ದು ಬಾಡಿ ಅಂತಲ್ಲ ಡ್ಯಾಡಿ ಅಂತ. ಅಂದ್ರೆ ಅಂದ್ರೆ ನೀನು ಅವ್ರಿಗೆ ಅಪ್ಪಂತಾರ ಅಂತ. ಓಹ್, ಕನ್ನಡದಲ್ಲಿ ಹೇಳಕ್ ಏನ್ ರಾಗ ನಿಂಗೆ ಅಪ್ಪ? ಅದು ಸಂಜು ಮಿಲಿ ಇಬ್ರು ಮದ್ವೆ ಮಾಡ್ಕೋಬೇಕು ಅಂತ. ಬಿಡು ಏ ಮಾತೇಶ, ನಾಗಪ್ಪ, ಎಲ್ಲಪ್ಪ, ಬಸಪ್ಪ ಎಲ್ಲಿದ್ರಲ್ಲ ನೋಡಿ, ಚಿನ್ನಂತ ಹುಡುಗ, ರನ್ನದಂತ ಹುಡುಗಿ, ಇಂತ ಈಡು ಜೋಡು ಎಲ್ಲಾರ ನಮ್ ಶಿವಳ್ಳಿ ನೋಡಿದ್ರೆ ಇವರಿಬ್ರು ಮದ್ವೆ ಖುಷಿಲಿ ನನ್ನ ರಕ್ತದಲ್ಲಿ ಎಲ್ರಿಗೂ ಒಂದೊಂದು ಕ್ವಾಟ್ ಹೇಳ್ಬಿಡಿ. ಅಯ್ಯೋ ಯಜಮಾನ್ರೆ, ನೀ ಕ್ವಾಟ್ ರಂಜನಂಗ್ ಇರ್ಲಿ, ನಮ್ ನಂಜುಣ್ಣಪ್ಪ ಏನೋ ಕಷ್ಟ ಹೇಳ್ಕೊಳಕ್ ಬಂದವ್ರೆ, ಹೊಸಿ ಕೇಳಿ. ಹೌದು ಮಗ, ಏನ್ ನಿನ್ ಕಷ್ಟ ಅಪ್ಪ? ಅದು ಹೊಸಿರು ಎತ್ ತಪ್ಪನತ್ರ ನನ್ ಕಂದ ಕಷ್ಟ ಹೇಳ್ಕೊಳಕ್ ಬಂದದೆ. ಆಳಾದ್ರು ಇದನ್ನೆಲ್ಲ ಮಾಡಿ ಕೇಳೋದು ಧರ್ಮ ಅಲ್ಲ ಅಲ್ವಾ ಸರ್? ಏ ರಾಮಣ್ಣ, ಮಜ್ಜಿಗೆ ತಾಂಬಾರ. ಮಗ, ಈಗ ಹೇಳು ನಿನ್ ಕಷ್ಟ ಏನು ಅಂತವ? ನಿಶಾ ಏರೋದಲ್ಲಿ ಹೇಳ್ಬಿಡ್ಬೇಕು, ಇಲ್ಲಾಂದ್ರೆ ನೀನ್ ಹೇಳಿದ್ನೆಲ್ಲ ನಾನ್ ಮರ್ತ್ಕೊಂಡ್ಬಿಡ್ತೀನಿ. ಅಬ್ಬಾ, ಸಂಜು ಮಿಲಿ ಇಬ್ರು ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಚೆಕ್ ಬಿಡಿಸ್ತಾವ್ರೆ. ಇವ್ರ ಮನೆಯವರು ಇವ್ರನ್ನ ಬೇರೆ ಮಾಡಬೇಕು ಅಂತ ಕಾಯ್ತಾವ್ರೆ. ಇವ್ರಿಗೆ ಮುಂದೆ ದಾರಿ ಕಾಣಿಸ್ಲಿಲ್ಲ, ಇರೋಕ್ ಜಾಗ ಇಲ್ಲ, ಸ್ವಂತದವ್ರದ್ ಯಾರು ಇಲ್ಲ, ಏನ್ ಮಾಡುದು ಅಂತ ಹೆದರ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ನೀವೇನ್ ಹೆದರ್ಕೋಬೇಡಿ, ನಮ್ಮೂರಲ್ಲಿ ನಮ್ಮಪ್ಪ ಅವ್ರೆ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ನಾನಿಲ್ಲಿ ಕರ್ಕೊ ಬಂದೆ. ಇಷ್ಟೇನಾಡೆ ಯಾಸನ, ನಾನೇನು ಮ್ಯಾಟ್ರು ತಲೆ ಹೋಗುದು ಅಂತ ತಿಳ್ಕೊಂಡು ಮಜ್ಜಿಗೆ ತರಿಸಿ ಕುಡ್ದು ಮಿಸಾಯಿಸ್ಕೊಂಡಲ್ಲ. ಏನಾಯ್ಕ ಸತ್ರ ಕ್ವಾರ್ಟ್ರ ಅಪ್ಪ, ಕುಡಿಲಿ. ಇವರಿಬ್ರು ಕಣ್ಣು ಬಿದ್ರೆ ಸಾಕು, ಇವರಿಬ್ರು ಕೊಚ್ಚಾಕ್ ಬಿಡ್ಬೇಕು ಅಂತ ಮಿಲಿ ಅಣ್ಣಂದ್ರು ಹುಡುಕ್ತವ್ರೆ. ಅಣ್ಣಂದ್ರಷ್ಟೇ ಅಲ್ಲ, ಅವ್ರ ಜೊತೆಗೆ ರೌಡಿಗಳು ಇದಾರೆ, ಅವ್ರ ನನ್ ಮೇಲೂ ಕೈ ಮಾಡಿದ್ರು. ದಿಟ್ವಾ ಮಗ. ಹೌದಪ್ಪ, ಇವನೇನಾದ್ರೂ ಅವತ್ತು ಅವ್ರ ಕೆಲ್ಸ ಸಿಕ್ಕಾಕೊಂಡಿದ್ರೆ ಅಲ್ಲೇ ಕುಚ್ಚು ಸಾಯಿಸ್ಬಿಟ್ರು ಅವರು. ನನಗ ಗೊತ್ತು, ಇವ್ರನ್ನ ಹುಡಿಕೊಂಡು ಅವ್ರು ಇಲ್ಲಿಗೂ ಬರ್ತಾರೆ. ಹ
ಆಗ ಅವ್ರು ಮಾತ್ರ ತಾಯಿ ಹಾಲು ಕುಡಿದ್ ಬೆಳೆದವ್ರೆ, ನಾವು ನಾಯಿ ಹಾಲು ಕುಡಿದ್ ಬೆಳೆದಿದೀವ? ನಾವೇನು ಅಂತ ಅವ್ರಿಗೊಂದು ಕೈ ತೋರ್ಸೆ ಬಿಡವ. ಅಪ್ಪ ನಾನೊಂದು ವಿಷಯ ಕೇಳ್ತೀನಿ, ಸತ್ಯವಾಗ್ಲೂ ದಿಟ್ಟ ಹೇಳಿರ. ಇವತ್ತಿನ ಪಿರುತಿ ಪ್ರೇಮ ಅಂದ್ರೆ ಸಾಂಕ್ರಾಮಿಕ ರೋಗ ಇದ್ದಂಗೆ, ತಲೆನೋವು ನೆಗಡಿ ಇದ್ದಂಗೆ, ಈಗ ಬರ್ತದೆ ಇನ್ನು ಅರ್ಧ ಗಂಟೆ ಹೊಂಟೋಯ್ತದೆ. ಆದ್ರೆ ನಿಜವಾದ ಪ್ರೇಮಿಗಳು ಸತ್ರೆ ಈ ಭೂಮಿ ಮೇಲೆ 1000 ವರ್ಷದವರೆಗೂ ಅವ್ರ ಹೆಸರು ಶಾಶ್ವತವಾಗಿರುತ್ತೆ. ಹಂಗ ನಾವು ಬಾಳಿ ಬದುಕಿ ತೋರಿಸ್ತೀವಿ ಅಂತ ಮಾತು ಕೊಡ್ಬೇಕು. ಮಾತು ಕೊಡಿ. ನಾವಿಬ್ರು ಯಾವಾಗ್ಲೂ ಒಂದಾಗಿರ್ತೀವಿ, ಸಾವಲು ನಾವಿಬ್ರು ಜೊತೆಯಾಗಿರ್ತೀವಿ. ಭೇಷ್ ಭೇಷ್ ಒಪ್ಪದೆ ಮಗ ಬನ್ನಿ. ಕೇಳ್ರಲ್ಲೇ, ಇವತ್ತಿಂದ ಇವರಿಬ್ರು ಶಿವಳ್ಳಿ ಸತ್ತು. ಸಂತೋಷವಾದ ವಿಷಯ ಹೇಳ್ತಾ ಇದ್ದೀನಿ, ಯಾಪರ ಕಣ್ಣಿತ್ತಿದ್ರಲ್ಲೇ ಹೊಡಿ ರಾಜ ಪಳೆಯ. ಮಂಜೇಶ ಅಪ್ಪ ಯಾರೋ ವೀರರು ಬತ್ತವ್ರಂತೆ, ಐಕ್ರಲ್ಲ ಜಬ್ಬಲ ಮಾಡು. ಸರಿ ಅಪ್ಪ. ನಿನ್ಗೊರಿಗೆ ತಳ್ಬೇಕಾ ನಡವಳಿಕೆ? ಏ ಏನಪ್ಪ ಬರ ಇಲ್ಲಿ, ಯಾರೋ ನೆಂಟ್ರು ಬತ್ತವ್ರಂತೆ, ಉಣ್ಣ ಕಿಕ್ಕಕ್ಕೆ ಸರಿಯಾಗಿ ರೆಡಿ ಮಾಡ್ಕೊಳ್ಳಿ. ನಿನ್ಗೊನ್ಕಿತ ಇಲಾಟಿಗೆ ಕೊಟ್ಟು ಹೇಳ್ಬೇಕೇನವ ನಡಿವಳಿಕೆ? ಎಲ್ಲ ಬಚ್ಚಿಟ್ಟಿದ್ಯಾ ನಿನ್ ಮಗನ್ನ? ಅದನ್ ಕೇಳಕ್ ನೀನ್ ಯಾವಂದ್ರ? ಯಾರ ನಿನ್ ಮಗ ಕರ್ಕೊಂಡು ಬಂದಿದ್ದಾನಲ್ಲ, ಅವರಲ್ಲಿ ಅವಳನ್ನ ಕಾವೇರಿ ನದಿಗೆ ಬಿಸಾಕಿ ಉಳಿದವ್ರನ್ನ ಕತ್ತರಿಸ್ ಹಾಕೋದಕ್ ಬಂದಿದ್ದೀವಿ. ಅದು ನಿನ್ ಕೈಲಾಯ್ತದ ಮಾಡ್ ತೋರ್ಸೋದಕ್ಕೆ ಇಷ್ಟು ದೂರ ಬಂದಿರೋದು? ಹಂಗಾರೆ ಆ ಮಕ್ಳು ಇದೇ ಮನೆಗಿದಾವೆ, ತಾಕತ್ತಿದ್ರೆ ಒತ್ಕೊಂಡು ಹೋಗಿ ನೋಡವ. ಏನ್ ನೋಡ್ತಾ ಇದೀರ, ಹೋಗಿ ಹೇಳ್ಕೊಂಡ್ ಬಂದ್ರು. ಒಂದ್ ಹೆಚ್ಚ ಮುಂದೆ ಅಷ್ಟಯ್ಯ ಯಾವನ್ಲ ಯಜಮಾನ್ರೆ, ತಾಳ್ಮೆಗೂ ಒಂದು ಮಿತಿ ಇದೆ, ನಮಗೂ ನಿಮ್ಗೂ ಯಾವ ವೈಷಮ್ಯನೂ ಇಲ್ಲ. ನನ್ ತಂಗಿನ ಕರ್ಕೊಂಡು ಅವನ್ ಇಲ್ಲಿಗೆ ಬಂದಿದ್ದಾನೆ, ಅವಳನ್ನ ಕಳಿಸ್ಬಿಡಿ, ನಾವ್ ಹೊರಟೋಗ್ತೀವಿ. ಮತ್ ಅವಾಗ್ಲೇ ಏನೋ ಹೊಡಿತೀನಿ ಬಡಿತೀನಿ ಅಂತ ಅರ್ಕಂತಿದ್ರೆ ಜಾಸ್ತಿ ಮಾತಾಡ್ಬೇಡ. ಹೊಡಿತೀನಿ ಅಂದಲ್ಲ, ಗುಂಡಿಗೆ ಗಟ್ಟಗದು ಇಲ್ವೋ ಅಂತ ನೋಡ್ದೆ. ಏಯ್ ಕಂಡೋರ್ ಮನೆ ಹೆಣ್ಮಗು ನಿನ್ ಮನೇಲಿ ಬಚ್ಚಿಟ್ಕೊಂಡು ಕತೆ ಹೇಳ್ಬೇಡ. ನಿನ್ ಮೈಯಲ್ಲಿ ಒಳ್ಳೆ ರಕ್ತ ಹರಿತಿದ್ರೆ ಕರ್ಸೋ ಅವ್ರ ನೀಚೆಗೆ. ನಮ್ಮ ಹಳ್ಳಿಲಿ ಎಲ್ಲಾರ ಮೈನಾಗೂ ಹರಿತಾ ಇರೋದು ಒಳ್ಳೆ ರಕ್ತನೇ ಇದೆ ಅವರು. ಆದ್ರೆ ಏನ್ ಮಾಡ್ತೀರಿ, ಅವೆಲ್ಡು ಅರ್ಗಿಣಿ ಮರ್ಗಿಣಿ ಹಂಗೆ ಒಬ್ರನ್ನೊಬ್ರು ಬೋ ಪ್ರೀತಿ ಮಾಡ್ಕೊಂಡವೆ, ಸಾಲದಕ್ಕೆ ನಮ್ಮನ್ನೇ ಆಶ್ರಯ ಬೇಡ್ಕೊಂಡ್ ಬಂದವೆ. ಅಂತವನ್ನ ಕುತ್ಕಿಡ್ದ ಆಚೆ ತಳ್ಳೋದು ಮನಸ್ಸತ್ವ ಅಲ್ಲ ನೋಡಿ. ಹಂಗ್ ನೀವು ಕರ್ಕೊಂಡು ಹೋಗ್ಲೇಬೇಕು ಅನ್ನಂಗಿದ್ರೆ ಅವರಿಬ್ಬರಿಗೂ ಲಗ್ನ ಮಾಡ್ಬಿಡ್ತೀವಿ, ಗಂಡು ಹೆಣ್ಣು ಒಟ್ಟಿಗೆ ಕರ್ಕೊಂಡು ಹೋಗ್ಬಿಡಿ. ಇದ್ರ ಮ್ಯಾಲು ಹಂಗೆ ಕರ್ಕೊಂಡು ಹೋಯ್ತೀವಿ ಅನ್ನೋದಾಯ್ತು ಅಂದ್ರೆ ಮೀಸೆ ಒತ್ ಗಂಡ್ ಯಾವ ನನ್ನ ಇದ್ರೆ ಕರ್ಕೊಂಡು ಹೋಗ್ಬಹುದು. ಐ ಮರ್ಯಾದೆಯ ಕಳಿಸ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೆ ಬೇರೆ. ಫುಲ್ ಬಾಟ್ಲುಗಳೆರಡು ಸುಮ್ನೆ ನಿಂತವೆ, ಕ್ವಾರ್ಟರ್ ಬಾಟ್ಲು ನಿಂದೇನು ಮಧ್ಯದಲ್ಲಿ ನಡ. ಜಾಸ್ತಿ ನಿಗರ್ಬೇಡ, ನಿಗರಿದ್ರೆ ಇಲ್ಲಿ ಗಟ್ಟ ಯಾವ ಅಪ್ಪನ ಮಗನು ನನ್ನ ಮೇಲೆ ಕೈ ಮಾಡಿಲ್ಲ, ಹಂಗ ಮಾಡಿದವನು ಈ ಹಳ್ಳಿಯಿಂದ ಜೀವ ಸಹಿತ ವಾಪಸ್ ಹೋಗಿಲ್ಲ. ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ಆ ಮಕ್ಕಳು ಮಾಡಿ ತೆಪ್ಪಾದ್ರು ಏನು? ಕಳ್ಳ ಕಪಟ ಮೋಸ ಒಂದು ಹರಿದಲ್ಲಿ ಇರೋ ಮುಗ್ಧ ಮಕ್ಕಳವು, ಒಬ್ಬರನ್ನೊಬ್ರು ಮನಸಾರೆ ಪ್ರೀತಿಸಿದ್ದೆ ತೆಪ್ಪ. ರಕ್ತ ಹಂಚ್ಕೊಂಡು ಹುಟ್ಟಿರೋ ಆ ಹೆಣ್ಮಗನ ದಂಡ್ ಕಟ್ಕೊಂಡು ಕಡಿತೀನಿ ಅಂತ ಬಂದಿದ್ರಲ್ಲ, ನಾಚಿಕೆ ಹೇಳಕ್ಕಿಲ್ಲ ನಿಮ್ಗೆ? ನೀವಿಂಗೆ ರಾಕ್ಷಸ ಅವತಾರ ತಾಳಿರೋದಿಂದ ಆ ಹೆಣ್ಮಗ ಆಶ್ರಯ ಬೇಡ್ಕೊಂಡು ಇಲ್ಲಿಗಂಟ ಬಂದಿರೋದು. ಒಂದ್ ಮಾತು ಹೇಳಿರ್ತೀನಿ ಚೆನ್ನಾಗ್ ಗೆಪ್ತಿಲ್ ಇಟ್ಕೊಳ್ಳಿ, ಅವ್ರಾಗವ್ರು ನಾವು ನಮ್ಮ ಊರಿಗೋಯ್ತೀವಿ ಅನ್ನೋ ಗಂಟ ನಮ್ಮ ಆಶ್ರಯದಲ್ಲಿ ಈ ಹಳ್ಳಿಲೇ ಇರ್ತಾರೆ. ಅಲ್ಲಿ ಗಂಟ ಮಕ್ಕಳು ಮಾತ್ರ ಅಲ್ಲ, ನನ್ನ ಎಡಗೈ ಮೇಲಿರೋ ಒಂದು ರೋಮನು ಕೀಳಕ್ ಹಾಕಿಲ್ಲ ಉತ್ಸಾರು. ಏ ನಂಜೇಶ ಕರೆಯ ಮಕ್ಕಳನ್ನ. ನೋಡ್ರ ನೋಡಿ ನಿಮ್ ಕಣ್ ಮುಂದೆ ಅವರೇ ಮುಟ್ ನೋಡಿ. ಯಾಕೆ ಮಾತ್ ನಿಂತೋಯ್ತಾ? ನಿಮ್ಮವ್ವ ಗರ್ತಿನಿ ಆಗಿದ್ದು ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಹುಟ್ಟ ನೋಡ್ತೀನಿ.
ಈ ಜನ್ಮ ಅಲ್ಲ, ಇನ್ನು 100 ಜನ್ಮ ಆಯ್ತು ಬಂದ್ರು ನಾ ಅವಳನ್ನ ಮುಟ್ಟೋಲ್ಲ. ನಮ್ಮ ನೆರಳು ಕೂಡ ಅವಳನ್ನ ಸೋಕಲ್ಲ. ಒಂಬತ್ತು ತಿಂಗಳು ಹೊತ್ತು ಹೆತ್ತ ಅವಳಿಗೆ ಒಳ್ಳೆ ಹೆಸರು ತಂದ್ಬಿಟ್ಟೆ ಮಾದೇನು. ನನ್ನ ನೋಡಿದ ತಕ್ಷಣ ಇವನನ್ನ ಬಿಟ್ಟು ಓಡ್ ಬಂದು, ಅಣ್ಣ ತಪ್ಪಾಯ್ತು ಕ್ಷಮಿಸ್ಬಿಡು ಅಂತ ಹೇಳ್ತೀಯ ಅನ್ಕೊಂಡಿದ್ದೆ. ಇಲ್ಲ, ಎಲ್ಲ ಮರ್ತ್ಬಿಟ್ಟೆ, ನೀನು ಎಲ್ಲ ಮರ್ತ್ಬಿಟ್ಟೆ. ಇಷ್ಟು ದಿವಸ ಬರೀ ತೋಳಲ್ಲಲ್ಲಮ್ಮ, ನನ್ನ ತಲೆ ಮೇಲೆ ಇಟ್ಕೊಂಡು ಬೆಳೆಸ್ತೆ. ಆದ್ರೆ ಇವತ್ತು ಇರ್ಲಿ, ಇನ್ಮೇಲೆ ಏನಾಗಿ ಬಂತು ಅಣ್ಣ ನನಗೆ ಕ್ಷಮಿಸ್ಬಿಡು ಅಂದ್ರು. ನನ್ನ ಮನಸ್ಸಲ್ಲಿ ಹಿಂಗೆ ಜಾಗ ಇಲ್ಲಮ್ಮ, ಜಾಗ ಇಲ್ಲ. ಅಣ್ಣ ಇಷ್ಟೆಲ್ಲ ಆದ್ಮೇಲೂ ಈ ಹೆಣ್ಣು ಮುಂದೆ ಯಾಕಣ್ಣ ಮಾತಾಡ್ತಾ ಇದ್ಯಾ? ತಡಿಯಣ, ಹೋಗೋಣ. ನಮ್ಮ ಪಾಲ್ಗೆ ಇವಳು ಯಾವತ್ತೂ ಸತ್ತೋದ್ಲು. ತಡಿಯಣ. ನಂಜುಂಡನ್ ತಂದೆ, ನಿನ್ನ ಮುಂದೆನೆ ನಿಮ್ಮ ತಾಯಿ ಬಗ್ಗೆ ಅಷ್ಟು ಅಗ್ರವಾಗಿ ಮಾತಾಡಿದಾಗ ನನ್ನ ಕೈ ತಡ್ಕೊಳಕ್ಕಾಗಲಿಲ್ಲ. ಮಿಲ್ಲಿ, ಸ್ವಲ್ಪ ದಿನ ಆದ್ಮೇಲೆ ಖಂಡಿತವಾಗ್ಲೂ ನಮ್ಮಣ್ಣಂದ್ರು ನಮ್ಮಿಬ್ರು ಪ್ರೀತಿನ ಒಪ್ಕೋತಾರೆ ಅಂದಿಯಲ್ಲ, ನಿನಗಿನ್ನೂ ಆ ನಂಬಿಕೆ ಇದೆಯಾ? ನನಗೆ ನಂಬಿಕೆ ಇದೆ, ಒಬ್ರು ಮನಸ್ಸು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಯಾರು? ನಮ್ಮಮ್ಮ. ನಾನೋಗಿ ಮಾತಾಡ್ಕೊಂಡು ಬರ್ಲಾ? ಈಗ್ಲ. ಒಬ್ರೇ? ಯಾರಿಗೂ ಗೊತ್ತಾಗದ್ ಬೇಡ, ಗೊತ್ತಾದ್ರೆ ಆಮೇಲೆ ಹೋಗಕ್ ಬಿಡಲ್ಲ. ಒಬ್ರೇ ಬೇಡ ಸಂಜು, ನನ್ಗೆ ಯಾಕೋ ಭಯ ಆಗ್ತಿದೆ. ಹೆದರ್ಕೋಬೇಡ ಮಿಲ್ಲಿ, ನನಗೇನಾಗಲ್ಲ, ಬೇಗ ಹೋಗಿ ಬಂದ್ಬಿಡ್ತೀನಿ. ಐ ಲವ್ ಯು ಸಂಜು. ಅವಳನ್ನ ಬಿಟ್ಟು ಬಂದ್ಯ? ನಿನಗೆ ಕೇಳಿದ್ದು, ಅವಳನ್ನ ಅವಳು ಮನೆಗೆ ಬಿಟ್ಟು ಬಂದ್ಯ? ಇಲ್ಲ. ನಿಂತ್ಕೋ. ಮತ್ತೆ ಯಾಕೆ ಬಂದೆ? ಅಮ್ಮನ್ ನೋಡ್ಬೇಕು. ನೋಡೋಕ್ಕಾಗಲ್ಲ. ನಾನು ನೋಡ್ತೀನಿ. ನನ್ನ ನೋಡ್ಬೇಡ, ನನ್ನ ಹತ್ರ ಮಾತಾಡ್ಬೇಡ ಅಂತ ಅಮ್ಮ ಹೇಳಿ ಅವಾಗಿಲ್ಲಿಂದ ಹೊರಟೋಗ್ತೀನಿ. ಮರ್ಯಾದೆಯಾಗಿ ಆ ಹುಡುಗಿನ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಾ, ಆಮೇಲೆ ಮಾತಾಡುವಂತೆ. ನಾನು ನಮ್ಮಮ್ಮನ್ನ ನೋಡೇ ನೋಡ್ತೀನಿ. ನಿಂತ್ಕೊಳ್ಳೋ. ಹೆತ್ತು ತಾಯಿಗಿದ್ದ ನಿನ್ನೆ ಮೊನ್ನೆ ಬಂದ ಹುಡುಗಿನ ಹೆಚ್ಚಾಗೋಯ್ತಾ ನಿನಗೆ? ನಿಮ್ಮಮ್ಮ ನೋಡಕ್ ಬಿಡಲ್ಲ. ನನಗೆ ನಮ್ಮಮ್ಮ ನೋಡಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ನಿಮ್ ಪರ್ಮಿಷನ್ ಬೇಡ. ಸಂಜು, ನೀನ್ ಹುಡುಗಿನ ಬಿಟ್ ಬಂದ್ಮೇಲೇನೆ ನಾ ನಿನ್ ಮುಖ ನೋಡೋದು ಅಂತ ನಿಮ್ಮಪ್ಪನ ಹತ್ರ ಹೇಳಿದ್ದು ನಾನೇ. ನಿಮ್ಮಪ್ಪ ಆಡಿದ ಮಾತುಗಳೆಲ್ಲ ನಾನ್ ತಗೊಂಡಿದ್ ತೀರ್ಮಾನನೇ. ಗೊತ್ತಿದ್ದು ಗೊತ್ತಿದ್ದು ನಿನ್ನ ಕಷ್ಟ ತಳ್ಳಕ್ಕೆ ನಮ್ಗಿಷ್ಟ ಇಲ್ಲ ಕಣೋ, ಅದಕ್ಕೆ ಈ ತೀರ್ಮಾನ. ನೀನ್ ಮಾಡ್ತಿರೋ ತಪ್ಪು ಕಣೋ, ಇದನ್ನ ನೀನ್ ಈಗ್ಲೇ ತಿದ್ಕೊಳ್ಳಿಲ್ಲ ಅಂದ್ರೆ ಇನ್ಯಾವತ್ತೂ ತಿದ್ಕೊಳಕ್ ಸಾಧ್ಯ ಅಲ್ಲ. ನೋಡು, ಆ ಹುಡುಗಿ ಹತ್ರ ಹೋಗಿ ಕ್ಷಮೆ ಕೇಳು, ಅವಳನ್ನ ಮನೆಗ್ ಬಿಟ್ ಬಾ. ಹಾಗಿದ್ರೆ ನಾನೇ ನಿನ್ ಜೊತೆಗ್ ಬರ್ತೀನಿ, ಈಗ್ಲೇ ಈ ಕ್ಷಣದಲ್ಲೇ. ಹೇಳು, ಬರ್ಲ? ಬೇಡಮ್ಮ, ನನಗ್ಯಾವತ್ತು ನೀನೇ ಮುಖ್ಯ.
ಆದ್ರೆ ಈಗ ಅವಳು ನನಗೆ ಮುಖ್ಯ ಅಮ್ಮ. ನಿಂತಾರ, ಅವಳು ತುಂಬಾ ಒಳ್ಳೆಯವಳಮ್ಮ. ಅವಳು ಏಕಮ್ಮ ಬಿಟ್ಟು ಬರ್ಲಿ ಅಮ್ಮ. ನೀನ್ ಹೇಳದಲ್ಲ ಸರಿಮ್ಮ, ಆದ್ರೂ ನಾನು ಬರ್ತೀನಮ್ಮ. ಅಪ್ಪ ನಾನು ಬರ್ತೀನಪ್ಪ. ಸಂಜು ಬೇಡ ಮಗನೇ, ಬೇಡ ಕಣಪ್ಪ, ಹೋಗ್ಬೇಡಪ್ಪ. ಇಲ್ಲಪ್ಪ ನಾನು ಹೋಗ್ಬೇಡಪ್ಪ, ನನ್ನ ಪ್ರಾಣ ಹೋದ್ರು ಚಿಂತೆ ಇಲ್ಲ. ನೀನು ಗೇಟ್ ದಾಟೋಕ್ ಬಿಡೋದಿಲ್ಲ. ಅಪ್ಪ ಸಂಜು ನನ್ ಮಾತು ಕೇಳು. ಅಪ್ಪ ನೀ ನನ್ ಮಗ ಅಲ್ಲ ಕಣು, ನನ್ನ ಉಸಿರಪ್ಪ. ಅಪ್ಪ ಬೇಡ ಸಂಜು, ಬಿಡಪ್ಪ ನಾನು ಹೋಗ್ಬಿಡಪ್ಪ. ಹೋಗ್ಬಿಡಪ್ಪ. ನಾವಾಗಿ ಅವನೇನ್ ಹೋಗು ಅಂತ ಹೇಳ್ತಿಲ್ವಲ್ಲ, ಅವನ್ ತಾನೇ ಹೋಗ್ತೀನಿ ಅಂತಿದ್ದಾನೆ. ಹೋಗ್ಲಿ ಬಿಡಿ, ನೀನ್ ಹೋಗಪ್ಪ, ನೀನ್ ಹೋಗು. ಸಂಜು ರಮ್ಮನ್ ನೋಡಕ್ ಹೋಗಿದಂತೆ, ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ. ಎಲ್ಲಿ ಏನ್ ಹೆಚ್ಚು ಕಮ್ಮಿ ಆಗಿದ್ಯೋ ಏನು? ಬರ ಬರ ಬರೇ 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 ಬೇಗ ಬರೇ. ಹೊಡಿಯಕ್ಕೆ ಬಿಡ್ತಾ ಇಲ್ವಲ್ಲಪ್ಪ, ಕೈಯೆಲ್ಲ ಕಡಿತಾವೆ. ಇವನು ಸಿಕ್ತ, ಇವನು ತಪ್ಪಿಸ್ಕೊಂಡ್ಬಿಡ್ತಲ್ಲ. ಅಯ್ಯೋ ಅಯ್ಯೋ, ಒಬ್ಬನಾರು ಹೊಡಿತೀನಿ ಬಿಡ್ರು, ಬೇಕು ನನ್ನ ಮಕ್ಕಳ. ಸಂಜು ಮಿಲಿ ನಿಂಗೋಸ್ಕರ ಕಾಯ್ತಾವಳೆ, ಹಿರಿ ಹೋಗು. ನಂಜೀಶ ಹುಷಾರ ಕರ್ಕೊಂಡು ಹೋಗು. ಸರಿ ಬಸ್ಜಿ ಬರ್ರ. ಏನಾಯ್ತು ಸಂಜು, ದಾರಿಲ್ ಗಲಾಟೆನ? ನಾನು ಅವಾಗ್ಲೇ ಹೇಳಿಲ್ವಾ ಒಬ್ರೆ ಹೋಗ್ಬೇಡಿ ಅಂತ? ನನಗೇನು ಆಗ್ಲಿಲ್ಲ ಮಿಲಿ. ಅಮ್ಮ ನೋಡಿದ್ರ ಏನ್ ಹೇಳಿದ್ರು? ಅವರು ನಮ್ ಕೈ ಬಿಟ್ಬಿಟ್ರು ಮಿಲಿ. ನೋಡ್ರಪ್ಪ, ನೀವೀಗ ಎಚ್ಚತ್ಕೊಳ್ಳಿಲ್ಲ ಅಂದ್ರೆ ನಿಮ್ ಮಾನ ಮರುವಾದಿ ಜೊತೆ ಇಡೀ ಊರಿನ ಮಾನ ಮರುವಾದಿ ಗಾಳಿ ತೂರೋಡತ್ತದೆ. ಯಾಕೆಂದ್ರೆ ವಯಸ್ಸು ಬಂದಿರೋ ಹುಡುಗಿನ ನೀವು ಕರ್ಕೊಂಡ್ ಬಂದಿದ್ದೀರಾ ಅಂತ ಕಂಪ್ಲೇಂಟ್ ಕೊಟ್ಟು ವಾರೆಂಟ್ ತಗೊಂಡು ಪೊಲೀಸ್ ಸಮೇತ ಬಂದ್ರೆ ನೀವೆಲ್ರು ಏನ್ ಮಾಡ್ತೀರಾ? ಒಬ್ಬೊಬ್ರು ಜೈಲ್ ಕಂಬೆ ಎಣಿಸ್ಬೇಕಾಗತ್ತೆ. ನಿಮ್ಮನ್ನ ವಿದ್ಯಾವಂತರು ಬುದ್ಧಿವಂತರು ವಿವೇಚನಾ ಶಕ್ತಿ ಇರೋರು ಅಂತ ಯಾಕರಿಸಿದ್ವಿ ಹೇಳಿ? ನೀವೇ ಏನಾರ ಒಂದು ಉಪಾಯ ಹೇಳಿದ್ದೇವ್ರು. ನೋಡು ವೀರಭದ್ರಣ್ಣ, ಯಾವ್ದೇ ಕೋರ್ಟ್ ಆಗಿರ್ಲಿ ಪೊಲೀಸ್ ತನ ಆಗಿರ್ಲಿ ಇವ್ರನ್ನ ಬೇರೆ ಬೇರೆ ಮಾಡಬಾರ್ದು ಅಂದ್ರೆ ಇವ್ರಿಗೆ ಬೇಗ ರಿಜಿಸ್ಟರ್ ಬದಲು ಮಾಡಿಸ್ಬಿಡಿ. ಯಾವ ತಂಡೆ ತಗಲ್ಲಿ ಇರಲ್ಲ ನೋಡಿ.
ಬೆಳಿಗ್ಗೊಬ್ಬ ಸಬ್ ರಿಜಿಸ್ಟರ್ ಕರ್ಸಕ್ಕಾಗತ್ತಾ? ಆಯ್ತು ಬಿಡಿ. ನೋಡ್ರಪ್ಪ, ನಮ್ಮ ಹಳ್ಳಿ ಜನ ನಾನು ಬೇಡ್ಕೊಳ್ಳೋದು ಇಷ್ಟೇ. ನಮ್ಗೆ ಸಂಕ್ರಾಂತಿ, ಉಗಾದಿ, ದೀಪಾವಳಿ ಹಬ್ಬಗಳು ಬರ್ತವೆ, ಇವ್ಯಾವ ನಮ್ಗೆ ಹಬ್ಬಗಳಲ್ಲ. ನಾಳೆ ನಾವೆಲ್ಲ ಸೇರ್ಕೊಂಡು ಇವರಿಬ್ಬರು ಮದುವೆ ಮಾಡ್ತೀವಲ್ಲ, ಅದೇ ನಮಗೆ ದೊಡ್ಡ ಹಬ್ಬ ಇದ್ದಂಗೆ. ಇನ್ನು ಯಾಕೆ ತಡ? ಎಲ್ಲರೂ ಏನ್ ತಡೀರಿ? ಹಾ, ಬಿರ್ಬಿರಿ ಕೆಲಸ ಮಾಡಿ. ನಮ್ಮ ಕಂಪ್ನಿ ಸೆಟ್ ಹಾಕಿಲ್ಲಪ್ಪ, ಸೊಳ್ಳೆ ಬೇರೆ ಬೇಜಾನ್ ಕಷ್ಟ ಇದೆ. ಸಂಜು, ಸಂಜು, ಇದು ನಿನಗೆ ಮುಹೂರ್ತಕ್ಕೆ ಪಂಚೆ ಶರ್ಟು, ಮಿಲಿ ಮುಹೂರ್ತದ ಸೀರೆ. ನನ್ನ ಜುಂಡ ಸಂಜು, ನನ್ನ ಕೈಲಾಗಿದ್ದು ಕಣ ನೋಡಿ, ನಿಮ್ಮ ಜೀವನದಲ್ಲಿ ಇವತ್ತು ತುಂಬಾ ಮುಖ್ಯವಾದ ದಿನ. ಫ್ರೆಂಡ್ಸ್ ಆಗಿ ನಾವು ಬಯಸೋದಿಷ್ಟೇ, ನೀವಿಬ್ರು ಯಾವಾಗ್ಲೂ ನಗ್ನಗ್ತಾ ಇರಬೇಕು. ಹೌದು. ಆ ಸರಿ, ನೀವಿಬ್ರು ಬೇಗ ಬಟ್ಟೆ ಹಾಕೊಂಡು ರೆಡಿಯಾಗಿ ನಾವಿಬ್ರು ಹೋಗಿ ಸಬ್ ರಿಜಿಸ್ಟರ್ ಕರ್ಕೊಂಡ್ಬರ್ತೀವಿ. ಓಕೆ, ಗುಡ್ ಲಕ್. ನಾನು ಹೋಗಿ ರೆಡಿ ಆಗ್ಲಾ? ಹೇಳಿ. ನಿನಗೆ ಮದುವೆ ಇಷ್ಟ ಇಲ್ವಾ? ಇಷ್ಟನೇ, ಆದ್ರೆ ನಾನು ನಿಮ್ಮೊಳಗುವಾಗ ನಿಮ್ಮಮ್ಮ ಅಪ್ಪ ನಿಮ್ ಜೊತೆಲೇ ಇರ್ಬೇಕು ಅಂತ ನಾನು ಆಸೆ ಪಟ್ಟೆ. ಹೌದು ಮಿಲಿ, ನಿಮ್ಮಮ್ಮ ನಿಮ್ಮಣ್ಣಂದ್ರು ಎಲ್ಲರೂ ಸೇರಿ ನಿನ್ನ ನನಗೆ ದಾರಿ ಎರೆದುಕೊಡ್ಬೇಕು ಅಂತ ನಾನು ಆಸೆ ಪಟ್ಟೆ. ಅವ್ರು ಯಾರು ನನ್ನ ದ್ವೇಷಿಸ್ತಿದ್ದಾರೆ, ನಾವೇನ್ ತಪ್ಪು ಮಾಡಿದೀವಿ, ಅವ್ರು ನಮ್ಮನ್ನ ಕ್ಷಮಿಸೋದೇ ಇಲ್ವಾ? ನಮ್ಮ ಮೇಲೆ ಅವರೆಲ್ಲ ಪ್ರಾಣನೇ ಇಟ್ಟಿದ್ದಾರೆ, ಅದಕ್ಕೋಸ್ಕರನೇ ಈ ತರ ಎಲ್ಲ. ನಿನ್ನೆ ನಿಮ್ಮಮ್ಮ ಏನ್ ಹೇಳಿದ್ರು? ಗೊತ್ತಿದ್ದು ಗೊತ್ತಿದ್ದು ನಿಮ್ಮನ್ನ ಕಷ್ಟಕ್ಕೆ ತಳ್ಳಕ್ಕೆ ನನಗಿಷ್ಟ ಇಲ್ಲ ಅಂದ್ರು. ಸರಿ, ಅಮ್ಮ ಹೇಳಿದ್ದು ಸರಿನೇ. ನಮ್ಮಲ್ಲಿ ಪ್ರಾಣನ ಇಟ್ಟಿರೋರ್ಗೆ ನಮ್ಮನ್ನ ಬಿಟ್ಟಿರೋದು ಕಷ್ಟ, ನಮ್ಗೂ ಅವ್ರನ್ನ ಬಿಟ್ಟಿರೋದು ಕಷ್ಟನೇ. ಸಂಜು, ನಾನು ಮಾತು ಕೇಳ ಸುಮ್ಮನೆ. ನಾವಿಬ್ರು ಬೇರೆ ಬೇರೆ ಆಗ್ಬಿಡೋಣವಾ? ಏನ್ ಹೇಳಿದ್ರಿ, ಏನ್ ಹೇಳಿದ್ರಿ ಸಂಜು? ನಾವಿಬ್ರು ಬೇರೆ ಬೇರೆ ಆಗೋಣ, ನೀನ್ ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿರ್ಬೇಕು, ನನ್ನಿಂದ ನಿನಗೆ ಯಾವ ಕಷ್ಟನೂ ಬರಬಾರ್ದು. ನೀವ್ ನನ್ನ ತುಂಬಾ ಪ್ರೀತಿಸ್ತಿದ್ದೀರಿ ಅಲ್ವಾ? ನನಗಿಂತ ಜಾಸ್ತಿ ನೀನ್ ನನ್ನ ಪ್ರೀತಿಸ್ತಾ ಇದೀಯ ಅಲ್ವಾ? ಸಂಜು, ನೀವ್ ನಿಮ್ಮ ಮನೆಗೆ ಹೋಗ್ತೀರಾ ತಾನೆ? ಹೋಗ್ತೀನಿ. ನಿಮ್ಮಮ್ಮಗೆ ನಾನು ನಿಮ್ಮನ್ನ ಮತ್ತೆ
ಅವ್ರಿಗೆ ವಾಪಸ್ ಕೊಟ್ಟೆ ಅಂತ ಹೇಳ್ತೀರಾ? ಹೇಳ್ತೀನಿ, ನನ್ಗೆ ಯಾವ ದುಃಖನೂ ಇಲ್ಲ. ನೀವು ದುಃಖ ಪಡಬಾರ್ದು. ಸತ್ಯವಾಗ್ಲು ದಾರಿ ಬಿಡಿ, ದಾರಿ ಬಿಡಿ, ದಯಮಾಡ್ಬೇಕು. ನಮಸ್ಕಾರ. ನಮಸ್ಕಾರ. ಸಂದೇಶ ಅಪ್ಪ, ಬುದ್ಧರಿಗೆ ನಮಸ್ಕಾರ ಮಾಡ್ಕೊಂಡ ನಾವೇ ಕರ್ಕೊ ಬಂದಿದ್ದು. ಓಹೋ, ಹೌದಲ್ವಾ? ಹೆಣ್ಣು ಗಂಡ ರೆಡಿ ಆದ್ರೆ ನೋಡ್ರಪ್ಪ. ಅವ್ರು ಅವಾಗ್ಲೇ ರೆಡಿ ಆಗೋದ್ರು. ಇನ್ನು ಏನ್ ಕಡಿ ಕೇಳ್ತಾ ಇದ್ದೀರಾ? ಹೋಗಿ ಕರ್ಕೊ ಬನ್ನಿ. ಅದೇವ್ರು ಏನ್ ತಗೀತೀರಾ? ಹೆಂಡ ಸರಾಯಿ ಏನ್ರಿ ಇದು? ಬೆಳಬೆಳಿಗ್ಗೆನೆ. ಅಯ್ಯೋ, ದಯವಿಟ್ಟು ಕ್ಷಮಿಸ್ಬೇಕು. ಅತಿಥಿ ಸತ್ಕಾರ ನಮ್ ಧರ್ಮ ಅಲ್ವರ, ಅದಕ್ಕೆ ಕೇಳಿದೆ. ನಮಗೆ ಮದುವೆ ಇಷ್ಟ ಇಲ್ಲ. ನಾವಿಬ್ರು ಬೇರೆ ಬೇರೆ ಆಗ್ತಿದೀವಿ. ಏನ್ ಹೇಳ್ತಿದ್ದೀರಾ ನೀವು? ಈ ಮದುವೆ ನಿಮ್ಮಿಬ್ರಿಗೂ ಇಷ್ಟ ಇಲ್ವಾ? ಇಲ್ಲ. ನನ್ನ ಕರ್ಕೊಂಡು ಬಂದು ಆಟ ಆಡ್ತಿದ್ಯಾ? ನನ್ನ ಇನ್ನೇನ್ ತಿರ್ಬೋಕೆ ಅನ್ಕೊಂಡಿದ್ಯೇನೋ? ನಾನ್ಸೆನ್ಸ್. ಬುದ್ಧಿ ಬುದ್ಧಿ ಹೋಗ್ಬೇಡಿ, ಬುದ್ಧಿ. ಸರ್ ಸರ್, ದಯವಿಟ್ಟು ಹೋಗ್ಬೇಡಿ ಸರ್. ಸರ್, ನಾವ್ ಏನಾದ್ರೂ ಮಾಡಿ ಅವ್ರನ್ನ ಒಪ್ಪಿಸ್ತೀವಿ ಸರ್. ಮದುವೆ ಆಗೋ ಹುಡುಗ ಹುಡುಗಿನ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ, ನೀವೇನ್ರಿ ಒಪ್ಸೋದು? ಬದ್ವೇಕಾಯಿ ಹೋಗ್ರಿ ಸರ್. ಸರ್, ನಾವ್ ಅವ್ರನ್ನ ಒಪ್ಪಿಸ್ತೀವಿ ಸರ್. ಸರ್, ನನ್ನೇನ್ ಹುಚ್ಚ ಅಂತ ತಿಳ್ಕೊಂಡಿದ್ರಾ? ನೀವು ಪ್ರಮಾಣ ಮಾಡಿದ್ಮೇಲೆ ತಾನೇ ನಾನು ಎಲ್ಲ ಏರ್ಪಾಡು ಮಾಡಿದ್ದು. ಅವತ್ತು ದೊಡ್ಡದಾಗಿ ಸಾಯಗಟ್ಟ ಇಬ್ರು ಬೇರೆ ಆಗಿಕ್ಕಿಲ್ಲ ಅಂತ ಮಾತು ಕೊಟ್ರಿ. ಇವತ್ತು ಈ ಶಿವನಹಳ್ಳಿ ವೀರಭದ್ರಪ್ಪನ ಭಾನ ಬರುವಾದಿನೆಲ್ಲ ಮೂರ್ಖಾಸ್ ಖರಾದಾಕ್ಬಿಟ್ರಿ. ಅರ್ಥ ಮಾಡ್ಕೊಳಕಾಗ್ಲಿಲ್ಲ, ನನ್ ಕೈಲಿ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಆಗ್ಲೇ ಇಲ್ಲ. ಅಷ್ಟು ದೊಡ್ಡ ಭೂಮಿ ತಾಯಿನ ಅರ್ಥ ಮಾಡ್ಕೊಂಡು ಈ ಹಳ್ಳಿ ಮುಖನ್ಗೆ ಈ ಚಿಕ್ಕ ವಯಸ್ಸಿನ ಮಕ್ಕಳು ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ಏ ದ್ರೋಹಿ, ಈ ರೀತಿ ಮಾಡೋ ಬದ್ಲು ನಮ್ಮೆಲ್ರಿಗೂ ಒಂದ್ ತೊಟ್ಟು ವಿಷ ಕೊಟ್ಟಿದ್ರೆ ನಾವೆಲ್ಲ ನೆಮ್ಮದಿಯಾಗಿ ಸತ್ತೋಗ್ತಾ ಇದ್ವು. ಈ ಸಂತೋಷಕ್ಕೇನೋ ಕಂಡ್ ಕಂಡ್ ನಾಯಿಗಳ ಹತ್ರ ಅಲ್ಲ ನಾವು ಒದೆತಿದ್ದು. ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ಮೇಲೆ ಈಗ ಬಾಯ್ ಬಿಡ್ತಾ ಇದೆಯಲ್ಲೋ. ನೋಡು, ಏನೇ ಆದ್ರೂ ಸರಿ, ನೀವಿಬ್ರು ಬೇರೆ ಆಗೋದಕ್ಕೆ ನಾವು ಬಿಡಲ್ಲ ಕಣೋ. ನಾವು ಬಿಡೋದಿಲ್ಲ. ಲೋಕೋದಂಡ ಬೇಡಪ್ಪ, ನಿನ್ಗೊಂದ್ ದೊಡ್ಡ ನಮಸ್ಕಾರ. ನಿಮ್ಮಂತವ್ರ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ನನಗ್ ನಾಚಿಕೆ ಆಗ್ತಿದೆ ಕಣೋ. ನನಗ್ ನಾಚಿಕೆ ಆಗ್ತಾ ಇದೆ. ಹಲೋ ನಂಜುಂಡ. ಬೇಡ, ನನಗೇನು ಹೇಳ್ಬೇಡ. ನಮ್ಮ ಊರಿನ ಜನರ ಮುಂದೆ ನನ್ನ ಮರ್ಯಾದೆ ಹೋಯ್ತು ಅಂತ ನನಗೇನು ಬೇಜಾರಿಲ್ಲ. ಆದ್ರೆ ಯಾವತ್ತು ಯಾರ ಮುಂದೆ ತಲೆ ತಗ್ಗಿಸ್ತಾರಂತಂದೆ, ಇವತ್ತು ತಲೆ ತಗ್ಗಿಸೋ ಹಾಗಾಯ್ತು. ಅಲ್ಲ ಕಡು, ನಾನು ಬೆಳಿಗ್ಗೆ ಬಟ್ಟೆ ಕೊಡಕ್ ಬಂದಾಗ ಒಂದು ಮಾತು ಹೇಳಿದ್ರು ಕೂಡ ಹೀಗಾಗಕ್ ಬಿಡ್ತಿರ್ಲಿಲ್ಲ. ಯಾಕೋ ಮನಸ್ಸು ಬದಲಾಯಿಸ್ದೆ. ಮಿಲಿ, ಏನಿದೆಲ್ಲ? ನಂಜುಂಡ, ಸಂಜು ನಾನು ಎಷ್ಟು ಪ್ರೀತಿಸ್ತಿದ್ದೀವಿ ಅನ್ನೋದು ಬೇರೆಯವ್ರಿಗಿಂತ ನಿಮ್ಗೆ ಚೆನ್ನಾಗ್ ಗೊತ್ತಲ್ವಾ? ನಿಮ್ಗಿಂತ್ಲು ದುಃಖ ಪಡ್ಬೇಕಾದವ್ರು ನಾವು ತಾನೆ. ನಿಮ್ ತರ ನಮ್ಮೇಲೆ ಜೀವನ ಇಟ್ಟಿರೋರು ನಮ್ಮ ನಿಲು ಇದ್ದಾರೆ. ಅವರಿಗೆ ನಮ್ಮಿಂದ ಕೊಡೋಕಾಗುವಂತ ಸಂತೋಷ ಇದೆ. ಇದೊಂದೇ ನಾವಿಬ್ರು ಬೇರೆ ಬೇರೆ ಆಗೋದು. ನಿನ್ನ ದತ್ತು ತಗೊಂಡು ಸಾಕಿದ ತಂದೆ ಆದ್ರು ಅವ್ರು ನನ್ನ ಕಡೆ ಕಾಣಿಸ್ತೀಯ? ಹೆತ್ತ ತಂದೆ ಮಾತು ಮೀರಿ ನಿನ್ ಕೈಲಿ ನಡೆಯೋಕಾಗುತ್ತಾ ಹೇಳು. ಸಂಜನಾ, ನಾನು ಬಿಟ್ಕೊಡ್ತಾ ಇದ್ದೀನಿ.
ಅವ್ರನ್ನ ಹೆತ್ತವ್ರಿಗೋಸ್ಕರ. ಸಂಜು ನನ್ನ ತ್ಯಾಗ ಮಾಡ್ತಿದ್ದಾರೆ ನಮ್ಮ ಮನೆಯವ್ರಿಗೋಸ್ಕರ. ಇದಕ್ಕೆ ನೀವೆಲ್ಲ ಹೆಮ್ಮೆ ಪಡಬೇಕು. ನಾವಿಬ್ರು ಬೇರೆ ಬೇರೆ ಆಗ್ಬೇಕು ಅಂತ ತಾನೇ ನಿರ್ಧಾರ ಮಾಡಿದೀವಿ. ಸಾಯ್ಬೇಕು ಅಂತ ಅಲ್ವಲ್ಲ. ನನಗಪ್ಪ ಇಲ್ಲ, ಅಪ್ಪನ ಸ್ಥಾನದಲ್ಲಿ ನಿಂತು ನೀವೇ ನಮ್ಮನ್ನು ಕ್ಷಮಿಸಿ ಆಶೀರ್ವಾದ ಮಾಡಿ ನಮ್ಮೇಲೆ ಪ್ರಾಣನೇ ಇಟ್ಟಿರೋರ್ ಮನೆಗೆ ಕಳಿಸ್ಕೊಡ್ಬೇಕು. ಅವ್ವ ಕ್ಷಮೆ ಬೇಡ್ಬೇಕಾಗಿರೋದು ನೀನಲ್ಲ ಕಣವ್ವ, ನಾನು. ನಿಮ್ಮಿಬ್ಬರ ಪರಿಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಮಂದಟ್ಟಾಯ್ತು ಕಣವ. ಸಂಜು ಬಾಪ ಇಲ್ಲಿ ನಿಮ್ಮಿಬ್ಬರನ್ನು ಹೆತ್ತು ತಂದೆ ತಾಯಿಗಳು ನಿಜಕ್ಕೂ ಪುಣ್ಯವಂತರು ಕಣಪ್ಪ, ಪುಣ್ಯವಂತರು. ನೀವಿಬ್ರು ಮದ್ವೆ ಬೇಡ ಅಂತ ಹೇಳಿದ ಒಂದು ಕ್ಷಣ ನನಗೆ ಸಿಡ್ಡು ಹೊಡೆದಂಗೆ ಆಗೋಯ್ತು. ಆದರೆ ನೀವಿಬ್ರು ತಗೊಂಡ ನಿರ್ಧಾರ ಇದೆಯಲ್ಲ, ಅದು ಇಡೀ ಜಗತ್ತಿಗೆ ಮಾದರಿ ಆದ್ದು, ಅದು ವೇದಿಕೆ ಸಮಾನವಾದ್ದು. ಹಾ, ನಿಮ್ಮಿಬ್ಬರ ಮನಸ್ಸು ಚಿಕ್ಕದಾದರೂ ಆಕಾಶದಷ್ಟು ವಿಶಾಲವಾದ್ದು. ಇದ್ರ ಮೇಲೆ ನನಗೆ ಇನ್ನೇನು ಹೇಳಕ್ಕೂ ಗೊತ್ತಾಯ್ತಾ ಇಲ್ಲ. ಆ ದೇವರು ನಿಮ್ಮಿಬ್ಬರು ಕೊನೆವರೆಗೂ ಚೆನ್ನಾಗಿಟ್ಟಿರಲಿ, ಕೊನೆವರೆಗೂ ಚೆನ್ನಾಗಿಟ್ಟಿರಲಿ, ಒಳ್ಳೇದಾಗ್ಲಿ. ಹೋಗ್ಬಿಟ್ಟು ಬನ್ನಿ. ಮನಸ್ಸಿಲ್ಲಿ ಮರುಗುತ್ತಿದೆ ಮರೆಯೊಳಗೆ, ಪ್ರೀತಿಸಿ ಮನಸ್ಸು ತಾ ಮನಸ್ಸುಗಳೇ, ಸೋತಾಗ ಉಳಿಯೋದು ನೆನಪುಗಳೇ. ಮನಸ್ಸು ಒಪ್ಪಿದ ಮನಸ್ಸಿಗಾಗಿ ಮನಸ್ಸು ಕೊಟ್ಟೆ ನೀನು, ಮನಸ್ಸು ತಳಮಳ ಮನಸ್ಸು ಕೊರೆದರೆ ಯಾವ ಮನಸ್ಸಿಗೇನು. ಈ ಪ್ರೀತಿ ಮನಸ್ಸುಗಳ ಮನಸ್ಸೊಳಗೆ, ಮನಸ್ಸಿಲ್ಲಿ ಮರುಗುತ್ತಿದೆ ಮರೆಯೊಳಗೆ. ಮನಸ್ಸುಗಳ ಸಿಡಿಸಾಟವೇ ಪ್ರೀತಿಸುವ ಹುಡುಗಾಟವು, ಪ್ರೇಮಿಗಳ ಹುಡುಗಾಟವೇ ಜೀವನದ ಹುಡುಕಾಟವು. ಪ್ರೀತಿಸಿದ ಮರುಕ್ಷಣವೇ ಸಾವಿರ ಪ್ರಶ್ನೆಗಳಂತೆ ಉತ್ತರಿಸೋ ಸಮಯದಲ್ಲಿ ತ್ಯಾಗದ ಬಳುವಳಿಯಂತೆ. ಪ್ರೀತಿ ಕರುಳ ನೆರಳಿನೊಳಗೆ ನಲುಗಿ ಹೋಯ್ತು ಪ್ರೀತಿ. ಮನಸ್ಸೊಳಗೆ ಮನಸ್ಸಿಲ್ಲಿ ಮರುಗುತ್ತಿದೆ ಮರೆಯೊಳಗೆ.
ಕಥೆಗಳ ಕಥೆಯಿಲ್ಲದೆ ಚರಿತೆಗಳೇ ಹುಟ್ಟಿಲ್ಲವೋ. ಮುಖವನೆ ಮರೆತರೆ ಹೇಗೆ ಬಂಧುಗಳೇ ಬಲೆಯ ಒಳಗೆ ಬಂಧಿಯಾಯ್ತು ಪ್ರೀತಿ. ಈ ಪ್ರೀತಿ ಮನಸ್ಸುಗಳ ಮನಸ್ಸೊಳಗೆ ಮನಸ್ಸಿಲ್ಲಿ ಮರುಗುತ್ತಿದೆ ಮರೆಯೊಳಗೆ. ತಂಗಿ ಕಣೋ ನೀನು, ನೀನ್ ಯಾವತ್ತು ಕೆಟ್ಟದಾರಿ ತುಳಿಯೋಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೂ ನಿನ್ ಬುದ್ಧಿಗೆ ಏನಾಗಿತ್ತು? ಯಾಕೋ ಹೀಗೆಲ್ಲ ಕ್ಷಮಿಸಿದಿರಿ ಹೇಳೋಣ. ನಾನ್ ಯಾರಮ್ಮ ನಿನ್ ಕ್ಷಮಿಸೋದಕ್ಕೆ? ನೀನ್ ಯಾವತ್ತಿದ್ರು ನಮ್ಮನೆ ನಂದಾದೀಪ, ನಮ್ಮೆಲ್ಲರೂ ಪಾಲಿನ ರಾಜ್ಕುಮಾರಿ ಕಣೋ. ನೋಡು, ನೀನ್ ಕಣ್ಣೀರ್ ಹಾಕ್ಬಾರ್ದು, ಕಣ್ಣೀರ್ ಹಾಕ್ಬಾರ್ದು. ಮಾತಾಡ್ಬೇಡ, ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ನೀನು ವಾಪಸ್ ಬಂದಿಯಲ್ಲ, ನಂಗೆ ಅಷ್ಟು ಸಾಕು ಸಾಕು. ಸಂಜು ಅಮ್ಮ, ಅಮ್ಮ ಸಂಜು ಕ್ಷಮಿಸ್ಬಿಡಮ್ಮ, ನನ್ ಕ್ಷಮಿಸ್ಬಿಡಮ್ಮ. ನೀನ್ ವಾಪಸ್ ಬರ್ತೀಯ ಅಂತ ನನ್ ಗೊತ್ತಿತ್ತು ಕಣೋ. ನೀನು ನನ್ ಮಗ ಅಲ್ವಾ, ನಿನ್ ಕೈಲಿ ನನ್ ಬಿಟ್ಟಿರಕ್ಕಾಗಲ್ಲ ಕಣೋ, ನನ್ ಬಿಟ್ಟಿರಕ್ಕಾಗಲ್ಲ. ನೋಡಿದ್ರ ನಾನು ಹೇಳಿರ್ಲಿಲ್ವಾ ಆ ಹುಡ್ಗಿನ್ ಬಿಟ್ಟು ನಮ್ ಸಂಜು ಬಂದೇ ಬರ್ತಾನೆ ಅಂತ? ನೋಡಿದ್ರ ನಮ್ ಸಂಜು ಬಂದ್ಬಿಟ್ಟಾರೆ. ಏಯ್ ಹೇಳ, ಎದ್ದೇಳ ಮೇಲೆ ನಿನ್ನ ಏನ್ ಮಾಡ್ಬೇಕು? ಮುಟ್ಟಾಳ ಬಾಬಿ, ನಮ್ಮನ್ನ ಸುಮ್ನೆ ಇರಿ, ಅವ್ನ್ ನೋವಾಗ್ತಿದೆ ಅಂತ ಹೇಳ್ತಿದ್ದಾನಲ್ವಾ. ನೀ ಸುಮ್ನಿರೆ, ಇಷ್ಟ ದಿವಸ ನಮ್ಮನ್ ಬಿಟ್ಟು ಹೋಗಿದ್ದು, ನಾವ್ ನೋವು ಅನುಭವಿಸಿದ್ದು, ಅದೇ ನೋವು ಅಲ್ವೋ? ಏನು ಕಂದ, ಈಗ್ಲಾದ್ರೂ ಹೆತ್ತೋ ನೋವು ಏನು ಅನ್ನೋದು ಅರ್ಥವಾಯ್ತೇನೆಯ್ಯ. ಇನ್ಮೇಲೆ ಯಾವತ್ತು ನಮ್ಮನ್ ಬಿಟ್ಟು ಹೋಗಲ್ಲ ತಾನೆ? ಬಿಟ್ಟು ಹೋಗಲ್ಲ ತಾನೆ? ಹೋಗಲ್ಲಪ್ಪ, ನಿನ್ನ ಬಿಟ್ಟಿರೋಕಾಗಲ್ವೋ. ಲವ್ ಯು ಡ್ಯಾಡ್. ಪ್ರೀತಿ
ಅವಳು ನೋಡೋಕ್ಕಷ್ಟೇ ನಗ್ತಾ ಇದ್ದಾಳೆ, ಹಾಡ್ತಾ ಇದ್ದಾಳೆ, ಕುಣಿತಾ ಇದ್ದಾಳೆ. ಆದರೆ ಅವಳೊಳಗೆ ಮನಸ್ಸಲ್ಲಿ ನೋವನ್ನು ತುಂಬಿಕೊಂಡು ಒದ್ದಾಡ್ತಾ ಇದ್ದಾಳೆ. ಮಗಳ ಸಂಕಟ ನೋಡಿ ಯಾವ ತಾಯಿ ತಾನೆ ಸುಮ್ಮನೆ ಇರೋಕ್ಕಾಗುತ್ತೆ. ಅಣ್ಣ, ನಾವು ಆದಷ್ಟು ಬೇಗ ಮಿಲಿಗೆ ಮದುವೆ ಮಾಡ್ಬಿಡ್ಬೇಕಣ್ಣ. ಸಂಜುನೆ ಅವಳು ಉಸಿರು, ಅಂಥವನ್ನ ಬಿಟ್ಟು ನಮ್ಮ ಹತ್ರ ಬಂದಿದ್ದಾಳೆ ಅಂದ್ರೆ ಅದವಳು ನಮ್ಮ ಮೇಲಿಟ್ಟಿರೋ ಪ್ರೀತಿ ನಂಬಿಕೆ. ಅದಕ್ಕೆ ಬದಲಾಗಿ ಅವಳಿಗೆ ಎಂತ ಹುಡುಗನ ಹುಡ್ಕೊಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ಹುಡುಗಿರಲ್ಲಿ ಯಾರು ನಿನಗೆ ಇಷ್ಟನೋ ಅವ್ರನ್ನೇ. ಹೇಳಮ್ಮ, ನನ್ನ ಮಾತು ಕೇಳು. ನಿನಗೆ ಯಾವ ಹುಡುಗಿ ಇಷ್ಟ ಆಗ್ತಾಳೋ ಅವಳನ್ನ ಸೆಲೆಕ್ಟ್ ಮಾಡು, ತಾಳಿ ಕಟ್ಟಕ್ಕೆ ನಾನು ರೆಡಿ. ಆಯ್ತಾ? ಬನ್ರಿ ಇಲ್ಲಿ, ನಾವಿಬ್ರು ಸೆಲೆಕ್ಟ್ ಮಾಡೋಣ. ಅದೆಲ್ಲ ನನಗೆ ಯಾಕೆ, ಮೇಡಮ್ ತೀರ್ಮಾನ ಮಾಡಿದ್ರೆ ಆಯ್ತಲ್ಲ. ನೀವ್ ತಾನೇ ಹುಡುಗಿ ನೋಡಿರೋದು, ಆ ಹುಡುಗಿ ತರ ಇಲ್ಲಿ ಯಾರಾದ್ರೂ ಇದ್ರೆ ಅಂತವಳೇ ಸೆಲೆಕ್ಟ್ ಮಾಡೋಣ. ಅಲ್ವೇ ವಸು, ಅವನ ಉಸಿರಲ್ಲಿ ಉಸಿರಾಗಿ ಬೆರ್ತೋಗಿದ್ಲು ಆಮೇಲೆ ಅವಳೇ ಬಿಟ್ಬಿಟ್ಟು ಅವನು ಬಂದಿದ್ದಾನೆ ಅಂದ್ರೆ ನನ್ ಮೇಲಿಟ್ಟಿರೋ ಪ್ರೀತಿಯಿಂದಲ್ಲ, ನಿನ್ ಮೇಲಿಟ್ಟಿರೋ ಮಮಕಾರದಿಂದ. ಅದವನ್ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂದ್ರೆ ಆ ಮಿಲಿಗಿನ ಸಾರ್ಪಟ್ ಚೆನ್ನಾಗಿರೋ ಹುಡುಗಿನ ನೀನ್ ಹುಡುಕ್ಬೇಕು ಅಲ್ವಾ? ಅಮ್ಮ, ಏ ವೆಂಕಟ್, ಗೋಪಿ ಬನ್ರೋ ಇಲ್ಲಿ. ಸುಮಿತ್ರಾ ರಾಜೀವ, ಏನು ವಿಷಯ? ಏನ್ ವಿಷಯನ, ನಮ್ಮ ರಾಜ್ಕುಮಾರಿಗೆ ಒಬ್ಬ ರಾಜ್ಕುಮಾರ್ ಹುಡುಕಿದೀನಿ. ತಂದೆ ಕೃಷ್ಣ ಪರಮಾತ್ಮ, ನನ್ನ ಕೋರಿಕೆಯನ್ನು ಎಷ್ಟು ಬೇಗ ನೆರವೇರಿಸ್ಬಿಟ್ಟೆಪ್ಪ. ಅಷ್ಟೇನಾ? ಬಿಡು, ಯಾರ ಕೇಳಾದ್ರೂ ಕೊಟ್ಟು ಕಳಿಸಿದ್ರೆ ಆಯ್ತು. ಸಂಜು ಕೊಡಿಲಿ. ಸಂಜು, ನಿನಗೊಂದು ವಿಷಯ ಹೇಳೋಣ ಅಂತ ಬಂದ್ವಿ. ಏನು? ಮಿಲಿಗೆ ಮದುವೆ ಫಿಕ್ಸ್ ಆಗಿದೆಯಂತೆ. ಗಂಡು ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ. ಮದುವೆ ಆದ್ಮೇಲೆ ಮಿಲಿನು ಅಲ್ಲಿಗೆ ಹೊರಟೋಗ್ತಾಳಂತೆ. ರೀ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಆ ಹುಡುಗಿಗಿಂತ ಮುಂಚೆ ನಮ್ ಸಂಜುಗ್ ಮದುವೆ ಮಾಡ್ಬಿಡ್ಬೇಕ್ರಿ. ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತೀಯ? ಏನ್ರಿ, ನಾವೇ ಅವ್ರ ಮನೆಗೆ ಹೋಗಿ ಈ ಚೈನ್ ಕೊಟ್ಬಿಟ್ಟು ಬಂದ್ಬಿಡೋಣ. ಏನ್ ಹೇಳ್ತಾ ಇದೀಯ ನೀನು? ನಾನು ಅವಳಿಗೆ ನೋಡ್ಲೇಬೇಕು. ಯಾಕೆ? ನೀವೇ ತಾನೇ ಹೇಳಿದ್ದು ಅವಳಿಗಿಂತ ಚೆನ್ನಾಗಿರೋ ಹುಡುಗಿನ ನಮ್ ಸಂಜು ತಂದ್ಕೋಬೇಕು ಅಂತ. ನೋಡ್ತಾ ಇರಿ, ಅವಳು ನೋಡ್ಕೊಂಡ್ ಬಂದ್ಮೇಲೆ ನಮ್ ಸಂಜುಗೆ ಅವಳಿಗಿಂತ ಚೆನ್ನಾಗಿರೋ ಹುಡುಗಿನ ತಂದು ಮದುವೆ ಮಾಡ್ತೀರಿ. ಈಗ ಹೋಗೋಣವಾ? ಏನೇ ವಸು, ಇಂಥ ಸಮಯದಲ್ಲಿ ನಾವು ಅಲ್ಲಿಗೆ ಹೋದ್ರೆ ಅವ್ರಿಗೆ ಅದು ಇಷ್ಟ ಆಗುತ್ತೇನೆ? ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ, ನಾನಂತೂ ಹೋಗ್ಲೇಬೇಕು. ಮದ್ವೆ ಫಿಕ್ಸ್ ಆಗಿರೋದು ಗೊತ್ತಾಯ್ತು.
ಆಕೆ ಚೈನು ಇವನ ಹತ್ರನೇ ಉಳ್ಕೊಂಡ್ಬಿಟ್ಟಿದೆ. ಅದು ಇವತ್ತು ಗೊತ್ತಾಯ್ತು. ಅದನ್ನು ವಾಪಸ್ ಕೊಟ್ಬಿಟ್ಟು ಕ್ಷಮೆ ಕೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಓ ಅಷ್ಟೇನಾ? ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ. ನಾನವತ್ತು ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ನಾನು ನೀರಾಗಿ ಬಂದು ಸಾರಿ ಕೇಳ್ಬೇಕು ಅನ್ಕೊಂಡಿದ್ದೆ. ಅಷ್ಟರಲ್ಲಿ ನೀವೇ ಪರವಾಗಿಲ್ಲ ಬಿಡಿ ಸರ್, ಬನ್ನಿ ಬನ್ನಿ ಅಮ್ಮ ಬನ್ನಿ ಅಮ್ಮ ಬನ್ನಿ. ಸಂಜು ಅಪ್ಪ ಅಮ್ಮ. ಓ ಹೌದಾ? ನಮಸ್ಕಾರ. ನಮಸ್ತೆ. ಯಾಕೆ ಇಲ್ಲೇ ನಿಂತು ಬಿಟ್ರಿ? ಒಳಗೆ ಬನ್ನಿ ಬನ್ನಿ ಬನ್ನಿ. ಸುಶೀಲಾ ಬಂದೆಮ್ಮ. ಸುಮಿತ್ರ ಯಾರು ಬಂದಿದ್ದಾರೆ ನೋಡಿ, ಸಂಜು ಅಮ್ಮ ಅಪ್ಪ. ನಮಸ್ಕಾರ. ಮಿಲಿ ಕುಡಿಯೋಕೆ ಏನಾದ್ರು ತಗೊಂಬ ಅಮ್ಮ. ಮದುವೆ ಯಾವಾಗ ಇಟ್ಕೊಂಡಿದ್ದೀರಿ? ಹುಡುಗನಿಗೆ ಲೀವ್ ಇಲ್ವಂತೆ, ಅರ್ಜೆಂಟ್ ಅಮೆರಿಕ ಹೋಗ್ಬೇಕು, ಅದಕ್ಕೆ ಬರೋ ಶುಕ್ರವಾರನೇ ಫಿಕ್ಸ್ ಮಾಡಿದ್ದೀವಿ. ನಿಮ್ಮ ಮಗಳ ಚೈನು ಮಿಸ್ ಆಗಿ ನನ್ನ ಮಗನ ಹತ್ರನೇ ಉಳ್ಕೊಂಡ್ಬಿಟ್ಟಿತ್ತು. ಏನೋ ಚಿಕ್ಕ ಹುಡುಗ, ತಿಳಿದೆ ತಪ್ಪು ಮಾಡಿಬಿಟ್ಟ. ಅವನ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ದಯವಿಟ್ಟು ನಡೆದಿದ್ದನ್ನೆಲ್ಲ ಮರೆತು ಬಿಡಿ. ಪರವಾಗಿಲ್ಲ ಬಿಡಿ, ಸುಮ್ಮನೆ ಮತ್ತ್ಯಾಕೆ ಎಲ್ಲರ ಮನಸ್ಸಿಗೂ ನೋವು? ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಆ ಕೃಷ್ಣ ಪರಮಾತ್ಮನ ದಿವಸ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ನಾನು ನಿಮ್ಮ ಮಗನ ನೋಡೇ ಇಲ್ಲ. ಆ ಮೂವರಲ್ಲಿ ಯಾರು ನಿಮ್ಮ ಮಗ? ಸಂಜು. ಇವರು ನಿನ್ನ ನೋಡ್ಬೇಕು ಅಂದ್ರು. ಮಿಲ್ಲಿ ಯಾವ ತಪ್ಪು ಮಾಡಿಲ್ಲ, ತಪ್ಪೆಲ್ಲ ನಂದೆ. ನೀವು ದೊಡ್ಡವರು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏನಪ್ಪ ಇದೆಲ್ಲ? ನನ್ನ ಮಗಳನ್ನ ಹ್ಯಾಕ್ ಕರ್ಕೊಂಡು ಹೋಗಿದ್ಯೋ? ಅಷ್ಟೇ ಜೋಪಾನವಾಗಿ ತಂದು ಕೊಟ್ಟಿದ್ಯ. ನೀನು ಹ್ಯಾಕ್ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀನೇನು ಯೋಚನೆ ಮಾಡಬೇಡಪ್ಪ, ಆಗೋದೆಲ್ಲ ಒಳ್ಳೇದಕ್ಕೇನೆ. ಮೊದಲನೇ ಲಗ್ನ ಪತ್ರಿಕೆನ ನಿಮ್ಮಮ್ಮನಿಗೆ ಕೊಡಬೇಕು ಅಂತ ಮಿಲಿ ನನ್ನ ಹತ್ರ ಕೇಳ್ಕೊಂಡ್ಲು. ಕೊಪ್ಪ.
ಅಂಕಲ್, ನಮ್ಮ ಇಲಿಯಂಟಿನ ಮದುವೆ ಆಗ್ತಾ ಇರೋರು ನೀವೇನಾ? ಹೇಳಿ ಅಂಕಲ್, ನೀವೇ ತಾನೇ ಮದುವೆ ಆಗ್ತಿರೋದು? ಇಲ್ಲ. ಮತ್ತ್ಯಾಕ್ ಬಂದ್ರಿ ಹೇಳಿ ಅಂಕಲ್. ಸರಿ, ನಾವಿನ್ನು ಹೊರಡ್ತೀವಿ. ಹಾ, ವಸುಂಧರಾ, ಹೋಗೋಣವಾ? ಬರ್ತೀವಿ. ನನ್ನ ಮಗಳ ಹತ್ರ ಒಂದು ಮಾತು ಆಡದೆ ಹೋಗ್ತಾ ಇದ್ದೀರಲ್ಲ, ನೀವು ಹೊರಟೋದ ಮೇಲೆ ಅವಳನ್ನ ಸಮಾಧಾನ ಮಾಡೋ ಶಕ್ತಿ ನನಗಿಲ್ಲ. ಈಗ ಅವಳು ಮದುವೆ ಅಲ್ವಾ, ಏನಾದ್ರೂ ಒಂದು ಒಳ್ಳೆ ಮಾತಾಡಿ ಮನಸಾರ ಅವಳನ್ನ ಹರಸಿ ಹೋಗಬಾರ್ದ? ಏನು ಅಂತ ಹರಿಸ್ಲಿ, ಏನು ಅಂತ ಹೇಳಿ ಆಶೀರ್ವಾದ ಮಾಡ್ಲಿ? ಇವಳು ನಮ್ಮ ಮನೆ ಬೆಳಕು, ನನ್ನ ಮನೆ ಸೊಸೆ, ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಇವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ. ದಯವಿಟ್ಟು ಇವಳನ್ನ ನನಗೆ ಕೊಟ್ಬಿಡಿ. ಕರ್ಕೊಂಡು ಹೋಗಿ, ಸಂತೋಷವಾಗಿ ಕರ್ಕೊಂಡು ಹೋಗಿ, ಯಾರು ಬೇಡ ಅಂದ್ರು. ಆದ್ರೆ ದಯವಿಟ್ಟು ಅವಳು ಸಂಜುನ್ ಮಾತ್ರ ಅವಳಿಗೆ ವಾಪಸ್ ಕೊಟ್ಬಿಡಿ. ಅಮ್ಮ, ಏನಮ್ಮ ಹೇಳ್ತಾ ಇದೀಯ? ಹೌದು ಕಣ, ಹೆತ್ತವರಿಗೆ ಇದೆಲ್ಲ ಅರ್ಥ ಆಗೋದು. ಅವಳು ತನ್ನ ನೋವನ್ನೆಲ್ಲ ಮನಸ್ಸಲ್ಲೇ ಬಚ್ಚಿಟ್ಕೊಂಡು ಮೇಲೆ ನಗ್ತಾ ಇದ್ದಿದ್ದನ್ನ ನೀವೆಲ್ಲ ನೋಡಿದ್ರಿ ಅಲ್ವಾ? ಲೋ, ಅವಳಿಷ್ಟಪಟ್ಟವನಿಗೆ ಅವಳನ್ನ ಕೊಟ್ಬಿಡ್ರು, ಕೊಟ್ಬಿಡ್ರು, ಕೊಟ್ಬಿಡ್ರಪ್ಪ, ಕೊಟ್ಬಿಡ್ರು. ಸರಿ, ನೀನು ತುಂಬಾ ನೋವು ಕೊಟ್ಬಿಟ್ಟೆ ಅಲ್ವಾ? ಏನ್ರಿ, ಇವಳಿಗಿಂತ ಚೆನ್ನಾಗಿರೋ ಹುಡುಗಿನ ಇನ್ನು ನನ್ನ ಕೈಲಿ ಹುಡ್ಕಕ್ಕಾಗಲ್ಲ ರೀ.
ಏ ಇನ್ನು ಯಾಕೆ ಸುಮ್ಮನೆ ನಿಂತಿದ್ದೀಯಾ? ಹೋಗಿ ಎಳ್ಕೊಬಾರ ನನ್ನ ಹೊಸೇನ. ಎಳ್ಕೊಂಡು ಹೋಗೋದಕ್ಕೆ ನಾವು ಬಿಡೋದಿಲ್ಲ, ಮನಸಾರೆ ನಾವೇ ಕಳಿಸ್ಕೊಡ್ತೀವಿ. ಕರ್ಕೊಂಡು ಹೋಗಿ ನಮ್ಮನೆ ರಾಜಕುಮಾರಿನ. ಇನ್ನು ಯಾಕೆ ಅನುಮಾನ? ಇನ್ಮೇಲೆ ನೀವಿಬ್ರು ಫ್ರೀ ಬರ್ಡ್, ಯಾವ ಅಡೆತಡೆಯೂ ಇಲ್ಲ, ಈ ಜಗತ್ತೇ ನಿಮ್ದು, ಎಂಜಾಯ್. ಹಲೋ ರಾಹು ಕೇತು, ಡಾಕ್ಟರ್ ಇನ್ನು ಏನ್ರು ಮೀನಾ ಮೇಷ ಎಣಿಸ್ತಾ ಇದ್ದೀರಾ? ಇಬ್ಬರನ್ನು ಕರ್ಕೊಂಡು ಎಲ್ಲಾದ್ರೂ ಹೋಗಿ. ಓಕೆ, ಥ್ಯಾಂಕ್ ಯು ಸಂಜು, ಕಂಗ್ರಾಚುಲೇಷನ್ಸ್.